ಎಷ್ಟೊತ್ತಾದ್ರೂ ಒಂದ್ ಗಿರಾಕಿನೂ ಕಾಣ್ತಾ ಇಲ್ವಲ್ಲ. ಇದೇನಿದು ಚಿರಪರಿಚಿತವಾಗಿರೋ ಕೈ ಆಗಿದೆಯಲ್ಲ. ಓ ಲಿಂಗ ಬಾಬಾ ಕೂತ್ಕೋ. ಶಾಸ್ತ್ರಿ, ಇಷ್ಟು ದಿವಸ ನೀನನ್ನ ಬರೀ ರಾಂಗ್ ರೂಟ್ಗೆ ಕಳಿಸಿದೀಯ, ಆದ್ರೂ ನಾನು ನಿನ್ಮೇಲೆ ನಂಬಿಕೆ ಕಳ್ಕೊಂಡಿಲ್ಲ. ದಯವಿಟ್ಟು ಇವತ್ ಕೈ ನೋಡಿ, ಇವತ್ತಾದ್ರೂ ನನಗೆ ಸರಿಯಾದ ಕೆಲಸ ಸಿಕ್ಕೋ ರೂಟಿಗೆ ಕಳಿಸಪ್ಪ. ಓಕೆ, ಹಾಗಾದ್ರೆ ಇವತ್ತು ಕೈ ನೋಡೋ ಶಾಸ್ತ್ರ ಇಲ್ಲ, ಕವಡೆ ಶಾಸ್ತ್ರ ಹೇಳ್ತೀನಿ ನಿನಗೆ. ಕೌಡನ? ನಮ್ಮ ಹಳ್ಳಿನಲ್ಲಿ ಇದರಿಂದ ನಾವು ಚೌಕಬಾರ ಆಡ್ತಾ ಇದ್ವಿ. ಇದು ನನಗೆ ಕೆಲಸ ಸಿಗುತ್ತೋ ಇಲ್ವಂತ ಹೇಗಯ್ಯ ಹೇಳ್ತೆ? ಲೋ ಲಿಂಗು, ಇದು ಬಹಳ ಪವರ್ಫುಲ್, ಹಾಗೆಲ್ಲ ತಮಾಷೆ ಮಾಡಬೇಡ. ಒಂದು ಎರಡು ಮೂರು ನಾಲ್ಕು ಐದು ಶುಕ್ರ ಶನಿ ಲಿಂಗು, 16 ರಸ್ತೆ ದಾಟು ಹೋದ್ರೆ ನಿನಗೆ ಕೆಲಸ ಸಿಗುತ್ತೆ. ಏನ್ ಕೆಲಸ? ಸುತ್ತೋ ಕೆಲಸ. ಈಗ ನಾನು ಮಾಡ್ತಾ ಇರೋದು ಅದೇ ಕೆಲಸ ತಾನೆ, ಬರೀ ಸುತ್ತಾಡೋದು. ತಮಾಷೆ ಮಾಡಬೇಡ, ಸಮಯ ಬಹಳ ಚೆನ್ನಾಗಿದೆ, ಈಗಲೇ ಹೊರಡು. ಶಾಸ್ತ್ರಿ, ನೀನ್ ದಿನಾಲು ಹೀಗೆ ಹೇಳ್ತಾನೆ ಇದೀಯಾ, ನಾನು ಕೇಳ್ತಾನೆ ಇದ್ದೀನಿ. ಇವತ್ತೇನಾದ್ರೂ ಕೆಲಸ ಸಿಗ್ಲಿಲ್ಲ ಅಂದ್ರೆ ಸ್ಟ್ರೇಟ್ ಆಗಿ ಕಲಾಸಿಪಾಳ್ಯಕ್ಕೆ ಹೋಗಿ ನಮ್ಮ ಹಳ್ಳಿ ಬಸ್ ಹತ್ತೋದಂತೂ ಗ್ಯಾರಂಟಿ. ಲಿಂಗು ಲಿಂಗು, ಲೋ ನೀನೇ ಮೊದಲನೇ ಗಿರಾಕಿ ಕಣೋ, ಏನಾದ್ರೂ ಬೋಣಿ ಮಾಡೋ, ಕಾಸ್ ಹಾಕೋ. ಇವತ್ತು ನೀನು ಹೇಳಿರೋ ಮಾತು ಆದ್ರೆ ಪ್ಲಸ್ ಕೊಡ್ತೀನಿ ನಾನು ನಿನಗೆ ಕಾಸು. ಫೋನ್ ರಿಂಗ್ ಆಗ್ತಾ ಇದೆಯಲ್ರಿ, ಯೋ ಫೋನ್ ಎತ್ತಯ್ಯ. ಯೋ ಏನಯ್ಯ ಬ್ರೇಕ್ ಆಗ್ತಾ ಇದೆಯಾ? ಸಾರಿ ಸರ್, ರೂಲ್ಸ್ ಅಂದ್ರೆ ರೂಲ್ಸು, ಗಾಡಿ ನಿಲ್ಲಿಸ್ಬಿಟ್ಟೆ ಫೋನ್ ರಿಸೀವ್ ಮಾಡೋದು. ಆಯ್ತಾಯ್ತು ಮಾತಾಡು. ಹಲೋ, ಯಾರಿ ಅದು, ಗಾಡಿ ಎಂಗೇಜ್ ಆಗಿದೆ. ನೀನೇನು, ಯಾರ್ದು ಫೋನು? ಹೌದಾ? ಹಾಗಾದ್ರೆ ರಾತ್ರಿ ಪಾರ್ಟಿ ಇದೆಯಾ? ಬಂದ್ರಿ, ಟೈಮ್ ಆಯ್ತು, ಅರ್ಜೆಂಟ್ ಹೋಗ್ಬೇಕು. ಸರಿ ಕಣೋ, ಇವ್ರಿದ್ದಾರೆ ಪ್ಯಾಸೆಂಜರ್, ರಾತ್ರಿ ಸಿಗ್ತೀನಿ. ಸರಿನಾ, ಬಾಯ್. ಸರಿ, ಬಾಯ್. ಸಾರಿ ಸರ್. ನಡಿಯಪ್ಪ. ಲೋ ಶಂಭು, ಏನಿದು ಎಣ್ಣೆನೆಲ್ಲ ಹೊಗೆ ಬರ್ತಿದ್ದಲ್ಲ ಅಲ್ಲ ಕಣ. ಲಿಂಗ, ಲಿಂಗು, ನೀನು ಎಣ್ಣೆ ಕುಡಿಸ್ತಾ ಇದೀಯ ಅನ್ನೋದಕ್ಕಿಂತ ನಿನಗೆ ಕೆಲಸ ಸಿಕ್ಕಿದೆಯಲ್ಲ, ಅದು ನನಗೆ ಸಂತೋಷ ಕಣ. ಥ್ಯಾಂಕ್ ಯು ಕಣಮ್ಮ ಶಂಭು. ಏ ಲಿಂಗ ಕಣ, ನನ್ನಿವತ್ತು ಕೆಲಸ ಇಲ್ಲ ಕಲಸಿ ಪಾಳ್ಯ ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದ ಕಣ. ಶಂಭು, ಲಿಂಗು ಕಣ, ಹೋಗ್ಲಿ ಬಿಡ, ಹೋಗ್ಲಿ. ಮೊದಲನೇ ದಿನ ಕೆಲಸ ಹೇಗಿತ್ತು ಅದನ್ನ ಮಾತ್ರ ಕೇಳ್ಬೇಡ ಕಣ. ಯಾಕ ಸೂಪರ್ ಆಗಿತ್ತು ಕಣ, ಕಾಡಿನಲ್ಲಿ ಜುಮ್ ಅಂತ ಹೋಗೋದು, ಪಾರ್ಸಲ್ ಡೆಲಿವರಿ ಮಾಡಿ ಬಂದ್ಬಿಡೋದು. ಇವತ್ತಂತೂ ಏನ್ ಮಜವಾಗಿತ್ತು ಅಂತೀಯ? ಅದೇನಾಯ್ತು ಅಂತ ಹೇಳ. ಇವತ್ತು ಪಿಂಕಿ ಅನ್ನೋ ಹುಡುಗಿ ಮನೆಗೆ ಪಾರ್ಸಲ್ ಕೊಡೋದಕ್ಕೆ ಅಂತ ಹೋಗಿದ್ದ ಕಣ. ಹುಡುಗಿ ಏನ್ ಚೆನ್ನಾಗಿದ್ದಾಳೆ ಅಂತೀನಿ, ಸೂಪರ್ ಅಮ್ಮ, ಸಖತ್ತಾಗಿದ್ಲು. ಅವಳು ನನಗೆ ಅದು ಏನ್ ಗೌರವ ಕೊಟ್ಲು, ಅದು ಏನ್ ಮರ್ಯಾದೆ ಕೊಟ್ಲು, ನನ್ನನ್ನ ಅದು ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ಲು ಗೊತ್ತೇನೋ. I'm sorry. It's okay. Miss Pinky? Yes. ನೀವು ಪಿಜ್ಜಾ ಆರ್ಡರ್ ಮಾಡಿದ್ರಲ್ವಾ? ತಗೊಳ್ಳಿ. ಹೌದು. ಒಬ್ಬೊಬ್ಬರೇ ಇರೋದಕ್ಕೆ ಅದು ಯಾಕೆ ಇಷ್ಟು ದೊಡ್ಡ ಮನೇನ? ಮೇಡಮ್, 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 ನಾನು ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಪಿಜ್ಜಾ ದುಡ್ಡು? ನಾನು ಆರ್ಡರ್ ಮಾಡಿ 2 hours ಆಯ್ತು, ಇದಕ್ಕೋಸ್ಕರ ಹೊಟ್ಟೆ ಹಸ್ಕೊಂಡು ಕಾಯ್ತಾ ಇದ್ದೀನಿ, ಇಷ್ಟು ಲೇಟ್ ಆಗಿ ಬರೋದು? ಸಾರಿ ಮೇಡಮ್, ಮನೆ ಹುಡುಕೋದಕ್ಕೆ ಸ್ವಲ್ಪ ಕಷ್ಟ ಆಯ್ತು. ಏನು, ನಿನಗೆ ಮನೆ ಹುಡುಕೋಕಾಗ್ಲಿಲ್ವಾ? ನಿನ್ನಂತ ಬಕ್ರಗಳನ್ನ ಕೆಲ್ಸಕ್ಕೆ ಸೇರಿಸ್ಕೊಳ್ತಾರಲ್ಲ, ನೋಡಕ್ ಒಳ್ಳೆ ಹಳ್ಳಿ ಗುಗ್ಗು ತರ ಇದೆಯಾ? ದುಡ್ಡು ಬೇಕಾ ನಿನಗೆ? ದುಡ್ಡು ಇರು, ನಿಮ್ ಓನರ್ಗೆ ಫೋನ್ ಮಾಡಿ ನಿನ್ನ ಕೆಲ್ಸನ ತೆಗಿಯೋಕೆ ಹೇಳ್ತೀನಿ. ಅಯ್ಯೋ, ಹಾಗೆಲ್ಲ ಮಾಡಬೇಡಿ ಮೇಡಮ್, ನಾನು ಇವತ್ತು ತಾನೇ ಕೆಲ್ಸಕ್ಕೆ ಸೇರಿದ್ದೀನಿ, ಇನ್ನೊಂದ್ಸಲ ಒಂದು ನಿಮಿಷನೂ ನಾನು ತಡವಾಗಿ ಬರಲ್ಲ. ನೆಕ್ಸ್ಟ್ ಟೈಮ್ ಹೀಗೇನಾದ್ರೂ ಲೇಟ್ ಮಾಡಿದ್ರೆ ನಾನು ದುಡ್ಡೇ ಕೊಡಲ್ಲ.
ತಗೋ. ಥ್ಯಾಂಕ್ ಯು ಮೇಡಮ್. ಒಂದ್ ನಿಮಿಷ ಕಣ, ಆ ಶಾಸ್ತ್ರಿಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗೋಣ. ನಲಿ ಹೋಗೋಣ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ. ಲಿಂಗು, ಏನು ಕೆಲ್ಸನ ಇಲ್ಲ ಕಲಾಸಿ ಪಾಳ್ಯನ? ಶಾಸ್ತ್ರಿ, ನೀನು ಹೇಳ್ದಾಗೆ ಆಯ್ತು, ಮನೆಗೂ ನನಗೆ ಸುತ್ತೋ ಕೆಲ್ಸನೇ ಸಿಕ್ತು. ನಾನು ಹೇಳಿದ ಮೇಲೆ ಅದು ಆಗ್ಲೇಬೇಕು. ಮಡುಗು ಕಾಸು ಸಂಬಳ ಬರಲಿ ಇರಯ್ಯ. ಆ ಲಿಂಗು, ಇವ್ರೇನಾದ್ರೂ ಕೇಳೋದಿದ್ರೆ ಕೇಳಲಿ. ಅದೇನು ಇಲ್ಲ ಅವನಿಗೆ, ಇದ್ರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಇವತ್ತೇನಾಗುತ್ತೆ ಅಂತ ಸ್ವಲ್ಪ ನೋಡ್ಬಿಟ್ಟು ಹೇಳ್ಬಿಡು ಶಾಸ್ತ್ರಿ. ಓ ಲಿಂಗು, ಇವತ್ತೈತೆ ನಿನಗೆ ರಂಗ್ ರಂಗು. ಹೌದಾ ಶಾಸ್ತ್ರಿ, ಹಾಗಿದ್ರೆ ನಾನು ನಿನ್ ಬರ್ತೀನಿ. ಟಾಟಾ, ಬೈ ಬೈ. ಕಾಸು ಕಾಸು ಕಾಸು. ಏ ಲಿಂಗು, ಲಿಂಗು. ಸುಮ್ಮನೆ ಬರ. ಶಂಭು ಸೂಪರ್ ಆಗ ಅವಳೆ ಕಣ, ಕಾರ್ ಬೇರೆ ಇಟ್ಟವಳೆ. ಇವರಪ್ಪ ಒಳ್ಳೆ ಗೂಡು ಪಾರ್ಟಿನೇ ಇರಬೇಕು, ಪಟಾಯಿಸಿದ್ರೆ ಇವಳನ್ನೇ ಪಟಾಯಿಸ್ಬೇಕು. ಸುಮ್ಮನೆ ಬಾರು, ಹುಡುಗಿಯನ್ನ ನೋಡಿದ್ರೆ ಸಾಕು ಜಲ್ ಸುರಿಸ್ತೀಯ. ಬರೋ, ನಿನಗೆ ಗೊತ್ತಾಗಲ್ಲ, ಸ್ವಲ್ಪ ಸುಮ್ಮನೆ ಇರ. ಎಕ್ಸ್ಕ್ಯೂಸ್ ಮೀ. ಎಸ್ ಮ್ಯಾಮ್. ಸ್ವಲ್ಪ ಕಾರ್ ಡೋರ್ ಓಪನ್ ಮಾಡ್ತೀರಾ? ಬೈ ಆಲ್ ಮೀನ್ ಪ್ಲೀಸ್. ತೆಗೆದು ಬಿಡ್ತೀನಿ. ಹೇರ್ ಪಿನ್ ಇದೆಯಾ? ಹಾ ಇದೆ, ತಗೊಳ್ಳಿ. ಕೊಡಿ. ವಾವ್, ಗ್ರೇಟ್. ಓಪನ್ ಆಯ್ತು. ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ನೀವು ಕಾರ್ ಡೋರ್ ಓಪನ್ ಮಾಡಿದ್ದೀರಾ, ಅದಕ್ಕೆ ನಾನು ನಿಮ್ಗೆ ಏನಾದ್ರು ಮಾಡಲೇಬೇಕು. ಏನ್ ಮಾಡ್ತೀರಾ? ಮನೆಗೆ ಹೋಗೋಣ, ವಿ ವಿಲ್ ಸೆಲೆಬ್ರೇಟ್. ಓಕೆ ಓಕೆ. ಒಂದ್ ನಿಮಿಷ ಬಂದೆ ಪ್ಲೀಸ್. ಶಂಭು, ನೀನ್ ಮನೆಗೆ ಹೋಗಿರೋ, ನಾನು ನಾಳೆ ಬರ್ತೀನಿ. ಎಲ್ಲಿಗೆ ಹೋಗ್ತೀಯಾ? ಶಂಭು, ಹೋಗೋ ಹೊತ್ತಲ್ಲಿ ಎಲ್ಲಿಗೆ ಹೋಗ್ತಾರೆ ಅಂತ ಕೇಳ್ತಾರ? ಅವಳಿಗೆ ಏನೋ ಕಂಪ್ನಿ ಬೇಕಂತೆ. ನಾನು ನಾಳೆ ಬಂದ್ಬಿಡ್ತೀನಿ, ನೀನು ಹೋಗಿರ, ನಾನು ಬಂದ್ಬಿಡ್ತೀನಿ. ಬಾಯ್ ಬಾಯ್. ಏ ಏ, ಹೋಗು ಹೋಗು ನನ್ನ ಮಗನೇ. ಗೆರೆ ಗೀಚ್ಕೊಂಡ್ ಬಂದಿದೀಯಾ, ಅದೃಷ್ಟವಂತ. ನಮಗಿಲ್ವೇ? ಆ ಬನ್ನಿ ಬನ್ನಿ. ಗುಡ್ ಮಾರ್ನಿಂಗ್ ಸರ್. ಬನ್ನಿ ಕೂತ್ಕೊಳ್ಳಿ. ಹಾ ಸರ್, ಏರ್ಪೋರ್ಟ್ಗಲ್ವಾ ಸರ್? ಹೌದು ಸರ್. ಸರ್, ನಿಮ್ಮನ್ನ ಒಳಗಡೆ ಬಿಡ್ತಾರಲ್ವಾ ಸರ್? ಯಾಕೆ ಸರ್? ತಿಂಗಳನಾಗೆ ಒಂದು 10 ಸರಿನಾರು ಏರ್ಪೋರ್ಟ್ನಾಗ ಇರ್ತೀನಿ ನಾನು, ಗೊತ್ತಾ? ಆಮೇಲೆ ಮೂರ್ ದಿನಕ್ಕೂ ಒಂದೊಂದು ಕಂಟ್ರಿಲಿ ಇರ್ತೀನಿ ನಾನು, ಗೊತ್ತಾ? ಇವತ್ತು ಯಾವ ಕಂಟ್ರಿಗೆ ಹೋಗ್ತಾ ಇರೋದಂತ ಕೇಳ್ಬೋದಾ ಸರ್? ಸಿಂಗಾಪುರ. ಸಿಂಗಾಪುರ? ಯಾಕಯ್ಯ, ಏನಾಯ್ತು? ಏನಿಲ್ಲ ಸರ್. ಇಂಥ ಖರಾಬ್ ನನ್ನ ಮಕ್ಕಳೆಲ್ಲ ಸಿಂಗಾಪುರಿಗೆ ಹೋಗ್ತಾರೆ, ನಮ್ಮಂತರು ಹೋಗೋದು ಯಾವಾಗಪ್ಪ? ಏನಯ್ಯ ಗುಣತಾ ಇದೆಯಾ? ನೋಡಿ ಟೈಮ್ ಆಯ್ತು. ರೈಟ್ ಸರ್. ಲಿಂಗು ಅಮ್ಮ ಹೇಳು, ಈಗ್ಲಾದ್ರೂ ಹೇಳು, ಅವ್ರ ಮನೆಗೆ ಹೋದಾಗ ಏನಾಯ್ತು? ಇಬ್ರು ಹೋದ್ವ, ಸ್ಟ್ರೈಟ್ ಆಗಿ ಅವಳು ಮನೆಗೆ ಕರ್ಕೊಂಡು ಹೋದ್ಲು. ಬಾಗಿಲು ತಕ್ಕೊಂಡು ಇಬ್ರು ಒಳಗಡೆ ಹೋದ್ವಿ. ಅಯ್ಯೋ ಬನ್ನಿ, ಕಮ್ ಇನ್. ಹಾಗೆ ನನ್ನನ್ನು ಅಪ್ಪಿಕೊಂಡ್ಲು ಕಣ. ಸಡನ್ ಆಗಿ ನನಗೆ ಶಾಕು ಕಣ. ಇದ್ದಕ್ಕಿದ್ದ ಹಾಗೆ ರೊಮ್ಯಾಂಟಿಕ್ ಆಗಿ ಮಾತಾಡಕ್ ಶುರು ಮಾಡ್ಬಿಟ್ಲಪ್ಪ. ಆಮೇಲೆ ಶುರು ಆಯ್ತು ಕಣ. ಏನು ಗುಂಡಿ ಬಿಚ್ಚ? ಆಮೇಲೆ ಅಂತ
ಪರಿಸ್ಥಿತಿ ಬಂದ್ಬಿಡ್ತಪ್ಪ ಇದು, ಏನೋ ಮಾಡ್ತೀನಿ ಅಂತ ಹೇಳಿ ಏನೋ ಕರ್ಕೊಂಡು ಬಂದ್ಬಿಡಲ್ಲಪ್ಪ. ಇಬ್ರು ಸೇರ್ಕೊಂಡು ಕಾರ್ ಕಳ್ತನ ಮಾಡ್ತೀರಾ ಸರ್? ನಾನಲ್ಲ ಸರ್, ಕಾರ್ ಕಳ್ತನ ಮಾಡಿದ್ದು ಇವನೇ. ನಿಮ್ ಕಾಲ್ ಹಿಡಿತೀನಿ ಸರ್, ನಿಮ್ ಬಿಡಿ ಸರ್. ಬೆಲ್ಟ್ ಬಿಚ್ಚಿದ್ಲು ಬಾಯ್ ಬಿಡಲ್ಲ ಸರ್. ಅಯ್ಯ ನನ್ನ ಮಾತು ಕೇಳಿ ಸರ್, ರೂಪಿಸ್ತಾವಳ ಸರ್. ದೇವ್ರಾಣೆ ಮಾಡಿ ಹೇಳ್ತೀನಿ ಕಣ ಶಂಭು, ನನ್ನ ಲೈಫ್ನಲ್ಲೇ ಇಂಥ ಮಜಾನ ಅನುಭವಿಸಿರ್ಲಿಲ್ಲ. ಆಮೇಲೆ ಏನು ಮಸಾಜ್ ಮಾಡಿದ್ಲು ಅಂತೀಯ ಸಾರ್? ಬಿಡ್ಬಿಡಿ ಸರ್, ದೇವ್ರಾಣೆ ನಾನು ತಪ್ಪಿಲ್ಲ ಸರ್, ನಾನು ಸಾಕು ಸಾಕು ಅಂದ್ರೆ ಬಿಡ್ಲಿಲ್ಲ ಕಣ. ಅಯ್ಯೋ, ಆಮೇಲೆ ಕೊನೆಗೆ ಹೇಗೋ ಎಸ್ಕೇಪ್ ಆಗಿ ಓಡ್ ಬಂದ್ಬಿಟ್ಟ ಕಣ. ಹೌದೇನೋ ಇಲ್ಲ ನೋವು ಕಣ. ಯಾಕೆ ಸ್ವಲ್ಪ ಒತ್ತ ಅಮ್ಮ ಅಮ್ಮ ಅಮ್ಮ. ಮಜಾ ಅಂದ್ರೆ ನಿಂದೆ ಕಳೋ ಮಜಾ. ಈ ಶಾಸ್ತ್ರಿ ಲಿಂಗು ಹೇಳಿದ್ದೆಲ್ಲ ನಿಜ ಆಗ್ತಾ ಇದೆ, ನಾನು ಯಾಕೋಸ್ಕರ ಟ್ರೈ ಮಾಡಬಾರ್ದು? ಶಾಸ್ತ್ರಿಗಳೇ. ಏನಪ್ಪ ಶಂಭು, ದಿನಾ ಮುಖಾನ ಆ ಕಡೆ ತಿರ್ಸ್ಕೊಂಡು ಹೋಗ್ತಾ ಇದ್ದನು, ಇವತ್ತು ಈ ಕಡೆ ತಿರ್ಸ್ಕೊಂಡ್ ಬಂದ್ಬಿಟ್ಟಿದ್ಯಾ ಏನು? ಏನು ಇಲ್ಲ. ಆಹಾ 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 ಶಂಭು, ಅದೃಷ್ಟ ನಿನ್ ಕೈಯಲ್ಲಿ ತುಂಬಿ ತುಳುಕ್ತಾ ಇದೆ ಕಣಯ್ಯ. ಹೌದಾ, ಅದೇನಂತ ಬೇಗ ಹೇಳಿ ಶಾಸ್ತ್ರಗಳೇ. ಶಂಭು, ಇವತ್ತು ನಿನ್ ಗಾಡಿಗೆ ಒಂದು ಹುಡುಗಿ ಹತ್ತುತ್ತಾಳೆ, ಅವಳು ಕೋಟ್ಯಾಧಿಪತಿ ಮಗಳು, ಅವಳು ನಿನ್ನವಳಾಗ್ತಾಳೆ. ಹೌದಾ ಶಾಸ್ತ್ರಿ? ಶಂಭು, ಆ ಲಿಂಗು ತರ ನನ್ನ ತಲೆ ಸವರು ಹೋಗ್ಬೇಡ ಕಣೋ, ಕಾಸ್ ಮಾಡ್ಕೋ. ಸದ್ಯಕ್ಕೆ 50 ಇಟ್ಕೋ, ಕೆಲಸ ಆಗ್ಲಿ ಆಮೇಲೆ ನೋಡು. ಬರ್ಲ ಶಾಸ್ತ್ರಿ, ಆಶೀರ್ವಾದ ಮಾಡು. ಬರ್ತೀನಿ, ಹೋಗು, ನಾನು ಹೇಳಿದ ನಿಜವಾಗುತ್ತೆ ಹೋಗು. ದೇವ್ರೆ, ಶಾಸ್ತ್ರಿ ಹೇಳಿರೋ ತರ ನನ್ನ ಗಾಡಿನಲ್ಲಿ ಬರೀ ಹುಡುಗಿಯರೇ ಹತ್ಲಪ್ಪ. ಹಲೋ, ಹಾ ಸರ್ ಬರ್ತೀನಿ ಸರ್. ಸರಿ ಸರ್. ದೇವ್ರೆ, ಕಸ್ಟಮರು ಹುಡುಗಿನೇ ಆಗಿರ್ಲಪ್ಪ. ಹಲೋ, ಯಾರು? ಹಾ, ನಾನೇ ಗುರುಮೂರ್ತಿ. ಹೌದಾ, ಬರ್ತಾ ಇದ್ದೇನೆ. ಎಲ್ಲರೂ ಬಂದಿದ್ದಾರಾ? ಹಾ, ಬರ್ತಾ ಇದ್ದೀನಿ ಬರ್ತಾ ಇದ್ದೇನೆ, 10 ನಿಮಿಷದಲ್ಲಿ ಇರ್ತೀನಿ. ಏನ್ ಯಜಮಾನ್ರೆ, ಹೊಸ ಗಾಡಿನಾ? ಎಷ್ಟು ವರ್ಷ ಆಯ್ತು ತಗೊಂಡು? 10 ವರ್ಷ ಆಯ್ತು. ಹೇಗಿದೆ ಬಿಸ್ನೆಸ್? ಚೆನ್ನಾಗಿದ್ದಾರೆ. ಇರಪ್ಪ, ಈಗಲೇ ಬಡ್ಕೋಬೇಕಾ? ಅಪ್ಪ ದೇವ್ರೆ, ಇದಾದ್ರೂ ಹುಡುಗಿ ಆಗಿರ್ಲಪ್ಪ. ಹಲೋ, ಹಲೋ ಹೇಳಿ ಹೇಳಿ ಮೇಡಮ್. ಹಾಂ, ಹೆಸರು ಒಲ್ಲಿ. ಹಾಂ ಹಾಂ, ಒಲ್ಲಿ, ಐ ಆಮ್ ಕಮ್ಮಿಂಗ್. ಅಲ್ಲಿ ನಿಮ್ಗಲ್ಲ ಮೇಡಮ್, ಇಲ್ಲಿ. ಸರಿ ಮೇಡಮ್, ಬರ್ತೀನಿ ಮೇಡಮ್. ಆಯಿತು ಮೇಡಮ್, ಥ್ಯಾಂಕ್ ಯು, ಬಾಯ್. ಒಲ್ಲಿ, ಐ ಆಮ್ ಕಮಿಂಗ್. ಅಲ್ಲಿ ಭಗವತ ಶಾಸ್ತ್ರಿ, ನಿನ್ ತಲೆಗೆ ಒಂದು ತೆಂಗಿಕ ಹೊಡಿತೀನಪ್ಪ. ರೀ ಬನ್ರಿ, ಇಲ್ಲಿ ಬನ್ರಿ.
ಅಲ್ಲ ರೇ, ನನಗೆ ವಲ್ಲಿ ಅಂತ ಯಾರೋ ಲೇಡಿ ಮಾತಾಡಿದ್ದು, ಇಲ್ಲಿ ನೀವು ಹತ್ಕೊಳ್ತಾ ಇದೀರಾ? ನಾನೇ ಫೋನ್ ಮಾಡಿದ್ದು. ನೀವು ಫೋನ್ ಮಾಡಿದ್ದ? ಒಂದ್ಸಲ ಮಾತಾಡಿ. ನನ್ನ ಹೆಸರೇ ವಲ್ಲಿ. ಇನ್ನೊಂದ್ಸಲ ಮಾತಾಡಿ. ನನ್ನ ಹೆಸರೇ ವಲ್ಲಿ. ನೀವು ವಲ್ಲಿನಾ? ಅಯ್ಯೋ ನೋಡಿ, ನನಗೆ ಬೇರೆ ಕಸ್ಟಮರ್ ಕಾಯ್ತಾ ಇದಾರೆ, ದಯವಿಟ್ಟು ನೀವು ಬೇರೆ ಟ್ಯಾಕ್ಸಿ ಹತ್ಕೊಂಡು ಹೋಗಿ. ಹೋಗಿ ರೇ, ಬಂದ್ರೆ ಇಲ್ಲಿ ಟ್ಯಾಕ್ಸಿ ಓನರ್ ನಂಬರ್ ಕೊಡ್ರಿ. ಯಾಕೆ ಸರ್? ಏನ್ರಿ ಆಟ ಆಡ್ತಿದ್ದೀರಾ ನೀವು? ನಾನಾ ಆಟನ? ಇರೋಲ್ಲ ಸರ್. ತೆಗಿರಿ ಟ್ಯಾಕ್ಸಿ, ನಾನು ಅರ್ಜೆಂಟಾಗಿ ಹೋಗ್ಬೇಕು, ಬರ್ತೀರಾ ಇಲ್ಲ? ಅಯ್ಯೋ ಏನ್ ಮಾಡಲಪ್ಪ, ಹಾಳಾಗೋಗ್ಲಿ, ಹತ್ಕೊಳ್ರಿ. ಒಳ್ಳೆ ಹುಚ್ಚು ನನ್ನ ಮಗಳು ಆಚಾರ ಬರ್ತಲ್ಲಪ್ಪ, ವಲ್ಲಿ ಅಂದ್ರೆ ಇದ್ಯಾವ್ದು ಹಲ್ಲಿ ಹತ್ಕೊಳ್ತಾ ಇದೆ. ದೇವ್ರೆ, ಇದು ಯಾರು ಬರೆದ ಕಥೆಯೋ? ನನಗಾಗಿ ಬಂದ ವ್ಯಥೆಯೋ? ಕೊನೆಯೇನು ಅರಿಯದಾದೆ ಮರೆಯಾಗಿ ಹೋಗಲಾರೆ. ಫೋನ್ ರಿಂಗ್ ಆಗ್ತಾ ಇದೆ. ದೇವ್ರೇ, ಇದಾದ್ರೂ ಲೇಡಿ ವಾಯ್ಸ್ ಆಗಿರ್ಲಪ್ಪ. ಹಲೋ, ಎಸ್ ಸಿಟಿ ಟ್ಯಾಕ್ಸಿ? ಓ ಪಿಕಪ್ಪ. ತಮ್ಮ ಹೆಸರು? ಮಂಜುನಾಥ. ಸಾರಿ ಸರ್, ಐ ಆಮ್ ಎಂಗೇಜ್. ಯಾ ಛೇ, ಮಂಜುನಾಥ ಗೊಬ್ಬನಾಥ, ಏನಪ್ಪ ಮಾಡಲಿ? ದೇವ್ರೇ, ಇದು ಹುಡುಗಿ ಕಸ್ಟಮರ್ ಆಗಿರಲಪ್ಪ. ಭಗವಂತ, ಹಲೋ ವಸಂತ. ಹಾಯ್ 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 ಹಾಯ್. ಮೇಲ್ ಆರ್ ಫಿಮೇಲ್? ಅಂದ್ರೆ ನೀವು ಗಂಡ್ಸು ಹೆಂಗ್ಸು? ತಾವಲ್ಲ, ನಮ್ಮ ಗಾಡಿಗೆ ಹತ್ತೋರು. ಏನ ಗಂಡ್ಸ? ಓ ಸಾರಿ ಸರ್, ಐ ಆಮ್ ಎಂಗೇಜ್. ರೀ ಕಟ್ ಮಾಡ್ರಿ. ಯಾವ ಗ್ರಹಚಾರನಪ್ಪ? ಛೇ, ಸೂರ್ಯ ಮುಳುಗ ಹೊತ್ತಾಯ್ತು, ಒಂದು ಲೇಡಿ ಪಾದನೂ ಸ್ಪರ್ಶ ಆಗ್ಲಿಲ್ವಲ್ಲಪ್ಪ. ನನ್ನ ಟೈಮೇ ಸರಿಯಿಲ್ಲ ಅನ್ಸುತ್ತೆ. ಇನ್ನು ಟೈಮ್ ಇದೆ, ನೋಡೇ ಬಿಡೋಣ. ಸ್ಟಾಪ್ ಸರ್, ಸ್ಟಾಪ್ ಸ್ಟಾಪ್ ಸ್ಟಾಪ್. ಹಲೋ, ಹಾಯ್, ಬರ್ತೀರಾ? ಗಾಡಿಯಲ್ಲಿ ಬರ್ತಾ ಇರೋದು ನೀವೇ ತಾನೆ? ಹೌದು. ಬನ್ನಿ ಡ್ರೈವರ್, ಗಾಡಿ ರೆಡಿ ಮಾಡಿಸ್ಕೊಂಡು ತಗೊಂಡು ಬನ್ನಿ. ಓಕೆ ಮೇಡಮ್. ಮೇಡಮ್, ತಾವು ಎಲ್ಲಿಗೆ ಹೋಗ್ಬೇಕು? ನಮ್ಮನೆಗೆ. ಓಹ್, ನಿಮ್ಮನೆ? ಅದು ಎಲ್ಲಿದೆ? ಓಂಕಾರ್ ಹಿಲ್ಸ್. ಓ ಓಂಕಾರ್ ಹಿಲ್ಸ್. ಮೇಡಮ್, ನೀವು ಒಪ್ಪಿಗೆ ಕೊಟ್ರೆ ಓಂಕಾರ್ ಹಿಲ್ಸ್ ಏನು, ಬಿಹಾರ್ ಹಿಲ್ಸಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತೀನಿ. ಮೇಡಮ್, ಬಲ್ಗಾಲಿಟ್ಟು ಒಳಗೆ ಬನ್ನಿ. ದಟ್ಸ್ ಮೈ ಸೆಂಟಿಮೆಂಟ್. ಫನ್ನಿ. ಥ್ಯಾಂಕ್ ಯು. ಹೇ,
ಎಷ್ಟಾಯ್ತು? 64 rupees. ತಗೊಳ್ಳಿ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಚೇಂಜ್ ಇಲ್ಲ? ನೋ ಪ್ರಾಬ್ಲಮ್, ಇಟ್ಕೊಡಿ. ಬಾಯ್. ಶಾಸ್ತ್ರಿ, ಇವತ್ತು ನಿನ್ನ ತೆಂಗಿನಕಾಯಿ ಗ್ಯಾರಂಟಿ. ನೀನು ಹೇಳಿದ ಹುಡುಗಿ ಇವಳೇ ಆಗಿರ್ಲಪ್ಪ. ಮೇಡಮ್, 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 ಮೇಡಮ್. ಎಕ್ಸ್ಕ್ಯೂಸ್ ಮೀ, ಟ್ಯಾಕ್ಸಿ ಡ್ರೈವರ್, ಏನಾಗಬೇಕಾಗಿತ್ತು? ಅದು ನೀವು ಬ್ಯಾಗ್ ಮರ್ತು ಹೋಗಿದ್ರಿ. ಥ್ಯಾಂಕ್ ಯು ಸೋ ಮಚ್, ಸೋ ಸ್ವೀಟ್. ನಿಮ್ಮಂಥ ಡ್ರೈವರ್ ಸಿಗೋದು ಕಷ್ಟ. ನೋಡಿ, ಬೇರೆ ವಸ್ತುನ ನಮ್ಮ ಹತ್ರ ಇಟ್ಕೋಬೇಕು ಅಂದ್ರೆ ಅದು ನಮ್ಮ ಕೈಲಿ ಆಗೋದೇ ಇಲ್ಲ. ಅದಕ್ಕೆ ನಿಮ್ಮ ವಸ್ತುನ ನಿಮಗೆ ತಲುಪಿಸೋಣ ಅಂತ ಬಂದೆ. ವೆರಿ ಸ್ವೀಟ್. ಬನ್ನಿ, ಕಾಫಿ ಕುಡ್ಕೊಂಡು ಹೋಗಿ. ಬೇಡ, ಬರ್ಲೇಬೇಕು ನೀವು. ಬನ್ನಿ. ಅಲ್ಲ, ಕಮ್, ಬನ್ನಿ 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 ಬನ್ನಿ. ಲಕ್ಷಂಬ, ಏನಾಯ್ತು? ಚಳಿ ಜ್ವರ ನೀನ? ಅಲ್ಲ ಕಣು, ಹುಡುಗಿ ಜ್ವರ. ಲೈ, ಕೋಳಿ ಜ್ವರ ಕೇಳಿದ್ದೀನಿ, ಇದ್ಯಾವ್ದು ಹುಡುಗಿ ಜ್ವರ? ಲೋ ಲಿಂಗು, ಶಾಸ್ತ್ರಿ ಹೇಳಿದ ಮಾತು ಇವತ್ತು 100% ನಿಜ ಆಯ್ತು ಕಣು. ಏನಂತ ಹೇಳಿದ್ನು ಶಾಸ್ತ್ರಿ? ಹೇಳಿದ್ದ ನಿನ್ ಗಾಡಿಯಲ್ಲಿ ಇವತ್ತು ಕೋಟ್ಯಾಧಿಪತಿ ಹುಡುಗಿ ಹತ್ತಾಳೆ ಅಂತ. ಅವನು ಹೇಳಿದ ಮಾತು ನಿಜ ಆಯ್ತು ಕಣು. ಹುಡುಗಿ ನೋಡೋದಕ್ಕೆ ಹೇಗಿದ್ದಾಳೆ ಗೊತ್ತಾ? ಹೇಗಿದ್ದಾಳ? ಸೂಪರ್ ಆಗಿದ್ದಾಳೆ ಕಣು. ಬರೀ ಕೈಯೆಲ್ಲ, ಮೈಯೆಲ್ಲ ತೊಳ್ಕೊಂಡು ಮುಟ್ಟಬೇಕಣು, ಹಾಗಿದ್ದಾಳೆ. ಲೋ ಶಂಭು, ನನಗೂ ಯಾಕೋ ಜ್ವರ ಶುರುವಾಗ್ತಾ ಇದೆ, ನನಗೂ ಒಂದ್ಸಲ ಅವಳನ್ನ ತೋರ್ಸು. ಅಯ್ಯೋ ಇರು, ಈಗ ತಾನೇ ಮೂವ್ ಮಾಡ್ತಾ ಇದ್ದೀನಿ, ಆಮೇಲೆ ತೋರಿಸ್ತೀನಿ ಇರು. ಲಿಂಗ, ಎಲ್ಲಿರುವೆ ಮನ ಬಕಾಡುವ ರೂಪಸಿಯೇ? ಪ್ಲೇಟ್ ಕೊಡು ತಗ. ಎಲ್ಲಿರುವೆ ಮನ ಬಕಾಡುವ ರೂಪಸಿಯೇ? ಬಯಕೆಯ ಬಳ್ಳಿಯ ನಗುವ ಹೂವಾದ ಪ್ರೇಯಸಿ ನೀನು. ಎಲ್ಲಿ? ಏನೋ ಫುಲ್ ಖುಷಿಯಾಗಿದೆಯಾ? ಏನ್ ಸಮಾಚಾರ, ಏನಾಯ್ತು? ಅದೇ ಕಣ, ಆ ಪಿಂಕಿ ಅಂತ ಒಬ್ಳು ಹುಡುಗಿ ಇದ್ಲು ಅಂತ ಹೇಳಿದ್ನಲ್ಲ, ಅವಳನ್ನ ಇವತ್ತು ನಾನು ರೆಡಿ ಮಾಡ್ಕೊಂಡೆ ಕಣ. ಹೌದೇನು? ವೆರಿ ವೆರಿ ಗುಡ್. ಹೇಗೋ ಇವತ್ತು ಪಾರ್ಸಲ್ ತಗೊಂಡು ಅವಳು ಮನೆಗೆ ಹೋದ್ನ, ಮೆತ್ತಗ್ ಬಾಗಿಲು ತೆಗ್ದವಳೆ. ಲಿಂಗು, ಲಬಕ್ಕಂತ ನನ್ನ ಒಳಗೆ ಹಾಕೊಂಡ್ಬಿಟ್ಲು. ಬನ್ನಿ ಬನ್ನಿ. ಆಮೇಲೆ? ಆಮೇಲೆ ಅವಳು ಎಂತೆಂತ ಮಾತುಗಳನ್ನ ಆಡಿದ್ಲು ಅಂತೀಯ? ಹೋಗಪ್ಪ, ಹೇಳದಕ್ ನನಗೆ ನಾಚಿಕೆ ಆಗುತ್ತೆ. ಹೇಳ, ಪರವಾಗಿಲ್ಲ. ಇಷ್ಟು ಸ್ಮಾರ್ಟ್ ಆಗಿದೆ, ನಿಮ್ಮಂತ ಸ್ಮಾರ್ಟ್ ಆಗಿರೋರು ಪಿಜ್ಜಾದಲ್ಲಿ ಡೆಲಿವರಿ ಬಾಯ್ ಆಗಿ ಯಾಕೆ ಕೆಲಸ ಮಾಡ್ತೀರಾ? ನನ್ ಜೊತೆಲೇ ಇದ್ಬಿಡಿ. ನಾನು ಬನ್ನಿ ಬನ್ನಿ ಬನ್ನಿ. ಎಲ್ಲಾ ಮುಗಿದ ಮೇಲೆ ಆ ಪಾರ್ಸಲ್ ಅನ್ನ ಅವಳಿಗೆ ಗಿಫ್ಟ್ ಅಂತ ಕೊಟ್ಟು ಬಂದ್ಬಿಟ್ಟೆ ಕಣ. ದುಡ್ಡೇ ತಗೊಳ್ಳಿಲ್ಲಪ್ಪ. ಮೇಡಮ್, ಪಿಜ್ಜಾ ಎಷ್ಟ್ ಸಲ ಹೇಳೋದು ನಿಂಗೆ? ಲೇಟ್ ಆಗಿ ಬರ್ಬೇಡ ಅಂತ. ದುಡ್ಡು ಕೊಡಲ್ಲ, ಏನು ಕೊಡಲ್ಲ, ಹೋಗು. ಮೇಡಮ್, ಹಾಗ್ ಮಾಡ್ಬೇಡಿ ಮೇಡಮ್, ನನ್ ಸಂಬಳದಲ್ಲಿ ಕಟ್ ಮಾಡ್ಕೊಂಡ್ಬಿಡ್ತಾರೆ. ಕಟ್ ಮಾಡ್ಲಿ ಅಂತಾನೆ ಹೇಳ್ತಾ ಇರೋದು, ಆಗ್ಲೇ ನಿಂಗೆ ಬುದ್ಧಿ ಬರೋದು. ಮೇಡಮ್, ಅದ ಹಾಗಲ್ಲ ಮೇಡಮ್, ನನ್ ಮಾತು ಕೇಳಿ ಮೇಡಮ್. ಮೇಡಮ್, ನೆಟ್ಟಗ್ ನಮ್ ಬಾಸ್ ಹತ್ರ ಬಂದವನೆ, ನನ್ ಸಂಬಳದಲ್ಲಿ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿ ನೆಟ್ಟಗ್ ಮನೆ ಬಂದ್ಬಿಟ್ಟೆ ಕಣ. ಅಂದ್ರೆ ಅವಳನ್ನ ಪಟಾಯಿಸ್ಬಿಟ್ಟ? ಹ್ಞೂ. ಮತ್ತೆ ಲಿಂಗು, ಹುಡುಗಿಯನ್ನ ಪಟಾಯಿಸೋದು ಹೇಗೆ ಅಂತ ನಾನು ನಿಮಗೆ ಹೇಳ್ಕೊಡ? ತುಂಬಾ ಸುಲಭ ಕಣ, ಏನೂ ಇಲ್ಲ. ಹೇಗೋ ಈಗ ನಿನಗೆ ಸ್ಮಿತ ಪರಿಚಯ ಆಗಿದ್ದಾಳೆ ತಾನೆ? ಬಿಡಬೇಡ ಕಣ, ಬೆಳಗ್ಗೆಯಿಂದ ರಾತ್ರಿವರೆಗೂ ಅವಳು ಹಿಂದಿಂದನೇ ಸುತ್ತು. ಅದು ಯಾಕೆ ನೀನು ಬುಟ್ಟಿಗೆ ಬಿಡಲ್ವಾ, ನಾನು ನೋಡ್ತೀನಿ. ಹೌದೇನೋ? ಸರಿ ಕಣೋ, ನಾಳೆಯಿಂದನೇ
ಕೆಲಸ ಮಾಡ್ತೀನಿ. ಮಾಡು ಮಾಡು ಮಾಡು. ಹಾಯ್ 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 ಮೇರೆ ಬುಲ್ಬುಲ್. ಕಣ್ಣು ಹೊಪ್ಪನ್ನು ಮಾಡು, ಈ ಹೆಣ್ಣು ವೇಟಿಂಗ್ ನೋಡು, ಫೀಲ್ ಮಾಡು, ಲವ್ ಮಾಡು, ಡ್ಯುಯೆಟ್ಟು ಹಾಡು. ನಾನೆಂದು ಎಂದೆಂದು ನಿನ್ನವನೆ ಕಣೆ, ನಂಬರ್ ಒನ್ ನಮ್ಮೂರಿಗೆ ನಮ್ ಜೋಡಿ ಕಣೆ. ಕಮ್ ಡಾರ್ಲಿಂಗ್ ಲವ್ ಡಾರ್ಲಿಂಗ್ ಸಮಥಿಂಗ್ ಮಾಡೋಣ. ಮಾಡು, ಲವ್ ಮಾಡು, ಡ್ಯುಯೆಟ್ ಹಾಡು.
ಹಲೋ ಮೇಡಮ್. ಹಾಯ್ ಶಂಭು. ಹಾಯ್, ಹೌ ಯು? ಚೆನ್ನಾಗಿದ್ದೀನಿ. ಏನ್ ಶಂಭು, ನೀವಿಲ್ಲಿ? ಅದು ಒಬ್ಬ ಪ್ಯಾಸೆಂಜರ್ನ ಬಿಡೋದಕ್ಕೆ ಈ ಕಡೆ ಬಂದಿದ್ದೆ. ಬಿಟ್ಟು ಹೋಗ್ಬೇಕಾದ್ರೆ ನಿಮ್ಮನ್ನ ನೋಡಿದ್ನಲ್ಲ, ಹಾಗೆ ನಿಂತುಬಿಟ್ಟೆ. ಸೋ ನೈಸ್ ಆಫ್ ಯು. ವೆಲ್, ಅವತ್ತೇ ಕೇಳಬೇಕು ಅಂತಿದೆ, ವಾಟ್ ಯು ಡೂ ಅದರ್ ದನ್ ಟ್ಯಾಕ್ಸಿ? ಇಲ್ಲ ಮೇಡಮ್, ಅದು ನಾನು ನನ್ನ ಫ್ರೆಂಡು ಲಿಂಗು ಅಂತ ಇಬ್ಬರು ಸಿಂಗಾಪುರಿಗೆ ಹೋಗ್ಬೇಕು ಅಂತ ಕನಸು ಕಟ್ಕೊಂಡು ಬೆಂಗಳೂರಿಗೆ ಬಂದ್ವಿ. ಆಮೇಲೆ ಏನಾಯಿತು ಅಂದರೆ, ಹೋಗಲಿ ಬಿಡಿ, ಅದೊಂದು ದೊಡ್ಡ ಕತೆ. ಪರವಾಗಿಲ್ಲ ಹೇಳಿ, ಆವತ್ತು ನೀವು ಹೀಗೆ ಹೇಳಿದ್ರಿ, ಇವತ್ತಾದರೂ ಅಟ್ಲೀಸ್ಟ್ ನೀವು ಹೇಳಲೇಬೇಕು, ಪ್ಲೀಸ್ ಹೇಳಿ. ಹೌದು ಮೇಡಮ್, ದೊಡ್ಡವರು ಹೇಳ್ತಾರೆ ನಮ್ಮ ಕಷ್ಟಗಳನ್ನ ಹತ್ರದವ್ರ ಹತ್ರ ಹಂಚ್ಕೋಬೇಕಂತೆ. ಅಂದ್ರೆ ನೀವು ನನಗೆ ಕ್ಲೋಸ್ ಆಗ್ಬಿಟ್ಟಿದ್ರಲ್ಲ, ಅದಕ್ಕೆ ನನ್ನ ಕಷ್ಟನ ನಿಮ್ಮ ಹತ್ರ ಹೇಳ್ಕೊತೀನಿ. ಅದೇನಾಯ್ತು ಅಂದ್ರೆ, ಒಂದಿನ ಶಂಭೋ ಲಿಂಗೋ. ಓಹೋ, ಪಾಸ್ಪೋರ್ಟ್ ಪ್ರಕಾಶ, ಏನಪ್ಪ ಸಮಾಚಾರ? ಏನಿಂಗ್ ಬಾಗಿಲು ತೆಗೆದು ಬಿಟ್ಬಿಟ್ಟಿದ್ದೀರಾ? ಯಾರಾದ್ರೂ ಬಂದು ಏನಾದ್ರೂ ಹೊತ್ಕೊಂಡು ಹೋದ್ರೆ ಏನ್ ಮಾಡ್ತೀರಾ? ಲೋ ಪ್ರಕಾಶ, ಈ ಮನೇಲಿ ಹೊತ್ಕೊಂಡು ಹೋಗೋದಕ್ಕೆ ಏನೋ ಇದೆ, ಹೊತ್ಕೊಂಡು ಹೋಗೋದಾದ್ರೆ ನಮ್ಮಿಬ್ಬರನ್ನೇ ಹೊತ್ಕೊಂಡು ಹೋಗ್ಬೇಕು ಅಷ್ಟೇನೆ. ಹೌದು, ನಮ್ಮ ಪಾಸ್ಪೋರ್ಟ್ ಬಂತ. ಈ ಪಾಸ್ಪೋರ್ಟ್ ಪ್ರಕಾಶ ಕೈ ಇಟ್ಟ ಅಂದ್ರೆ ಕೆಲಸ ಆಯ್ತು ಅಂತ ಇಟ್ಕೋ. ತೊಳಪ್ಪ ನಿಂದು, ತೊಳಪ್ಪ ನಿನ್ ಪಾಸ್ಪೋರ್ಟ್. ಲಿಂಗು, ಏನ್ರಯ್ಯ ಬರೀ ಪಾಸ್ಪೋರ್ಟ್ ನೋಡಿ ಖುಷಿ ಆಗ್ತಿದ್ರಲ್ಲ, ಸಿಂಗಾಪುರ್ಗೆ ಹೋಗಲ್ವೇನ? ಹೌದಪ್ಪ, ಅದಕ್ಕೆ ತಾನೇ ಪಾಸ್ಪೋರ್ಟ್ ಮಾಡಿಸಿರೋದು. ನೋಡ್ರಪ್ಪ, ನಿಮ್ಮಿಬ್ಬರಿಗೂ ಇರಕ್ಕಲ್ ಮನೆ, ಒಳ್ಳೆ ಸಂಬಳ ಬರೋ ಕೆಲಸ ಎಲ್ಲ ನಾನು ಅರೇಂಜ್ ಮಾಡಿದ್ದೀನಿ ನಿಮ್ಗೆ. ಹೌದಾ ಪ್ರಕಾಶ, ತುಂಬಾ ಥ್ಯಾಂಕ್ಸ್ ಕಣ. ಬರೀ ಥ್ಯಾಂಕ್ಸ್ ಹೇಳ್ರಲ್ಲಪ್ಪ, ವೀಸಾ ಸ್ಟ್ಯಾಂಪ್ ಮಾಡಿಸ್ಬೇಕು, ಟಿಕೆಟ್ ತೆಗಿಬೇಕು, ದುಡ್ಡು ಕೊಡ್ರಣ. ಎಷ್ಟು ಕೊಡ್ಬೇಕು? ನಾನು ಅವತ್ತೇ ಹೇಳಿದ್ನಲ್ಲ ನಿಮ್ಗೆ 75,000 ಆಗತ್ತೆ ಅಂತ. 75,000? ಅಷ್ಟು ಕೊಡ್ಬೇಕಾ? ನೋ ಇನ್ಸ್ಟಾಲ್ಮೆಂಟ್, ಓನ್ಲಿ ಕ್ಯಾಶ್. ನೋ ಕ್ಯಾಶ್, ಓನ್ಲಿ ಚೆಕ್. ಕೊಡ್ರಪ್ಪ, ನಿಮ್ಮ ನಂಬಿಕೆ ಇದೆ ನಮ್ಗೆ. ಲಿಂಗು ತಗೊಂಡ್ ಬರಪ್ಪ ಚೆಕ್. ಇನ್ ಮೂರ್ ದಿನದಲ್ಲಿ ನೀವು ಸಿಂಗಾಪುರ್ ನಲ್ಲಿ ಜೂಮ್ ಜಾಮ್ ಅಂತ ಮಜಾ ಮಾಡ್ತಾ ಇರ್ಬೋದು. ನಾಡಿದ್ ನಾನು ಬರ್ತೀನಿ, ಮನೇಲಿರೇ ಎಲ್ಲೂ ಹೋಗ್ಬೇಡಿ, ಸಿಂಗಾಪುರ್ಗೆ ಟಿಕೆಟ್ ತಗೊಂಡ್ಬರ್ತೀನಿ, ಮರಿಬೇಡಿ. ಹಲೋ, ಹೋಗಿ ಚೆಕ್ ತಗೊಂಬನ್ನಿ ಸರ್. ಓ ಚೆಕ್. ಊಕಂದ ಚೆಕ್. ಓಕೆ ಚೆಕ್. ಓ ಮತ್ತೇನಪ್ಪ, ಸಿಂಗಾಪುರ್ ನಲ್ಲಿ ಆರಾಮಾಗಿರಪ್ಪ. ನಾವು ಸಿಂಗಾಪುರ್ಗೆ ಹೋಗೋ ಕನಸು ಕನಸಾಗೇ ಉಳಿತು. ಇಷ್ಟಾಯ್ತು ಮೇಡಮ್. ನೋಡಿ ಮೇಡಮ್, ಬೇರೆ ನಮ್ಮನ್ನು ನೋಡಿ ನಗೋ ಸ್ಥಿತಿಗೆ ಬಂತು ನಮ್ಮ ಜೀವನ. ಅದಕ್ಕೆ ನಾವು ನಮ್ಮ ಕಾಲ ಮೇಲೆ ನಿಲ್ಲಬೇಕು ಅಂತ ನಾನು ಟ್ಯಾಕ್ಸಿ ಓಡಿಸ್ತೀನಿ. ನನ್ನ ಫ್ರೆಂಡು ಲಿಂಗು ಪಿಜ್ಜಾ ಶಾಪಲ್ಲಿ ಡೆಲಿವರಿ ಬಾಯ್ ಕೆಲಸ ಮಾಡ್ತಾ ಇದ್ದಾನೆ. ಸಿಂಗಾಪುರ್ಗೆ ಹೋಗೋ ಕನಸು ಕನಸಾಗೇ ಉಳಿತು. ಯಾಕೆ ವರಿ ಮಾಡ್ತೀರಾ? ನಿಮ್ಮ ಹತ್ರ ಪಾಸ್ಪೋರ್ಟ್ ಇದೆಯಲ್ಲ, ಒಂದಲ್ಲ ಒಂದಿನ ನೀವು ಸಿಂಗಾಪುರ್ಗೆ ಹೋಗೇ ಹೋಗ್ತೀರಾ. ಹೌದಾ ಮೇಡಮ್? ಗಾಡ್ ಈಸ್ ವಿತ್ ಯು, ಡೋಂಟ್ ವರಿ. ನೀವು ಹೇಳ್ದಂಗೆ ನಾವು ಸಿಂಗಾಪುರ್ಗೆ ಹೋದ್ರೆ ನಿಮ್ಮ ಹೆಸರಲ್ಲಿ ದೇವರಿಗೆ 101 ತೆಂಗಿಕೆ ಹೊಡಿಸ್ತೀನಿ. ನನ್ ಮೇಲೆ ಆಣೆ, ನಿಮ್ ಮೇಲೆ ಆಣೆ. ಅಂಕಲ್, ಯಾಕೆ ಸುಮ್ಮನೆ ಕೂತ್ಕೊಂಡಿದ್ದೀರಾ? ಏನು ಹೇಳ್ಬೇಕು ಅಂತ ಬಂದ್ರಿ? ಹೌದಮ್ಮ, ಹೇಳ್ಬೇಕು ಅಂತಾನೆ ಬಂದೆ, ಆದ್ರೆ ಹೇಗ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಪರವಾಗಿಲ್ಲ ಹೇಳಿ ಅಂಕಲ್. ನೋಡಮ್ಮ, ನಿಮ್ ತಂದೆ ನಿನಗೆ ಮೂರ್ತಿ ಅಂಕಲ್ನ ಗಾರ್ಡಿಯನ್ ಆಗಿ ನೇಮಿಸಿದ್ರು, ನನಗೆ ಒಂದು ಮುಖ್ಯವಾದ ಜವಾಬ್ದಾರಿನ ವಹಿಸಿದ್ರು, ಅದನ್ನ ನಾನು ಇವತ್ತು ನಿನಗೆ ಒಪ್ಸೋದಕ್ಕೆ ಬಂದಿದ್ದೀನಮ್ಮ. ಯಾಕಂಕಲ್? ನೋಡಮ್ಮ, ನಾನು ಅಮೆರಿಕದಲ್ಲಿರೋ ನನ್ನ ಮಗನ ಮನೆಗೆ ಹೋಗಿ ಸೆಟ್ಲ್ ಆಗ್ತಾ ಇದ್ದೀನಿ. ತಗೋ ಈ ಬ್ರೀಫ್ ಕೇಸ್. ಓ, ಏನಿದೆ ಅಂಕಲ್ ಇದರಲ್ಲಿ? ಇದರಲ್ಲಿ ನಿನ್ನ ಲೈಫೇ ಇದೆಯಮ್ಮ. ಅಮೆರಿಕಾ, ಸಿಂಗಾಪುರ್, ಬ್ಯಾಂಗ್ಳೂರ್ ಎಲ್ಲ ಸೇರಿ 350 ಕೋಟಿ ಬೆಲೆ ಬಾಳೋ ಆಸ್ತಿಯ ಡಾಕ್ಯುಮೆಂಟ್ಸ್ ಇದರಲ್ಲಿದೆಯಮ್ಮ. ಇದನ್ನ ಜೋಪಾನವಾಗಿಟ್ಕೋ, ಯಾರನ್ನು ನಂಬೇಡ. ಯಾರು ನಂಬೇಡ ಅಂತ ನೀವು ಯಾರ ವಿಷಯ ಹೇಳ್ತಾ ಇದ್ದೀರಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂಕಲ್. ಈಗ ಆ ವಿಷಯ ಎಲ್ಲ ಬೇಡ. ನೋಡಮ್ಮ, ನೀನು ಇದ್ರ ಬಗ್ಗೆ ಎಚ್ಚರ ವಹಿಸಿದ್ರೆ ಸಾಕು, ನಾನೇನು ಬರ್ತೀನಮ್ಮ. ಏನು ಅಡ್ವೊಕೇಟ್ ಸಾಹೇಬ್ರು, ಇಷ್ಟು ದಿವಸ ಏನೇ ವಿಷಯ ಇದ್ರೂ ನನ್ನ ಹತ್ರ ಮಾತಾಡ್ತಿದ್ರಿ, ಇವತ್ತು ಸ್ಮಿತಾ ಹತ್ರ ಏನೋ ಪರ್ಸನಲ್ ಆಗಿ ಮಾತಾಡ್ತಿದ್ದೀರಾ? ಪರ್ಸನಲ್ ಏನ್ ಬಂತು, ಎಲ್ಲ ನಿಮಗೆ ಗೊತ್ತಿರೋದೋ ತಾನೆ. ಬರ್ತೀನಿ ಸ್ಮಿತಾ. ಓಕೆ ಅಂಕಲ್. ಸ್ಮಿತಾ,
ಏನದು ಬ್ರೀಫ್ ಕೇಸ್? ಇದು ಏನಿಲ್ಲ ಅಂಕಲ್, ಬಿಡಿ ಅಂಕಲ್, ಅದು ಏನಿಲ್ಲ. ಅಮ್ಮ ಹಾಲು. ಏನ್ ಗೌರಮ್ಮ, ಏನಾದ್ರೂ ಬೇಕಾಗಿತ್ತಾ? ಏನಿಲ್ಲಮ್ಮ, ನಿಮ್ಮ ಹತ್ರ ಒಂದ್ ವಿಷಯ ಮಾತಾಡ್ಬೇಕಿತ್ತು. ಏನ್ ಹೇಳಿ. ನಿಮಗ್ ಗೊತ್ತಾಯ್ತೋ ಗೊತ್ತಿಲ್ವೋ, ನನಗಂತೂ ಗೊತ್ತಿಲ್ಲ, ನೀವು ಒಪ್ತಿನಿರೋದಿಕ್ಕೆ ಹೇಳಲೇಬೇಕಮ್ಮ. ಏನ್ ವಿಷಯ ಅಂತ ಹೇಳಿ ಗೌರಮ್ಮ. ಅಮ್ಮ, ಸಾಹೇಬ್ರು ಬುದ್ಧಿ ನೆಟ್ಟಿಗಿಲ್ಲ, ಅವರಿಂದ ನಿಮ್ಗೆ ತೊಂದ್ರೆ ಆಗ್ಬೋದಮ್ಮ. ನಿಮ್ಗೆ ಯಾಕೆ ಹಾಗನ್ನಿಸ್ತಾ ಇದೆ? ಅವ್ರ ಮಾತಾಡೋ ರೀತಿ, ಅವ್ರ ನಡ್ಕೊಳ್ಳೋ ರೀತಿ ಅನುಮಾನ ಬರೋಂಗೈತಮ್ಮ. ಯಾವುದಕ್ಕೂ ನೀವು ಹುಷಾರಾಗಿರ್ಬೇಕಮ್ಮ. ರೀ, ಹೋದ್ಸಲ ದೀಪಾವಳಿಗೆ ಚಿನ್ನದ ನೆಕ್ಲೆಸ್ ತಂದ್ಕೊಡ್ತೀನಿ ಅಂದ್ರಿ, ಈ ಸಲ ದೀಪಾವಳಿ ಬಂದು ಹೋಯ್ತು, ತಂದ್ಕೊಡ್ಲಿಲ್ಲ. ಸುಮ್ನಿರಲ್ಲ, ನನ್ ಯೋಚನೆ ನಂದಾದ್ರೆ ಇವಳು ನೆಕ್ಲೆಸ್ ಯೋಚನೆ ಎಲ್ಲಿಂದ ತರ್ಲಿ? ಯಾಕಲ್ಲಿಲ್ವಾ ಚಿನ್ನದ ಗಣಿ ಕೇಳ್ ಕೇಳ್ದಂಗೆಲ್ಲ ಕೊಡ್ತಾಳೆ ಅಂದ್ರಿ? ಏಯ್, ಆ ಚಿನ್ನದ ಗಣಿ ಈಗ ಕಬ್ಬಣ ಹಾಕೋತಿದೆ. ಅಂದ್ರೆ ಲಕ್ಷ ಲಕ್ಷ ರೂಪಾಯಿ ಚೆಕ್ ಬರ್ಕೊಟ್ರು ಕಾರಣ ಕೇಳದೆ ಚೆಕ್ ಮೇಲೆ ಸೈನ್ ಮಾಡ್ತಾ ಇದ್ಲು. ಇವತ್ತು ಒಂದೊಂದು ರೂಪಾಯಿಗೂ ಲೆಕ್ಕ ಕೇಳ್ತಾಳೆ. ಅದೆಂಗ್ ಕೇಳ್ತಾಳೆ? ಲೆಕ್ಕ ಎಲ್ಲ ನೋಡ್ಕೊಳ್ಳೋದು ನೀವೇ ತಾನೇ? ಆ ಅಡ್ವೊಕೇಟು ಮತ್ತೆ ಸ್ಮಿತಾ ನಡುವೆ ಏನೋ ಮಸ್ಲತ್ ನಡೀತಾ ಇದೆ. ಇವತ್ತು ಅಡ್ವೊಕೇಟು ಸ್ಮಿತಾಗೆ ಒಂದು ಬ್ರೀಫ್ ಕೇಸ್ ತಂದ್ಕೊಟ್ಟ. ಅದ್ರಲ್ಲಿ ಏನಿದೆ ಅಂತ ನನ್ನ ತಲೆಯಲ್ಲಿ ಹುಳ ಕೊರ್ದಂಗ್ ಕೊರಿತಾ ಇದೆ. ಅದಕ್ಯಾಕ್ ಅಷ್ಟೊಂದು ಯೋಚನೆ ಮಾಡ್ಬೇಕು? ಅದನ್ ತೆಗೆದ್ ನೋಡಿದ್ರ ಆಯ್ತಪ್ಪ. ಕರೆಕ್ಟ್, ನಾಳೆನೆ ಆ ಕೆಲಸ ಮಾಡ್ತೀನಿ. ಅಂಕಲ್, ಏನ್ ಬೇಕಾಗಿತ್ತು ಅಂಕಲ್? ಅದು ರೈಫಲ್ ಲೈಸೆನ್ಸು ನನ್ ರೂಮಲ್ಲಿ ಇರ್ಲಿಲ್ಲ, ನಿನ್ ರೂಮಲ್ಲಿ ಇದೇನು ಅಂತ ಹುಡುಕ್ತಾ ಇದ್ದೆ ಅಷ್ಟೇ. ಅದು ನನ್ ರೂಮಿಗೆ ಹೇಗ್ ಅಂಕಲ್ ಬರುತ್ತೆ? ಕರೆಕ್ಟ್, ಹೌದಲ್ವಾ, ನಿನ್ ರೂಮಿಗೆ ಹೇಗ್ ಬರುತ್ತೆ? ನಾನೊಬ್ಬ ಪೆದ್ದ, ನನ್ ರೂಮಲ್ಲೇ ಇರ್ಬೇಕು, ಅಲ್ಲೇ ಹುಡುಕ್ತೀನಿ. ಸಾರಿ ಸಾರಿ ಸಾರಿ. ಏನಾಯ್ತು, ಬ್ರೀಫ್ ಕೇಸ್ ಸಿಕ್ತಾ? ಅದ್ರಲ್ಲಿ ಏನಿದೆ ಅಂತ ಗೊತ್ತಾಯ್ತಾ? ಬ್ರೀಫ್ ಕೇಸು ಸಿಗ್ಲಿಲ್ಲ, ಏನು ಸಿಕ್ಕಿಲ್ಲ, ನಾನ್ ಸಿಕ್ಬಿದ್ದೆ ಅಷ್ಟೇ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ? ಲಾಯರ್ನ ಕೇಳಿದ್ರೆ ಆಯ್ತು, ಅದ್ರಲ್ಲಿ ಏನಿದೆ ಅಂತ? ಆ ಲಾಯರ್ ಬಾಯಿ ಬಿಡ್ಬೇಕಲ್ಲ. ಬಾಯಿ ಬಿಡಿಸೋದನ್ನ ನಿಮ್ಗೆ ಹೇಳ್ಕೊಡ್ಬೇಕಾ? ಪರವಾಗಿಲ್ಲ ಕಣ, ನಿನ್ ಮೈ ಮಾತ್ರ ನನ್ನ ಉಪಯೋಗಕ್ಕೆ ಬರುತ್ತೆ ಅನ್ಕೊಂಡಿದ್ದೆ, ನಿನ್ ತಲೆನು ನನ್ನ ಉಪಯೋಗಕ್ಕೆ ಬರುತ್ತಲ್ಲ. ಹಲೋ. ಅಯ್ಯೋ ಪಾಪಿ, ನೀನ್ ಇಂಥವನು ಅಂತ ಮೊದ್ಲೇ ಗೊತ್ತಾಗಿದ್ದಿದ್ರೆ ಸ್ಮಿತ್ ಅವ್ರ ಅಪ್ಪಗೆ ಹೇಳಿ ವಿಲ್ಲೇ ಚೇಂಜ್ ಮಾಡಿಸ್ತಾ ಇದ್ದೆ. ಆಹಾ, ಅಂಥದ್ದೇನಿದೆ ವಿಲ್ಲಲ್ಲಿ? ನಾನು ಹೇಳಲ್ಲ. ಹೇಳಲ್ವಾ ಈಗ? ಹೇಳ್ತೀನಿ ಹೇಳ್ತೀನಿ. ಸ್ಮಿತಾಗೇನಾದ್ರೂ ಆದ್ರೆ ಆಸ್ತಿ ಎಲ್ಲ ನಿಮ್ಗೆ ಸೇರ್ಬೇಕು ಅಂತ ವಿಲ್ನಲ್ಲಿದೆ. ಈಗ ವಿಲ್ ಎಲ್ಲಿದೆ? ವಿಲ್ಲು, ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಎಲ್ಲ ಬ್ರೀಫ್ ಕೇಸಲ್ಲಿ ಹಾಕಿ ಸ್ಮಿತಾ ಕೊಟ್ಟಿದ್ದೀನಿ. ಆ ವಿಲ್ಲಲ್ಲಿರೋ ವಿಷಯ ಎಲ್ಲ ಅವಳಿಗೆ ಗೊತ್ತಾ? ಗೊತ್ತು. ಅದಕ್ಕೆ ಆ ಬ್ರೀಫ್ ಕೇಸ್ನ ಅವಳು ಬಚ್ಚಿಟ್ಟಿದ್ದು. ಹೇ ಲಾಯರ್, ನೀ ನನಗೇನು ಹೇಳಿಲ್ಲ, ಜ್ಞಾಪಕ ಇರಲಿ. ನಾನು ನಾನು ಈ ದೇಶದಲ್ಲೇ ಇರೋಲ್ಲ, ಇವತ್ತು ರಾತ್ರಿನೇ ಅಮೆರಿಕಕ್ಕೆ ಹೊರಟೋಗ್ತಾ ಇದ್ದೀನಿ. ಗುಡ್ ಗುಡ್ ಡಿಸಿಷನ್, ವಿಶ್ ಯು ಹ್ಯಾಪಿ ಜರ್ನಿ ಅಂಡ್ ಗುಡ್ ಬೈ. ಏನ್ ತಿಂಡಿ ಮಾಡ್ಲವ? ಏನಾದ್ರೂ ಮಾಡು, ನಾನು ಆಚೆ ಹೋಗ್ಬೇಕು. ಸರಿನವ. ನೀರ್ ಬಿಸಿ ಇದೆಯಾ ನೋಡು, ನಾನು ಸ್ನಾನ ಮಾಡ್ಬೇಕು. ಸರಿನವ.
ನೀರ್ ಕಾದೈತೆ ಬಂದ್ರವ. ಅಯ್ಯೋ ಯಾಕೆ ಅವ್ರಮ್ಮ ಇಷ್ಟೊಂದು ಗಾಬರಿ ಆಗಿದೀಯ? ಬಂದ್ರವ ಶೋ. ಹ್ಮ್ ಯಾರಿಗೆ ಹಾಲು? ಅಮ್ಮನವ್ರಿಗೆ. ನಾನ್ ಕೊಡ್ತೀನಿ ಕೊಡು. ಇಲ್ಲ ಇಲ್ಲ ನಾನೇ ಕೊಡ್ತೀನಿ. ನಾನ್ ಕೊಡ್ತೀನಿ ಕೊಡು. ಜಾಸ್ತಿ ಮಾತಾಡಿದ್ರೆ ಕೆಲ್ಸದ ಕಳಿಸ್ಬಿಡ್ತೀನಿ ಕೊಡಲಿ. ಏನ್ ಹಿಂಸೆ ಇವ ಇಂದು? ಸ್ಮಿತಾ, ಇಷ್ಟೊತ್ತಾಯ್ತು ಇನ್ನೂ ಓದ್ತಾ ಇದ್ದೀನಮ್ಮ. ತಗೋ ಹಾಲು ಕುಡಿದ್ಬಿಟ್ಟು. ನೀವ್ ಯಾಕೆ ತರಕ್ ಹೋದ್ರಿ ಅಂಕಲ್? ಏನಮ್ಮ ಹಾಗಂತೀಯ, ನೀ ನನ್ ಮಗಳಿದ್ದಾಗಲ್ವಾ, ನಿನ್ ಆರೋಗ್ಯ ಮುಖ್ಯ ಅಲ್ವಾ. ತಗೋ ಕುಡಿದ್ಬಿಟ್ಟು ರೆಸ್ಟ್ ತಗೋ. ನಾನು ಆಮೇಲೆ ಕುಡಿತೀನಿ. ಅಯ್ಯೋ ಸ್ಮಿತಾ ಬೇಡಮ್ಮ, ತುಂಬಾ ಹೊತ್ತಾಗಿದೆ. ಆಮೇಲೆ ಕುಡಿತೀನಿ ಅಂತ ಹೇಳಿದ್ನಲ್ಲ ಅಂಕಲ್. ಈಗ ನೀನ್ ಈ ಹಾಲ್ನ ನನ್ ಕಣ್ಮುಂದೆ ಕುಡಿದ್ರೆ ನಂಗೆ ಸಮಾಧಾನ ಕಣಮ್ಮ. ಅಂಕಲ್ ಯಾಕೆ ಹೀಗೆ ಹಠ ಮಾಡ್ತಿದ್ದೀರಾ? ನಾನು ಆಮೇಲೆ ಕುಡಿತೀನಿ ಅಂತ ಹೇಳಲಿಲ್ವಾ? ಸರಿ ಕಣಮ್ಮ, ನಿನ್ನಿಷ್ಟ. ಆದ್ರೆ ಹಾಲು ಕುಡಿಲೇಬೇಕು, ಮರ್ತು ಮಲಗಬಾರ್ದು. ವೆರಿ ಗುಡ್, ಬರ್ಲಮ್ಮ ಬಾಯ್. ಎಲ್ಲಿ ಹೋದ್ಲಿ ಇವಳು? ಹಾಲು ಕುಡ್ದಿದ್ರೆ ಸಾಯ್ಲೇಬೇಕಾಗಿತ್ತು. ಬೆಡ್ರೂಮ್ ಅಲ್ಲಿ ಇಲ್ಲ ಅಂದ್ರೆ ಇವಳು ಹಾಲು ಕುಡ್ದಿಲ್ಲ ಅನ್ಸುತ್ತೆ. ಯಾವುದಕ್ಕೂ ಮೇಲೆ ಹೋಗಿ ನೋಡೇ ಬಿಡ್ತೀನಿ. ಕರೆಕ್ಟ್. ಅಮ್ಮ, ನೀವೆಲ್ಲಾದ್ರೂ ಬೇರೆ ಕಡೆ ಒಟ್ಟೋಗ್ಬಿಡ್ರಮ್ಮ. ಯಾಕೆ ಗೌರಮ್ಮ? ನೀವಿಲ್ಲಿದ್ರೆ ಅಪಾಯ ತಪ್ಪಿದ್ದಲ್ಲಮ್ಮ. ಈಗೀಗ ನನಗೂ ಗೊತ್ತಾಗ್ತಿದೆ ಗೌರಮ್ಮ. ಗೊತ್ತಾದ್ಮೇಲೆ ಯಾಕೆ ಇಲ್ಲೇ ಇದ್ದೀರಾ? ಇಲ್ಲ, ಇರಲ್ಲ. ಇವತ್ತೇ ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಿದ್ದೀರಮ್ಮ. ಅಬ್ಬಾ, ಎಲ್ಲೋ ಹೊರಟಾಗಿದೆ ಸಿಂಗಾಪುರ್ಗೆ. ಯಾಕೆ? ಜಸ್ಟ್ ಫಾರ್ ವೆದರ್ ಚೇಂಜ್. ವೆದರ್ ಚೇಂಜ್ಗಾ? ಸಿಂಗಾಪುರ್ ವೆದರ್ಗಿಂತ ಬ್ಯಾಂಗ್ಳೂರ್ ವೆದರ್ ಫಸ್ಟ್ ಕ್ಲಾಸ್ ಆಗಿದೆ. ಹಾಗೆ ಬಿಸ್ನೆಸ್ ನೋಡ್ಕೊಂಡು ಬರೋಣ ಅಂತ. ಬಿಸ್ನೆಸ್ ನೋಡ್ಕೊಳಕ್ಕೆ ಅಲ್ಲಿ ನರೇಶ್ ಇದಾನಲ್ಲ. ನನಗೆ ಎಲ್ಲರ ಮೇಲೂ ನಂಬಿಕೆ ಹೋಗ್ತಾ ಇದೆ. ಈ ಮಾತನ್ನ ನನಗೂ ಸೇರ್ಸಿ ಹೇಳ್ತಾ ಇದೆಯಲ್ವಾ? ನೀವ್ ಆ ಥರ ತಿಳ್ಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ. ನನಗೆ ಸ್ವಲ್ಪ ದುಡ್ಡು ಬೇಕು. ಸ್ವಲ್ಪ ಅಂದ್ರೆ 10 ಲಕ್ಷ? 10 ಲಕ್ಷ ಎಲ್ಲ ಆಗಲ್ಲ. 1 ಲಕ್ಷ ಚೆಕ್ಗೆ ಸೈನ್ ಮಾಡಿಟ್ಟಿದ್ದೀನಿ, ಹೋಗಿ ಕ್ಯಾಶ್ ಮಾಡಿಸ್ಕೊಳ್ಳಿ. ಏನ್ ಭಿಕ್ಷೆ ಆಗ್ತಾ ಇದೆಯಾ? ಇಷ್ಟು ದಿನ ತುಂಬಾ ಹಾಕಿದ್ದೀನಿ, ಇದು ಕೊನೆ ಭಿಕ್ಷೆ. ಅಂಕಲ್ ಯಾಕೆ ಯಾಕೆ ಇಷ್ಟು ದಿನ ನಿನ್ನ ಮಗಳ ತರ ನೋಡ್ಕೊಂಡಿದ್ದಕ್ಕೆ ನೀನ್ ಹೀಗ ನನ್ನ ಹತ್ರ ಮಾತಾಡೋದು? ನೀವ್ ಹೀಗೆಲ್ಲ ಮಾತಾಡಿದ್ರೆ ನಾನ್ ಹಾಗೆ ಮಾತಾಡ್ಬೇಕಾಗುತ್ತೆ. ನಿನ್ ಓಕೆ, ಐ ಆಮ್ ಸಾರಿ ಸ್ಮಿತಾ, ಟೆನ್ಷನ್ ಅಲ್ಲಿ ಏನೋ ಮಾತಾಡ್ಬಿಟ್ಟೆ. ಇವಾಗ ಏನ್ ನೀನು ಸಿಂಗಾಪುರ್ಗೆ ಹೋಗ್ಬೇಕು ತಾನೆ? ಅದೇನ್ ವಿಷಯ ಅಂತ ಹೇಳೋ, ನಾನೇ ಹೋಗ್ಬಿಟ್ಟು ಬರ್ತೀನಿ. ಇಲ್ಲ ಅಂಕಲ್, ನಾನು ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಸರಿ, ನಮ್ ಡ್ರೈವರ್ಗೆ ಹೇಳ್ತೀನಿ, ನಮ್ ಕಾರಲ್ಲೇ ಏರ್ಪೋರ್ಟ್ಗೆ ಡ್ರಾಪ್ ತಗೋ. ಓಕೆ. ಹೇಳಿ ಬಾಸ್. ನೋಡು ಸ್ಮಿತಾನ ನನ್ ಕಾರಲ್ಲೇ ಏರ್ಪೋರ್ಟ್ಗೆ ಡ್ರಾಪ್ ಮಾಡಬೇಕು. ಅವಳ ಹತ್ರ ಇದೇ ತರ ಒಂದು ಬ್ರೀಫ್ ಕೇಸ್ ಇದೆ. ನೀನು ಹೇಗಾದರೂ ಮಾಡಿ ಈ ಬ್ರೀಫ್ ಕೇಸು ಅವಳ ಕೈಗೆ ಹೋಗಬೇಕು, ಅವಳ ಹತ್ರ ಇರೋ ಬ್ರೀಫ್ ಕೇಸು ನಿನ್ನ ಕೈಗೆ ಬರಬೇಕು. ನೀನು ಏನು ಮಾಡ್ತೋ ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ. ಈ ಕೆಲಸ ಖಂಡಿತ ಆಗಲೇಬೇಕು. ಗೊತ್ತಾಯ್ತಾನೆ? ಗೊತ್ತಾಯ್ತು. ಗುಡ್ ಲಕ್. ಓಕೆ ಬಾಸ್. Thank you.
ಯಾಕೆ ಏನಾಯ್ತು? ಏನೋ ಪ್ರಾಬ್ಲಮ್ ಆಗಿದೆ ಮೇಡಮ್, ನೋಡ್ತಾ ಇದ್ದೀನಿ. ಬ್ರೀಫ್ ಕೇಸ್ ಇಟ್ಬಿಟ್ಟು ಒಳಗಡೆ ಕೂತ್ಕೊಳ್ಳಿ, ಬೇಗ ರೆಡಿ ಆಗ್ಬಿಡುತ್ತೆ. ಬೇಗ ಮಾಡಪ್ಪ, ಟೂ ಮಿನಿಟ್ಸ್ ಆಗ್ಬಿಡುತ್ತೆ. ಬ್ರೀಫ್ ಕೇಸ್ ಯಾಕೆ ಕೈಲಿ ಇಟ್ಕೊಂಡಿದ್ದೀರಾ? ತುಂಬಾ ಭಾರ ಆಗುತ್ತೆ, ಒಳಗಡೆ ಇಡಿ. ಸ್ಮಿತಾ, ಕಾರ್ ಕೆಟ್ಟು ಹೋಗಿದೆ. ದೇವ್ರೆ, ಇವತ್ತು ಮತ್ತೆ ಒಳ್ಳೆ ಅವಕಾಶ ಕೊಟ್ಟೆ. ಸ್ಮಿತಾ ಮತ್ತೆ ಮತ್ತೆ ಟೈಮ್ ನೋಡ್ಕೊಳ್ತಾರ ನೋಡಿದ್ರೆ, ಏನೋ ಅರ್ಜೆಂಟ್ ಕೆಲಸ ಇದೆ. ಹಲೋ ಸ್ಮಿತಾ ಮೇಡಮ್. ಹಾಯ್ ಶಂಭು, ಒಳ್ಳೆ ಟೈಮ್ಗೆ ಬಂದಿದ್ದೀರಾ. ಡ್ರೈವರ್, ಕಾರ್ ರಿಪೇರಿ ಮಾಡ್ಕೊಂಡು ಮನೆಗೆ ತಗೊಂಡು ಹೋಗಿ, ನಾನು ಏರ್ಪೋರ್ಟ್ಗೆ ಹೋಗ್ಬೇಕು. ಆಯ್ತು ಮೇಡಮ್, ಹೋಗೋಣ ಬನ್ನಿ. ಬನ್ನಿ ಬನ್ನಿ, ಮತ್ತೆ ಹೋಗೋಣ. ಬ್ರೀಫ್ ಕೇಸ್ ಚೇಂಜ್ ಮಾಡ್ದೇನಾ? ಇಲ್ಲ ಬಾಸ್. ಯಾಕೆ? ಅವ್ರು ಬ್ರೀಫ್ ಕೇಸ್ ಕೈಯಲ್ಲೇ ಇಟ್ಕೊಂಡಿದ್ರು. ನಮ್ಮ ಬ್ರೀಫ್ ಕೇಸ್ ಅಲ್ಲಿ ಒಳಗಡೆ ಇದೆ ಬಾಸ್. ತಗೊಂಬಲೆ. ರಮೇಶ ಬಾರ ಇಲ್ಲಿ. ನೀವೆಲ್ಲ ಊರಿಗೆ ಹೋಗ್ತಾರ ಆಗಿದೆ? ಯೆಸ್, 15 ಡೇಸ್ ಸಿಂಗಾಪುರ್ ಟ್ರಿಪ್. ಸಿಂಗಾಪುರ್ಗ? ಓ, ನಿಮಗೂ ಸಿಂಗಾಪುರ್ಗೆ ಹೋಗ್ಬೇಕು ಅಂತಿತ್ತಲ್ವಾ? ಹೋಗ್ಲಿ ಬಿಡಿ, ನೀವು ಒಂದಿನ ಹೋಗ್ತೀರಾ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸ್ಮಿತಾ ಮೇಡಮ್,
ನಾನು ಶಂಭು ಮಾತಾಡ್ತಿರೋದು. ಶಂಭು ಟ್ಯಾಕ್ಸಿ ಡ್ರೈವರು. ಟ್ಯಾಕ್ಸಿ ಡ್ರೈವರಾ? ಹಾ ಹೇಳಿ. ಮೇಡಮ್, ನಿಮ್ಮ ಬ್ರೀಫ್ ಕೇಸ್ ನನ್ನ ಹತ್ರ ಇದೆ. ಬ್ರೀಫ್ ಕೇಸಾ? ನನ್ನ ಬ್ರೀಫ್ ಕೇಸ್ ನನ್ನ ಹತ್ರನೇ ಇದೆ, ಅದು ಬೇರೆ ಯಾರ್ದೋ ಇರಬೇಕು. ಏನಾ, ಈ ಬ್ರೀಫ್ ಕೇಸ್ ನಿಮ್ದಲ್ವಾ? ಎನಿವೇ, ಐ ವಿಲ್ ಸೀ ಯು ಆಫ್ಟರ್ ಕಮಿಂಗ್ ಫ್ರಮ್ ಸಿಂಗಾಪುರ್. ಬಾಯ್. ಸರಿ ಮೇಡಮ್. ಯಾವ್ದಪ್ಪ ಇದು ಬ್ರೀಫ್ ಕೇಸು? ಲೋ ಶಂಭು, ಏನೋ ಇದು ಯಾವ್ದೋ ಖಜಾನೆ ಹೊಡ್ಕೊಂಡ್ ಬಂದ್ಬಿಟ್ಟಿದ್ಯಾಪ್ಪ? ಇದನ್ನ ತೆಗಿಯೋದು? ಇದನ್ನ ಯಾಕೆ ಮುಟ್ತಾ ಇದೀಯ ನೀನು? ಯಾರ್ದೋ ಇದು? ಲಿಂಗು, ಒಂದು ಕಿರಿಕ ಆಯ್ತು ಕಣೋ. ಏನೋ ಆಯ್ತು? ಹಾಗಾದ್ರೆ ಈ ಸೂಟ್ಕೇಸ್ ಯಾರ್ದು? ಓಹೋಹೋಹೋ, ನನ್ನ ಹತ್ರ ಕಿರಿಕ್ ಮಾಡಿದ್ರಲ್ಲ, ಅವ್ರದೇ ಇರ್ಬೇಕಣೋ. ಲೋ, ಹೇಗಾದ್ರೂ ಮಾಡಿ ಈ ಸೂಟ್ಕೇಸ್ನ ಅವ್ರಿಗೆ ತಲುಪಿಸ್ಬೇಕಣೋ. ಲವ್, ಇಷ್ಟು ಗ್ಯಾಕೋ ತಲೆ ಕೆಡಿಸ್ಕತಿಯ? ಅದ್ರ ಮೇಲೆ ಅಡ್ರೆಸ್ ಇರ್ಬೋದು, ನೋಡು ಇದ್ರೆ ಕೊಟ್ಬಿಟ್ಟು ಬಾ. ಎಂತ ಐಡಿಯಾ ಕೊಟ್ಟಿಯು? ಎಲ್ಲೋ ಕಾಣ್ತಾನೆ ಇಲ್ಲ. ಕೊಡಲಿ, ಇಲ್ಲಿಲ್ವೇನ? ಹೌದಲ್ವೋ? ಮೀ ನಂಬರ್ 172, 12th ಕ್ರಾಸ್, 12th ಮೇನ್, ಓಂಕಾರ್ ಹಿಲ್ಸ್, ಉತ್ತರಹಳ್ಳಿ, ಬೆಂಗಳೂರು. ಹೌದಲ್ವಾ? ಲವ್, ನಾಳೆ ಬೆಳಗ್ಗೆ ನಾನು ನಿನ್ ಜೊತೆ ಬರ್ತೀನಿ, ಹೋಗಿ ಕೊಟ್ಬಿಟ್ಟು ಬರೋಣ ಬಿಡು. ಆಯ್ತು ಕಣೋ, ಥ್ಯಾಂಕ್ಸ್ ಅಮ್ಮ. ಇರಲಿ ಬಿಡ. ವೆಲ್ಕಮ್ ಟು ಸಿಂಗಾಪುರ್ ಸ್ಮಿತಾ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸ್ಮಿತಾ, ಹೌ ಆರ್ ಯು? ಐ ಆಮ್ ಓಕೆ. ನರೇಶ್, ಇಸ್ ಎವ್ರಿಥಿಂಗ್ ಓಕೆ ನೌ? ಡೋಂಟ್ ವರಿ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್ಲಿ ಆಲ್ ರೈಟ್. ಡ್ಯಾಡಿ ಹೇಳಿದ ಮಾತು ಜ್ಞಾಪಕ ಇದೆಯಲ್ಲ? ನಮ್ಮ ಹೋಟೆಲ್ ಬಿಸ್ನೆಸ್ ಅಲ್ಲಿ ಏಜೆಂಟ್ ನ ಎಂಟರ್ಟೈನ್ ಮಾಡಬೇಡಿ, ಕಸ್ಟಮರ್ ಕೇರ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತ. ನಾವು ಅದನ್ನೇ ಫಾಲೋ ಮಾಡ್ತಿದ್ದೀವಿ ಮೇಡಮ್. ನರೇಶ್, ನಮ್ಮ ಐಟಿ ಕಂಪನಿಗೆ ಸಿಂಗಾಪುರ್ ಗವರ್ನಮೆಂಟ್ನವರು ಜಾಬ್ ಅಲಾಟ್ ಮಾಡಿದ್ದಾರೆ, ಅದನ್ನು ನಾನು ನೋಡಬೇಕು. ಮೇಡಮ್, 4 hours ಜರ್ನಿ ಮಾಡ್ಕೊಂಡು ಬಂದಿದ್ದೀರಾ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ರೆಸ್ಟ್ ಮಾಡಿ, ಬೆಳಗ್ಗೆ ಕೂಲಾಗಿ ಮಾತಾಡೋಣ. ಓಕೆ ಓಕೆ. ಏನೋ ಇದು, ಊರ್ ಆಚೆ ಬಂದ್ರು ಈ ಅಡ್ರೆಸ್ ಸಿಗ್ತಾ ಇಲ್ವಲ್ಲ? ಸಿಗುತ್ತಾ ಬಾರಲ್ಲ. ಏ ಲಿಂಗ, ನಾನು ಈ ರೂಟಲ್ಲಿ ತುಂಬಾ ಸಾರಿ ಓಡಾಡಿದ್ದೀನಿ ಕಣ. ನೀನು ಟ್ಯಾಕ್ಸಿ ಡ್ರೈವರ್ ತಾನೆ, ಓಡಾಡಿರ್ತೀಯ ಬಿಡಪ್ಪ. ಏ ಆಗಲ್ಲ ಕಣ. ಏ ಇದು ಸ್ಮಿತಾ ಮನೆ ರೂಟ್ ಅಲ್ವೇನ? ನನಗೇನೋ ಗೊತ್ತು, ಸ್ಮಿತಾ ಮನೆಗೆ ಹೋಗಿರೋ ನೀನು, ನಿನಗೆ ಗೊತ್ತಿರ್ಬೇಕಪ್ಪ. ಏ ಇದು ಸ್ಮಿತಾ ಮನೆ ರೂಟ್ ಕಣ ಇದು? ಏನೋ ಇದು ಅಡ್ರೆಸ್ಸು ಸ್ಮಿತಾ ಮನೆ ಕಡೆನೇ ಇದ್ದಂಗಿದೆ. ಸುಮ್ಮನೆ ಯಾಕೋ ತಲೆ ತಿಂತೀಯ, ಅಡ್ರೆಸ್ ಎಲ್ಲಿದೆಯೋ ಹುಡ್ಕೊಂಡು ಹೋಗೋಣ ನಡಿ. ಲಿಂಗು, ಇದು ಸ್ಮಿತಾ ಮನೆ ಕಣೋ? ಲೋ ಶಂಭು, ಸ್ಮಿತಾ ಹತ್ರನೂ ಇದೇ ಥರದ ಬ್ರೀಫ್ ಕೇಸ್ ಇತ್ತು ಅಂತ ಹೇಳಿದ್ದಲ್ಲ, ಅವಳೇ ಏನಾದರೂ ಕನ್ಫ್ಯೂಸ್ ಮಾಡ್ಕೊಂಬಿಟ್ಲಾ ಅಂತ. ಅಯ್ಯೋ ಇಲ್ಲ ಕಣೋ, ಸ್ಮಿತಾ ಇರೋದು ಸಿಂಗಾಪುರ್ನಲ್ಲಲ್ವಾ? ನಮಗೆ ಯಾಕೋ, ಒಟ್ನಲ್ಲಿ ಅವ್ರ ಮನೇಲೇ ಯಾರೋ ಒಬ್ರದ್ದು ಇರಬೇಕು, ಅಡ್ರೆಸ್ ಸಿಕ್ತಲ್ಲ, ಕೊಡೋಣ ನಡಿ. ಲೋ ಶಂಭು ಬಾರ. ಎಷ್ಟು ದೊಡ್ಡ ಮನೆನೋ, ಯಾರು ಕಾಣ್ತಾನೆ ಇಲ್ವಲ್ಲೋ. ಕಣೋ ಗೊತ್ತಾಗ್ಲಿಲ್ಲ, ಈ ಮನೆಯಲ್ಲಿ ಯಾರು ಕಾಣಿಸ್ತಾನೆ ಇಲ್ವ. ವೆಲ್ಕಮ್ ಮಿಸ್ಟರ್ ಶಂಭು ಅಂಡ್ ಮಿಸ್ಟರ್ ಲಿಂಗ. ನಮ್ಮ ಹೆಸರು ನಿಮಗೆ ಹೇಗೆ ಗೊತ್ತಾಯ್ತು ಅಂತ? ಹೇಯ್, ನಿಮ್ಮ ಹೆಸರೇನು? ನಿಮ್ಮ ಕುಲ ಗೋತ್ರ ಎಲ್ಲ ನಂಗೆ ಚೆನ್ನಾಗಿ ಗೊತ್ತು. ನಮ್ಮ ಹುಡುಗರು ನಿಮ್ಮನ್ನ ಬೆಂಗಳೂರಲ್ಲೆಲ್ಲ ಹುಡುಕ್ತಾ ಇದ್ದಾರೆ ಗೊತ್ತಾ?
ಸಾರಿ ಸರ್, ನಾನು ತಪ್ಪು ಮಾಡಿಬಿಟ್ಟೆ. ಈ ಬ್ರೀಫ್ ಕೇಸು ಸ್ಮಿತಾದಂತ ತಿಳ್ಕೊಂಡಿದ್ದೆ, ಆಮೇಲೆ ಗೊತ್ತಾಯ್ತು ಇದು ಅವಳದಲ್ಲ ನಿಮ್ದು ಅಂತ. ಅದಕ್ಕೆ ಸರ್ ನಿಮಗೆ ಕೊಡೋಣ ಅಂತ ನಿಮ್ಮನ್ನ ಹುಡ್ಕೊಂಡು ಬಂದ್ವಿ. ವೆರಿ ಗುಡ್, ವೆರಿ ಗುಡ್ ಸರ್. ಇದು ಸ್ಮಿತಾ ಅವ್ರ ಮನೆನೇ ಅಲ್ವಾ ಸರ್? ಹೌದಯ್ಯ, ಇದು ಸ್ಮಿತಾದೇ ಮನೆ, ನಾನೇ ಅವ್ರ ಅಂಕಲ್ಲು, ಅವಳು ನನ್ ಜೊತೆನೆ ಇರೋದು. ಸರ್ ನೀವು ಸ್ಮಿತಾ ಅಂಕಲ್? ದಯವಿಟ್ಟು ಸರ್, ನಿಮಗ್ ಗೊತ್ತಿಲ್ಲದೆ ತಪ್ಪು ಮಾಡಿದಿರಿ, ನೀವಾಗಿ ಸಾರಿ ಕೇಳ್ಬೇಕು ಬಿಡಿ. ಸರ್ ಈ ಬ್ರೀಫ್ ಕೇಸ್ ತಗೊಂಬಿಡಿ ಸರ್. ಏ ಲಿಂಗು ಕೊಡೋ, ತಗೊಳ್ಳಿ ಸರ್ ನಿಮ್ ಬ್ರೀಫ್ ಕೇಸು. ವೆರಿ ಗುಡ್, ವೆರಿ ಗುಡ್, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಯಾವ ಡ್ರಿಂಕ್ಸ್ ತಗೋತೀರಿ? ಛೇ ಛೇ ಬೇಡ ಸರ್, ಲೈಟ್ ತಗೊಳ್ರಿ. ಏ ಅದೆಲ್ಲ ಅಭ್ಯಾಸ ಇಲ್ಲ ಸರ್. ಹೌದಾ, ನೋಡಿ ಇದನ್ನು ಮಾತ್ರ ನೀವು ಬೇಡ ಅನ್ಬಾರ್ದು. ಛೇ ಛೇ ಇದೆಲ್ಲ ಯಾಕೆ ಸರ್? ಯಾಕೆ ಅಂದ್ರೆ ಇಷ್ಟು ನಿಯತ್ತಾಗಿ ನೀವು ಇಲ್ಲಿವರೆಗೂ ಬ್ರೀಫ್ ಕೇಸ್ ತಂದ್ಕೊಟ್ರಲ್ಲ ಅದಕ್ಕೆ. ಸರ್ ಅದು ನಮ್ಮ ಧರ್ಮ ಸರ್. ಅಲ್ವೇನೋ ತಗೊಳ್ಳೋ, ಪರವಾಗಿಲ್ಲ ತಗೊಳ್ಳೋ ಸುಮ್ಮನೆ. ಲೋ ಶಂಭು, ದೊಡ್ಡವ್ರು ಕೊಡೋವಾಗ ಹಾಗೆಲ್ಲ ನಾವು ಬೇಡ ಅನ್ಬಾರ್ದು, ನೀವು ಕೊಡಿ ಸರ್ ಪರವಾಗಿಲ್ಲ. ಅದಪ್ಪ ಮಾತು ಅಂದ್ರೆ ತಗೊಳ್ಳಿ ಲಿಂಗು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಸರ್. ತಗೊಳ್ಳಿ ತಗೊಳ್ಳಿ ಸರ್, ನಾವು ಇಲ್ಲಿ ಬರ್ತೀವಿ ಸರ್. ಜೋಪಾನ, ಐ ವಿಲ್ ಟೇಕ್ ಕೇರ್ ಆಫ್ ಯು. ನೋಡಿ ಶಂಭು, ನೀವು ಮಾಡಿರೋ ಸಹಾಯನ ನನ್ ಲೈಫ್ ಲಾಂಗ್ ಮರೆಯಲ್ಲ ಸರ್. ಅದು ನಮ್ಮ ಧರ್ಮ ಸರ್. ಲಿಂಗು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಬಾ, ನೀನು ಮಾಡ್ತೀನಿ. ಮೇಡಮ್ ಈಗ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಏನಾದರೂ ಪ್ರಾಬ್ಲಮ್ ಇದ್ರೆ ಕಾಲ್ ಮಾಡಿ. ಫೀಲ್ ಅಟ್ ಹೋಮ್. ಓಕೆ ಬಾ. ಥ್ಯಾಂಕ್ ಯು. ಓ ಗಾಡ್, ನರೇಶ್, ನರೇಶ್, ಓ ಗಾಡ್. ಏನಾಯ್ತು ಮೇಡಮ್? ನರೇಶ್, ನನ್ನ ಬ್ರೀಫ್ ಕೇಸ್ ಎಕ್ಸ್ಚೇಂಜ್ ಆಗಿದೆ, ಇದ್ರಲ್ಲಿ ಯಾವ ಡಾಕ್ಯುಮೆಂಟ್ಸ್ ಇಲ್ಲ. ಬ್ರೀಫ್ ಕೇಸ್ ಏರ್ಪೋರ್ಟ್ ಅಲ್ಲಿ ಮಿಸ್ ಆಗಿರ್ಬೋದು, ಚೆಕ್ ಮಾಡ್ಲಾ? ಇಲ್ಲ, ಮೋಸ್ಟ್ಲಿ ಬ್ಯಾಂಗ್ಳೂರಲ್ಲೇ ಎಕ್ಸ್ಚೇಂಜ್ ಆಗಿದೆ. ಸಿಟಿ ಟ್ಯಾಕ್ಸಿ ಡ್ರೈವರ್ ನನಗೆ ಕಾಲ್ ಮಾಡಿ ಹೇಳ್ದ ನನ್ನ ಬ್ರೀಫ್ ಕೇಸ್ ಅವನ ಹತ್ರ ಇದೆ ಅಂತ. ಈ ಬ್ರೀಫ್ ಕೇಸ್ ನೋಡಿ ನಾನು ಅನ್ಕೊಂಡೆ ನನ್ನ ಬ್ರೀಫ್ ಕೇಸ್ ನನ್ನ ಹತ್ರನೇ ಇದೆ ಅಂತ. ಆ ಟ್ಯಾಕ್ಸಿ ಡ್ರೈವರ್ ನಂಬರ್ ಇದೆಯಾ ನಿಮ್ಮ ಹತ್ರ? ಅವನ ನಂಬರ್ ನನ್ನ ಹತ್ರ. ಯಾ ಯಾ, ಐಲ್ ಚೆಕ್ ದಿ ರಿಸೀವ್ಡ್ ಕಾಲ್ಸ್. ಅಪ್ಪ, ನಮ್ ಶಂಭು ಕಾರಲ್ಲಿ ದಿನಾಲೂ ಯಾರಾದ್ರೂ ಏನಾದ್ರು ಮರ್ತು ಹೋಗ್ತಾನೆ ಇರ್ಲಿ, ನಮಗ್ ದಿನಾಲು ಬಕ್ಷಿಸ್ ಕೊಡ್ತಾನೆ ಇರ್ಲಪ್ಪ ದೇವ್ರೆ. ಏಯ್ ಮುಚ್ಚೋ ಬಾಯಿ, ದುಡ್ಡು ದುಡ್ಡು ಅಂತ ಸಾಯ್ತಿಯಲ್ಲೋ, ಸ್ಮಿತಾ ಅವ್ರ ಅಂಕಲ್ಗೆ ಬ್ರೀಫ್ ಕೇಸ್ ಕೊಟ್ಟಿವಲ್ಲ ಅದು ನನಗೆ ಸಮಾಧಾನ. ಆದ್ರೆ ನನಗೆ ದುಡ್ಡಿದ್ರೇನೆ ಅಪ್ಪ ಸಮಾಧಾನ. ಬಾ. ಏನೇ ಇದು 503 ನಂಬರ್ ವಿಚಿತ್ರವಾಗಿದೆಯಲ್ಲೋ. ರಿಸೀವ್ ಮಾಡಪ್ಪ, ಇದೇ ತರ ಯಾವ್ದಾದ್ರು ಲಾಟ್ರಿ ಹೊಡೆದ್ರು ಹೊಡಿಬಹುದು. ಹೌದಾ? ಹಲೋ, ಹಲೋ, ಟ್ಯಾಕ್ಸಿ ಡ್ರೈವರಾ? ಹಾ ಹೇಳಿ, ನಾನ್ ಶಂಭು ಮಾತಾಡ್ತಿರೋದು. ಲಿಂಗು ಹುಡುಗಿ ಕಣು, ಹುಡುಗಿನ ಕೊಡ ಇಲ್ಲಿ. ಹಾ ಹೇಳಿ, ಎಲ್ಲಿಗೆ ಬರ್ಬೇಕು? ರೀ ಶಂಭು, ನಾನ್ ರಿಸ್ಮಿತಾ. ಲಿಂಗು, ಸಿಂಗಾಪುರದಿಂದ ಸ್ಮಿತಾ ಮೇಡಮ್ ಕಣು. ಸ್ಮಿತಾನ? ಮಾತಾಡು ಮಾತಾಡು ಮಾತಾಡು. ಹೇಳಿ ಸ್ಮಿತಾ ಮೇಡಮ್, ಹೇಗಿದ್ದೀರಾ? ನೀವು ಒಂದ್ ನಿಮಿಷ ನನ್ನ ಮಾತು ಕೇಳಿ. ಹೇಳಿ ಮೇಡಮ್, ಹೇಳಿ. ನಿಮ್ ಹತ್ರ ಒಂದು ಬ್ರೀಫ್ ಕೇಸ್ ಇದೆ ಅಂತ ಫೋನ್ ಮಾಡಿದ್ರಲ್ಲ. ಓ ಅದ, ಆ ಬ್ರೀಫ್ ಕೇಸು ನಿಮ್ದು ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ವಿ. ಆ ಬ್ರೀಫ್ ಕೇಸು ಯಾರಿಗೆ ಸೇರ್ಬೇಕೋ ಅದನ್ನ ಈಗ ತಾನೇ ತಲುಪಿಸಿ ಈ ಕಡೆ ಬರ್ತಾ ಇದೀವಿ. ಯಾರು ಕ್ರಿಕ್ ಕೊಟ್ರಿ? ಅದ್ರ ಮೇಲಿರೋ ಅಡ್ರೆಸ್ ಆದ್ರೂ ನೋಡಬಾರ್ದಾ? ಅದೇ ಅಡ್ರೆಸ್ ಹುಡ್ಕೊಂಡ್ ಬಂದ್ವಿ. ಇಲ್ಲಿ ನೋಡಿದ್ರೆ ಅದು ನಿಮ್ಮನೆ. ಒಳಗಡೆ ಹೋಗಿ ನೋಡ್ತೀವಿ, ಅಲ್ಲಿ ನಿಮ್ ಅಂಕಲ್ ಇದ್ರು. ಆ ಬ್ರೀಫ್ ಕೇಸು ಅದು ಅವ್ರದೇನೆ. ಅದನ್ನ ಅವ್ರಿಗೆ ಕೊಟ್ಟು ಸಾರಿ ಕೇಳಿದ್ವಿ. ಅದಕ್ಕೆ ಅವರು ಸಾರಿ ಯಾಕ್ರಪ್ಪ ಕೇಳ್ತೀರಾ, ತಗೊಳ್ಳಿ 2,000 rupees ಅಂತ ಭಕ್ಷಿಸ್ ಕೊಟ್ರು. ತುಂಬಾ ಒಳ್ಳೆಯವರು. ಪಾಪ, ಅವ್ರನ್ನ ಸುಮ್ನೆ ಆಟಾಡಿಸ್ಬಿಟ್ವಿ ನಾವು. ಓ ಮೈ ಗಾಡ್, ಎಂತ ಕೆಲಸ ಮಾಡಿದ್ರಿ! ಹೇಗಾದ್ರೂ ಮಾಡಿ ಆ ಬ್ರೀಫ್ ಕೇಸ್ನ ವಾಪಸ್ ತಗೊಳ್ರಿ. ಯಾಕೆ ಮೇಡಮ್, ಏನಾಯ್ತು? ನನ್ನ ಅಂಕಲ್ ದೊಡ್ಡ ಫ್ರಾಡ್ ಕಣ್ರಿ, ನನ್ನ ಆಸ್ತಿ ಹುಡ್ಕೊಳ್ಳೋದಕ್ಕೆ ಪ್ಲಾನ್ ಮಾಡ್ತಿದ್ದಾರೆ.
ಮೊದಲು ನೀವು ಅವರಿಂದ ಹೇಗಾದ್ರೂ ಮಾಡಿ ಬ್ರೀಫ್ ಕೇಸ್ ತಗೊಳ್ಳಿ, ಆಮೇಲೆ ನಾನು ನಿಮ್ಗೆ ಎಲ್ಲ ಡೀಟೇಲ್ಸ್ನು ಹೇಳ್ತೀನಿ. ಇನ್ 15 ಮಿನಿಟ್ಸ್ ಬಿಟ್ಟು ನಾನು ನಿಮಗೆ ಫೋನ್ ಮಾಡ್ತೀನಿ. ಯಾಕೋ ನಿನ್ನ ಮುಖ ಅದೇನೋ ತಿಂದಂಗಾಗಿದೆ, ಅಂಥದ್ದೇನಾಯ್ತು? ಲಿಂಗು ಏನ ಆ ಬ್ರೀಫ್ ಕೇಸು ಸ್ಮಿತಾದಂತೆ ಕಣ? ಆಗ್ಲಿ ಬಿಡು, ಏನೀಗ ನಾವು ಅದನ್ನು ಕೊಟ್ಟಿದ್ದು ಅವಳ ಅಂಕಲ್ಗೆ ತಾನೆ. ಅಯ್ಯೋ ಅಲ್ಲ ಕಣೋ, ಆ ಅಂಕಲ್ಲು ಇವಳ ಆಸ್ತಿ ಹೊಡೆಯೋದಕ್ಕೆ ಟ್ರೈ ಮಾಡ್ತದಂತೆ. ಆ ಬ್ರೀಫ್ ಕೇಸ್ನ ಹೇಗಾದ್ರೂ ಮಾಡಿ ಅವನಿಂದ ಕಿತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾಳೆ. ಈಗ ನಾವು ಹೋಗಿ ಬ್ರೀಫ್ ಕೇಸ್ನ ವಾಪಸ್ ಕಿತ್ಕೊಂಡ್ರೆ ಅವ್ನು ನಮಗೆ ಕೊಟ್ಟಿರೋ ಬಕ್ಷಿಸ್ನ ವಾಪಸ್ ಕಿತ್ಕೊಳ್ಳೋದು ಗ್ಯಾರಂಟಿ. ಇಂಥ ಟೈಮಲ್ಲೂ ತಮಾಷೆನಾ? ಸಾರಿನಪ್ಪ, ಈಗ ಆ ದಾಂಡಿಗ್ನ ಹತ್ರ ಬ್ರೀಫ್ ಕೇಸ್ನ ಹೇಗೆ ವಾಪಸ್ ಕಿತ್ಕೊಳ್ಳೋದು? ನೀನೇ ಏನಾದರೂ ಒಂದು ಪ್ಲಾನ್ ಮಾಡೋ. ಒಂದು ಸೆಕೆಂಡ್ ಇರ, ಯೋಚನೆ ಮಾಡ್ತೀನಿ. ಹಾ ನಡೆಯೋ ಹೋಗೋಣ. ಎಲ್ಲಿಗೋ? ನಾನು ಹೇಳ್ತೀನಿ ನಡೆಯೋ ನೀನು. ಅಲ್ವ ಯಾಕಯ್ಯ ಮತ್ತೆ ಬಂದೆ? ದುಡ್ಡು ಸಾಕಾಗಿಲ್ವಾ ಸರ್? ಬ್ರೀಫ್ ಕೇಸ್ ಬೇಕಾಗಿತ್ತು ಸರ್. ಯಾಕೆ? ಈ ಬ್ರೀಫ್ ಕೇಸು ನಿಮ್ದಲ್ಲ ಸರ್. ಏ ಯಾರು ಹೇಳಿದ್ದು ನಂದಲ್ಲ ಅಂತ? ನಂದಿದು. ಈ ಬ್ರೀಫ್ ಕೇಸು ನಿಮ್ದಲ್ಲ, ಸ್ಮಿತಾದು ಅಂತ ನಮಗೆ ಗೊತ್ತಾಗಿದೆ ಸರ್. ಸರ್ ದಯವಿಟ್ಟು ಈ ಬ್ರೀಫ್ ಕೇಸ್ ಕೊಡ್ತೀರಾ ಸರ್? ನೋಡು ಮರೇ, ಇದು ನನ್ನ ಬ್ರೀಫ್ ಕೇಸು. ಇದು ನೀನು ನಿಮ್ದಲ್ಲ 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 ಅಂದ್ರೆ ನಾನೇನ್ ಮಾಡ್ಲಿ? ನೋಡು, ಮೊದ್ಲು ನೀನ್ ಇಲ್ಲಿಂದ ಜಾಗ ಖಾಲಿ ಮಾಡ್ತೀಯ ಸರ್. ಈ ಬ್ರೀಫ್ ಕೇಸು ನಿಮ್ದಾಗಿದ್ರೆ ಸ್ಕ್ರೂ ಡ್ರೈವರ್ನಲ್ಲಿ ಯಾಕೆ ಓಪನ್ ಮಾಡ್ತಾ ಇದ್ರಿ? ನಂಬರ್ನಲ್ಲಿ ಓಪನ್ ಮಾಡಬಹುದಾಗಿತ್ತಲ್ವಾ? ಏ ತಲೆ ಹರಟೆ, ಇದು ನನ್ನ ಬ್ರೀಫ್ ಕೇಸ್, ನಾನು ಹೇಗಾದ್ರೂ ಓಪನ್ ಮಾಡ್ಕೋತೀನಿ. ನೀನ್ ಯಾವನ ಕೇಳೋದಿಕ್ಕೆ? ಪರವಾಗಿಲ್ಲ ಸರ್. ಸರ್ ನೀವು ಸ್ಕ್ರೂ ಓಪನ್ ಮಾಡ್ಕೊಳ್ಳಿ ಅಥವಾ ಬೇರೆ ಏನಲ್ಲಾದ್ರೂ ಓಪನ್ ಮಾಡ್ಕೊಳ್ಳಿ, ನನ್ನ ಬಿಟ್ಟು ಬಿಡಿ ಸರ್. ಹೌದಾ? ಇನ್ನೊಂದ್ ಸ್ವಲ್ಪ ಹೊತ್ತು ಇಲ್ಲೇ ಇದ್ರೆ ಬಾಯೊಳಗೆ ಗುಂಡಾಡ್ಸ್ಬಿಡ್ತೀನಿ. ನಡಿ ಆಚೆ, ನಡಿ ಹಿಂದಕ್ಕೆ, ನಡಿ ದೂರ ಸರ್. ಊಟ ಮಾಡಕ್ ಬಿಡ್ತೀನಿ. ಹುಷಾರ್ ಹ್ಯಾಂಡ್ಸ್ ಅಪ್. ನನ್ನ ಕೈಯಲ್ಲಿರೋ ಪೆನ್ ಅಲ್ಲ ಗನ್. ಅಲ್ಲಾಡ್ಬೇಡ ಶಂಭು, ಆ ಬ್ರೀಫ್ ಕೇಸ್ ಕಿತ್ಕೊಳ್ಳೋ. ಇಷ್ಟೋ ತನಕ ನನ್ನ ಕೈಯಲ್ಲಿ ಇದ್ದ ಪೆನ್ನು, ಈಗ ನನ್ನ ಕೈಯಲ್ಲಿ ಇರೋದು ಗನ್. ಅಲ್ಲಾಡ್ಬೇಡ. ಲೈಫ್ ಅಲ್ಲಿ ಮೊದಲನೇ ಸಲ ಗನ್ ಹಿಡಿದಿದ್ದೀನಿ. ಇದಿಷ್ಟು ಚೆನ್ನಾಗಿರುತ್ತೆ ಅಂತ ದೇವ್ರಾಣೆಗೂ ಗೊತ್ತಿರ್ಲಿಲ್ಲ. ಅಲ್ಲೇ ಇರೋ, ಮುಂದಕ್ಕೆ ಬರ್ಬೇಡ. ನಿಜವಾದ ಗನ್ ಕಣೋದು ಮೊದ್ಲೇ ನಿನ್ ಕೈ ನಡುಕ್ತಾ ಇದೆ, ಅದಕ್ಕೆ ಹೊಡ್ಕೊಂಬಿಟ್ಟು ಬೇಡವೋ. ಓಡ ಓಡ ಬೇಡೋ ಬೇಡವೋ, ಪ್ಲೀಸ್ ಹೆದರ್ಕೋಬೇಡಿ. ನಾನೇ ನಿಮ್ಮನ್ನ ಶೂಟ್ ಮಾಡಲ್ಲ ಶಂಭು. ಹ್ಮ್ ಅಲ್ಲೇ ರೀ, ಟಾಟಾ, ಸಿ ಯು, ಬೈ ಬೈ ಶಂಭು. ಎಸ್ಕೇಪ್. ಏನ್ ಮಾಡ್ಲಪ್ಪ ಈಗ? ಎಲ್ಲೋ ಸ್ಮಿತಾ ಫೋನೇ ಮಾಡ್ಲಿಲ್ಲ. 15 ನಿಮಿಷದಲ್ಲಿ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಪ್ಪ, 24 ಗಂಟೆ ಆಯ್ತು, ಇನ್ನ ಫೋನ್ ಮಾಡಿಲ್ಲ. ಮಾಡ್ತಾಳ ಇರ, ಎಷ್ಟೇ ಆಗ್ಲಿ ಇದು ನಮ್ ದೇಶದ ಫೋನ್ ಅಲ್ವಾ? ನೋಡ ಹಲೋ ಸ್ಮಿತಾ ಮೇಡಮ್, ಹಾ ನಾನು ಶಂಭು ಮಾತಾಡ್ತಿರೋದು. ಹಾ ಹೇಳಿ. ಹಾ ಪ್ರೀತಿ ಸಿಕ್ಕಿದೆ. ಹಾ ಹೇಳಿ ಮೇಡಮ್. ನನ್ನ ಮೇಲೆ ಅಷ್ಟೊಂದು ನಂಬಿಕೆನಾ? ಥ್ಯಾಂಕ್ ಯು ಮೇಡಮ್. ಪಾಸ್ಪೋರ್ಟಾ? ಇದೆ ಮೇಡಮ್. ಹಾ ಹಾ ಸರಿ ಮೇಡಮ್. ಹಾ ಏನಾಯ್ತು ಶಂಭು? ಏನಾಯ್ತು ಶಂಭು? ಏನಾಯ್ತು? ಅದು ಬ್ರೀಫ್ ಕೇಸ್ ತಗೊಂಡು ಸಿಂಗಾಪುರ್ಗೆ ಹೋಗ್ಬೇಕಂತ ಕಣೋ. ಸಿಂಗಾಪುರ್ಗ ಶಂಭು? ಸಿಂಗಾಪುರ್ಗೆ ನಾನು ಬರ್ತೀನಿ ಅಂತ ಹೇಳ್ಬಿಡ. ನೀನು ಬರ್ತೀಯ ಸ್ಮಿತಾ ಮೇಡಮ್? ಅದು ಏನಿಲ್ಲ, ಸಿಂಗಾಪುರ್ಗೆ ನನ್ನ ಫ್ರೆಂಡ್ ಲಿಂಗನು ಬರ್ತಾನೆ ಮೇಡಮ್. ಹೌದಾ ಮೇಡಮ್? ಆಯ್ತು ಮೇಡಮ್,
ಆಯ್ತಾಯ್ತು. ಓಕೆ ಮೇಡಮ್, ನೀವು ಹೇಳ್ದಂಗೆ ಮಾಡ್ತೀನಿ ಮೇಡಮ್, ಅಲ್ಲಿಗೆ ಹೋಗ್ತೀನಿ ಮೇಡಮ್. ಟ್ರಾವೆಲ್ ಏಜೆನ್ಸಿನಾ? ಸರಿ ಮೇಡಮ್. ಅವ್ರ ಹೆಸರು ಸುರೇಶ. ಸುರೇಶ ಆಯ್ತು ಮೇಡಮ್. ಸರಿ ಮೇಡಮ್, ಓಕೆ ಓಕೆ, ಥ್ಯಾಂಕ್ ಯು. ಏನಂತ ನೋಡು, ಅರ್ಜೆಂಟ್ ಆಗಿ ಪಾಸ್ಪೋರ್ಟ್ ತಗೊಂಡು ಟ್ರಾವೆಲ್ ಏರ್ ಏಜೆನ್ಸಿಗೆ ಹೋಗ್ಬೇಕಂತೆ. ಪಾಸ್ಪೋರ್ಟ್ ಎಲ್ಲೋ ಇದೆ. ಅಯ್ಯೋ ಕತ್ತೆ ಬಿಡುವ, ಹುಡುಕು ಹೋಗು. ದಾರಿ ಬಿಡ. ಓಕೊಳ್ಳು, ಇಲ್ಲಿಂತ ಹುಡುಕೋದಿದನ. ಶಂಭು ಶಂಭು ಲೋ ಶಂಭು, ಮೆತ್ತಗೆ ಕಣ. ನಿನ್ ಪಾಸ್ಪೋರ್ಟ್ ಮಾತ್ರ ಸಿಕ್ತು ಕಣ, ನನ್ ಪಾಸ್ಪೋರ್ಟ್ ಸಿಕ್ಲೇ ಇಲ್ಲ. ಸಿಗ್ಲಿಲ್ವಾ? ಬೇಜಾರು ಮಾಡ್ಕೋಬೇಡ ಕಣ, ನಿನ್ ಪಾಸ್ಪೋರ್ಟು ಇಲ್ಲಿದೆ. ನೋಡು ಲೇಟ್ ಆಗ್ತಾ ಇದೆ, ನಡಿ ಹೋಗೋಣ. ಬ್ರೀಫ್ ಕೇಸ್ ತಗೊಳು, ನಡಿ ಹೋಗ. ಬರೋ ಏನ ಸಿಂಗಾಪುರ್ಗೆ ಹೋಗ್ತಾ ಇದಾರ? ಹೌದು ಬಾ. ಹೌದು ಬಾಸ್. ನೀವ್ ಯಾಕೆ ಅವ್ರನ್ನ ಹಿಡಿಯಕ್ ಟ್ರೈ ಮಾಡ್ಲಿಲ್ಲ? ಅವ್ರು ನಮ್ ಕೈಗೆ ಸಿಗ್ದಂಗೆ ಓಡಾಡ್ತಿದಾರೆ. ಮನೆಗೂ ಬರ್ತಾ ಇಲ್ಲ ಬಾಸ್. ಪಿಜ್ಜಾ ಕಾರ್ನರು, ಟ್ಯಾಕ್ಸಿ ಆಫೀಸು ಎಲ್ಲಿಗೂ ಬರ್ತಾ ಇಲ್ಲ ಬಾಸ್. ಶಿಟ್. ಏಯ್, ನಾಳೆ ನಾನು ಸಿಂಗಾಪುರ್ಗೆ ಹೋಗ್ತಾ ಇದ್ದೀನಿ, ಟಿಕೆಟ್ ಬುಕ್ ಮಾಡು. ಎಸ್ ಬಾಸ್. ರವಿ, ಜಾನಿಗೆ ಫೋನ್ ಮಾಡ್ಕೊಡು. ಜಾನ್, ನಾನು ಮಾತಾಡ್ತಿರೋದು. ನಾಳೆ ಸಿಂಗಾಪುರ್ಗೆ ಶಂಭು ಲಿಂಗ ಅಂತ ಇಬ್ರು ಬರ್ತಾ ಇದ್ದಾರೆ. ದೇ ಲುಕ್ ಲೈಕ್ ಕಾಮಿಡಿಯನ್ಸ್. ನಾಳೆ ಒಂದೂವರೆ ಫ್ಲೈಟಿಗೆ ಅಲ್ಲಿಗೆ ಬರ್ತಾ ಇದ್ದಾರೆ. ಹೇಗಾದ್ರೂ ಮಾಡಿ ಅವರನ್ನ ಅಟ್ಯಾಕ್ ಮಾಡಿ ಲಗೇಜ್ ಕಿತ್ಕೊಂಡು ಕಳಿಸು. ನಾಳೆ ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಏನೋ ಇದು, ಸ್ಮಿತ ಯಾರನ್ನ ಕಳಿಸ್ತೀನಿ ಅಂತ ಹೇಳಿದ್ರು, ಯಾರು ಬರಲೇ ಇಲ್ಲ. ಏನೋ ಮಾಡೋದು? ಬರ್ತಾರ ತಡಿಯ. ಎಕ್ಸ್ಕ್ಯೂಸ್ ಮೀ. ಯೆಸ್. ಆರ್ ಯು ಮಿಸ್ಟರ್ ಶಂಭು? ಯಾ ಯಾ, ಐ ಆಮ್ ಶಂಭು. ಹಿ ಇಸ್ ಲಿಂಗು. ಲಿಂಗು? ಯಾ. ಲಿಂಗು? ಯಾ. ಲಿಂಗು? ಯಾ. ನಿಮ್ಮನ್ನ ಸ್ಮಿತಾ ಮೇಡಮ್ ಕಳಿಸಿದ್ದ? ಸ್ಮಿತಾ ಮೇಡಮ್? ಓ ಯಾ. ಓ ಲವ್ ಶಂಭು, ನನಗೆ ಯಾಕೋ ಇವನ ಮೇಲೆ ಡೌಟ್ ಕಣ. ನಿನಗೆ ಎಲ್ಲರೂ ಮೇಲೂ ಡೌಟ್. ಈಗೇನು ಮುಚ್ಕೊಂಡು ಬರ್ತೀಯೋ ಇಲ್ಲ? ಆಯ್ತು ನಡಿಯಪ್ಪ. ನೋ ಪರವಾಗಿಲ್ಲ ಪರವಾಗಿಲ್ಲ. ಕಮ್.
ನನ್ನ ಭಾರ ಕಡಿಮೆ ಆಯ್ತಪ್ಪ. ಬರಲೇ ಕಳ್ಳ. ಅಯ್ಯೋ ಕಳ್ಳ. ಅಯ್ಯೋ ಏನೋ ಇದು, ಸ್ಮಿತಾ ಮೇಡಮ್ ಇಂಥವ್ರನ್ನ ಕಳಿಸಿದ್ರು, ಬ್ಯಾಗ್ ಹೊಡ್ಕೊಂಡು ಹೋದ್ನಲ್ಲು, ಅದರಲ್ಲಿ ಪಾಸ್ಪೋರ್ಟ್ ಇತ್ತು ಕಣೋ. ಲವ್ ಶಂಭು, ಇದು ಈ ತರ ಆಗುತ್ತೆ ಅಂತ ನನಗೆ ಮೊದಲೇ ಗೊತ್ತಿತ್ತು ಕಣ, ಅದಕ್ಕೆ ಪಾಸ್ಪೋರ್ಟ್ನ ಜೇಬಲ್ಲಿ ಇಟ್ಕೊಂಡಿದ್ದೀನಿ. ಹೌದೇನೋ, ಆದ್ರೆ ದುಡ್ಡು ಹೋಯ್ತಲ್ಲು. ನೀನೇನು ಯೋಚನೆ ಮಾಡ್ಬೇಡಪ್ಪ, ದುಡ್ಡನ್ನು ಜೇಬಲ್ಲೇ ಇಟ್ಟಿದ್ದೀನಿ. ಹೌದಾ, ನಿನಗೂ ಬುದ್ಧಿ ಇದೆ ಕಣೋ, ತೋರ್ಸು. ಬೇಡ ಕಣೋ, ಯಾರಾದ್ರೂ ನೋಡ್ಯಾರು ಅದನ್ನು ಹೊಡ್ಕೊಂಡು ಹೋಗ್ಬಿಡ್ತಾರೆ. ಬಾ ಆ ಕಡೆ ಹೋಗಿ ಸ್ಮಿತಾ ಫೋನ್ ಮಾಡೋಣ. ಬಾ ಬಾಸ್. ಸೂಟ್ ಕೇಸ್, ಐ ಹ್ಯಾವ್ ಡನ್ ಇಟ್. ವೆರಿ ಗುಡ್, ಓಪನ್ ಇಟ್. ಯು ಬ್ರಾಟ್ ದ ಬ್ಲಡಿ ಶಿಟ್. ವೇರ್ ಇಸ್ ದ ಬ್ರೀಫ್ ಕೇಸ್? ಐ ಸೇ ನೋ ಬ್ರೀಫ್ ಕೇಸ್, ಓನ್ಲಿ ದಿಸ್ ಬ್ಯಾಗ್ ಸರ್. ಓ ಬ್ಲಡಿ ಫೂಲ್, ಯು ಬ್ರಾಟ್ ದ ಸೂಟ್ ಕೇಸ್ ಹಿಯರ್. ಸಾರಿ ಸರ್, ಐ ಡಿಡ್ನ್ಟ್ ನೋಟಿಸ್ ಇಟ್. ಹೇಗಾದ್ರೂ ಮಾಡಿ ಅವರಿಬ್ಬರನ್ನ ಕಂಡಿಡಲೇಬೇಕು. ಸ್ಮಿತಾ ಕೈಲಿ ಬ್ರೀಫ್ ಕೇಸ್ ಹೋಗ್ಲೇಬಾರ್ದು. ಕಮ್ ಆನ್ ಕಮ್. ಫೋನ್ ಬೂತ್ ಅಲ್ಲಿದೆಯಾ? ನಡೆಯೋ ನಡಿ. ನೌ ಅದನ್ನೇನೋ ಹಾಗೆ ಹಿಂದೆ ಮುಂದೆ ನೋಡ್ತಾ ಇದೀಯಾ? ಈ ಊರ್ನಲ್ಲಿ ನೋಡೋದಿನ್ನು ಬೇಕಾದಷ್ಟಿದೆ, ಮೊದ್ಲು ಫೋನ್ ಮಾಡ. ಅದೇ ಕಣೋ, ಕಾಯಿನ್ ಎಲ್ಲ ಹಾಕೋದು ಅಂತ. ಇದು ಕಾಯಿನ್ ಹಾಕೋದಲ್ಲ ಕಣೋ, ಪ್ರೀಪೇಯ್ಡ್ ಕಾರ್ಡ್ ಹಾಕ್ಬೇಕು. ನೋಡು, ನಾನು ಇದನ್ನ ಏರ್ಪೋರ್ಟ್ ಅಲ್ಲಿ ತಗೊಂಡೆ, ಇದನ್ನ ಅದ್ರಲ್ಲಿ ತೋರಿಸು, ಸ್ಮಿತಾ ನಂಬರ್ ರಿಂಗ್ ಮಾಡು. ಓ, ನಮ್ಮೂರಲ್ಲಿ ಪ್ರೀಪೇಯ್ಡ್ ಟ್ಯಾಕ್ಸಿ ಇದ್ದಂಗೆ. ಏನು ಸಿಗ್ತಾನೆ ಇಲ್ವಲ್ಲ? ಸಿಕ್ತು ಕಣೋ. ಹಲೋ ಹಲೋ ಸ್ಮಿತಾ ಮೇಡಮ್, ನಾನು ಶಂಭು. ಹಲೋ ಶಂಭು, ಎಲ್ಲಿದ್ದೀರಾ? ನಾನು ಕಳಿಸ್ತವ್ರು ನೀವು ಸಿಕ್ಲಿಲ್ಲ ಅಂತ ವಾಪಸ್ ಬಂದ್ರು. ಹೌದಾ, ಹಾಗಾದ್ರೆ ಅವನು ಯಾರು? ಯಾರಿಲ್ಲ ಬಿಡಿ, ಈಗ ಎಲ್ಲಿಗೆ ಬರಬೇಕು? ಈಗ ನೀವು ಬರೋದು ಬೇಡ, ನೀವು ಎಲ್ಲಿದ್ದೀರಾ ಅಂತ ನನಗೆ ಹೇಳಿ. ನಾವೀಗ ಏರ್ಪೋರ್ಟ್ ಹತ್ರ ಒಂದು ಚಾಂಗಿ ಬೀಚ್ ಅಂತ ಬೋರ್ಡ್ ಇದೆ, ಅಲ್ಲಿದ್ದೀವಿ. ನಾನೇ ಅಲ್ಲಿಗೆ ಬರ್ತೀನಿ. ಸರಿ ಮೇಡಮ್, ಓಕೆ. ಏನಂತ ಚಾಂಗಿ ಬೀಚ್ ಅಂತ ಒಂದು ಬೋರ್ಡ್ ಇದೆಯಲ್ಲ, ಅಲ್ಲಿ ಇರ್ಬೇಕಂತೆ. ಬಾ ಹೋಗೋಣ. ಲವ್ ಶಂಭು, ಅವಳು ಎಲ್ಲಿದ್ದಾಳೆ ಅಂತ ಗೊತ್ತಿದ್ದಿದ್ರೆ ನಾವೇ ಅವಳನ್ನ ಹುಡ್ಕೊಂಡು ಹೋಗ್ಬೋದಿತ್ತಲ್ಲ. ಬೇಡ ಕಣ, ನೋಡು ಗೊತ್ತಿಲ್ದಿರೋ ದೇಶದಲ್ಲಿ ಹಾಗೆಲ್ಲ ಅಲ್ದಾಡಬಾರ್ದು. ನಡಿ ಹೋಗೋಣ. ಓಕೆ, ಹೌದೌದು, ಡೋಂಟ್ ವರಿ, ನಾನೇ ನಿಂಗೆ ಕಳಿಸ್ಕೊಡ್ತೀನಿ. ನೀವೋ ಕಲೆಕ್ಟ್ ಮಾಡ್ಕೋ, ಇಲ್ಲಾಂದ್ರೆ ನೀವೋ ಕಲೆಕ್ಟ್ ಮಾಡ್ಕೋ ಇಲ್ಲಾಂದ್ರೆ ನೋ ಶಂಭು, ಇವನು ಪಾಸ್ಪೋರ್ಟ್ ಪ್ರಕಾಶ ಅಲ್ವೇನ? ಕರೆಕ್ಟ್ ಕರೆಕ್ಟ್. ಹೌದು ಕಣು, ಹೌದು. ಇವನ್ ಸ್ಟೈಲ್ ನೋಡು, ಸಿಂಗಾಪುರ್ ಅಲ್ಲಿ ನಮಗೆ ಕೆಲಸ ಕೊಡಿಸ್ತೀನಿ ಅಂತ ಹೇಳಿ ಇಲ್ಲಿ ಒಂದ್ ಸ್ಟೈಲ್ ಆಗಿ ಓಡಾಡ್ತಾ ಇದ್ದಾನೆ. ಬೆಂಗಳೂರಿನಲ್ಲಿ ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದ, ಸಿಂಗಾಪುರ್ನಲ್ಲಿ ಸಿಗ ಹಾಕಂಡ ಕಳ್ಳ. ಹಿಡಿಯೋ ಹಿಡಿಯೋ ಅವನ್ನ, ಹಿಡಿಯೋ ಹಿಡಿಯೋ. ಏ ಬಿಡಬೇಡ, ಅವನ ತಪ್ಪಿಸ್ಕೊಂಡು ಹೋಗ್ತೀಯನೋ? ಏ ಸುಮ್ನೆ ಇರು, ತಟ್ಬಿಟ್ರೆ ಗೊಡಕಂದ್ಬಿಟ್ಟನು. ನೋಡೋ, ಇವನು ನಮ್ಮಂತವ್ರಿಗೆಲ್ಲ ಮೋಸ ಮಾಡಿ ಇಲ್ಲಿ ಬಂದು ಶೋಕಿ ಮಾಡ್ತಾ ಇದ್ದಾನೆ. ಆಮೇಲೆ ಶಂಭು, ಲಿಂಗ ಏನಪ್ಪ ಏನ್ ಮಾಡ್ಕೊಂಡಿದ್ದೀರಾ? ಸಿಂಗಾಪುರ್ಗೆ ಯಾವಾಗ ಬಂದ್ರೆ ನಡ್ರಿ, ಇಲ್ಲ ನಿಂತ್ಕೊಂಡು ಮಾತಾಡೋದು? ಯಾವ್ದಾರು ಹೋಟೆಲ್ ಕೂತ್ಕೊಂಡು ಆರಾಮಾಗಿ ಮಾತಾಡೋಣ. ಬನ್ರಪ್ಪ. ಲಿಂಗು, ಸ್ಮಿತಾ ಮೇಡಮ್, ನಡಿಯೋ ಹೋಗೋಣ. ಪ್ರಕಾಶ, ನೀನು ನಡಿಯೋ ಹೋಗೋಣ, ಆಮೇಲೆ ಹೇಳ್ತೀನಿ ಬಾಪ. ನೀನು ಲಿಂಗು, ಎಲ್ಲೂ ಸ್ಮಿತಾ ಮೇಡಮ್ ಕಾಣಿಸ್ತಾನೆ ಇಲ್ಲ, ಮೋಸ್ಟ್ಲಿ ಬಂದು ಹೋಗಿರ್ಬೇಕಣ. ಎಲ್ಲ ಇವನಿಂದನೇ ಕಣ ಆಗಿದ್ದು. ಅರೆ ನಾನೇನಪ್ಪ ಮಾಡ್ದೆ, ನಿಮ್ ಕೆಲಸ ನೋಡ್ಕೊಳ್ಬಿಟ್ಟು ನನ್ನಿಂದ ಕೊಡ್ ಬಂದ್ರಿ ನೀವು? ಇಲ್ಲ, ನಿನಗೆ ಬಡ್ಡಿ ಸಮೇತ ಕಕ್ಕಿಸ್ತೀನಿ, ನೀನ್ ಸಿಕ್ತಾಗೆಲ್ಲ ಬರೀ ಎಡಬಟ್ಟಕಣ. ಮೊದ್ಲು ಏನ್ ಮಾಡ್ಬೇಕು ಅದನ್ನ ಯೋಚನೆ ಮಾಡು. ಇನ್ನೇನ್ ಮಾಡೋದು, ಹೇಗೋ ಕಾರ್ಡ್ ಇದೆಯಲ್ಲ, ಫೋನ್ ಮಾಡೋಣ. ನಡಿ ನಡಿ ನಡಿಯ.
ನಡಿಯ. ಹಲೋ ಹಲೋ ಸ್ಮಿತಾ ಮೇಡಮ್, ಎಲ್ಲಿದ್ದೀರ ನೀವು? ಎಲ್ಲಿ, ನೀವು ಬರಲೇ ಇಲ್ಲ. ನಾನು ನಿಮಗೋಸ್ಕರ ನೀವು ಹೇಳಿದ ಜಾಗಕ್ಕೆ ಬಂದಿದ್ದೆ. ಹೌದಾ, ಬಂದಿದ್ರಾ? ಓ ಹೋಗ್ಲಿ ಬಿಡಿ. ನಿಮ್ಮ ಹತ್ರ ಕರೆನ್ಸಿ ಇದೆಯಲ್ವಾ? ಹಾ ಇದೆ ಮೇಡಮ್. ಒಂದು ಕೆಲಸ ಮಾಡಿ, ಟ್ಯಾಕ್ಸಿನ ಹೈನ್ ಮಾಡಿಕೊಂಡು ಆ ಫಾರ್ಚೂನ್ ಹೋಟೆಲ್ ಸಾರಂಗೋನ್ ರೋಡ್ಗೆ ಬಂದ್ಬಿಡಿ. ಓಕೆ ಮೇಡಮ್. ಇಲ್ಲಿ ನಾನು ರೂಮ್ ನಂಬರ್ 305 ಇದ್ದೀನಿ. ಇಲ್ಲಿ ಯಾರ ಹತ್ರನು ಮಾತಾಡೋಕೆ ಹೋಗ್ಬೇಡಿ, ಸ್ಟ್ರೀಟ್ ಆಗಿ ನನ್ನ ರೂಮ್ಗೆ ಬಂದ್ಬಿಡಿ. ಓಕೆನಾ? ಸರಿ ಸರಿ. ಏನಂತ? ಸಾರೇಗೌನ್ ರಸ್ತೆನಲ್ಲಿ ಫಾರ್ಚುನರ್ ಹೋಟೆಲ್ ಇದಂತೆ, ಅಲ್ಲಿಗೆ ಹೋಗ್ಬೇಕಂತೆ. ಪ್ರಕಾಶ ನೀನು ನಡಿಯ, ಹೇಗೋ ನಿನ್ಗೆ ಏರಿಯಾ ಗೊತ್ತಿರ್ಬೇಕು. ನನಗೆ ಸಿಂಗಾಪುರ್ ಅಲ್ಲಿ ಗಲ್ ಗಲ್ಲಿ ಗೊತ್ತು, ಬರಪ್ಪ ಕರ್ಕೊಂಡು ಹೋಗ್ತೀನಿ. ನಿನಗ್ ಗೊತ್ತಪ್ಪ, ನಮಗ್ ಗೊತ್ತಿರ್ಬೇಕಲ್ಲ, ಗೊತ್ತಿರೋ ಬೆಂಗಳೂರಿನಲ್ಲೇ ಯಾ ಮಾರ್ಸಿರೋ ನೀನು? ಅಯ್ಯೋ ನಮ್ ತಾಣಗಳು ಇಲ್ಲಪ್ಪ, ಸಿಂಗಾಪುರ್ ಬಂದು ಬಹಳ ಒಳ್ಳೆನಾಗಿದೆ ನಾನು. ಹೌದಾ? ಟ್ಯಾಕ್ಸಿ ಟ್ಯಾಕ್ಸಿ ಬನ್ನಿ. ಇವನಿಗೆ ಟ್ಯಾಕ್ಸಿ ಬೇರೆ ಕೇಳು. ಅಲ್ಲಿ ನೋಡು, ಈ ದಾಂಡಿಗ ಇಲ್ಲಿಗೂ ಬಂದ್ಬಿಟ್ಟಿದಾನಲ್ಲ. ಲೋ, ಇಲ್ಲಿಂದ ಹೋಟ್ಲಿಗೆ ಹೋದಕ್ಕೆ ಆಗಲ್ಲ ಕಣೋ, ಇವನ್ ಕಣಿ ಬಿದ್ರೆ ಅಷ್ಟೇ ನಮ್ ಕತೆ. ಈ ಬ್ರೀಫ್ ಕೇಸ್ನ ಪ್ರಕಾಶನ್ ಕೈಲೆ ಕೊಟ್ ಕಳ್ಸಿದ್ರೆ ಅದಕ್ಕಿಂತ ಇಲ್ಲಿ ಬಿಸಾಕ್ ಹೋಗದೆ ವಾಸಿ. ಲೋ, ಇಂಥ ತರಲೆ ಐಡಿಯಾ ಕೊಡ್ಬೇಡ ಕಣೋ, ಬಾ ಇಲ್ಲಿಂದ ಎಸ್ಕೇಪ್ ಆಗೋಣ. ಯಾಕ್ರೋ ಏನಾಯ್ತು? ನಿಂತ್ಕೊಡ್ರಪ್ಪ, ಹೋಟ್ಲು ತೋರಿಸು. ಯಾರು ಮೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಮೀಟ್ ಮಾಡಲ್ವಾ? ಮೀಟ್ ಮಾಡ್ಬೇಕಪ್ಪ, ಆದ್ರೆ ಸದ್ಯಕ್ಕಿಲ್ಲ, ಆಮೇಲೆ ಫೋನ್ ಮಾಡ್ತೀವಿ ಬಾ. ಅರೆ ಹಂಗಾದ್ರೆ ಸದ್ಯಕ್ಕೆ ಫ್ರೀ ನೀವು? ಹ್ಮ್, ಫುಲ್ ಫ್ರೀನೇ ಅಪ್ಪ. ಕಿತ್ತಾಕೋದಕ್ಕೆ ಇನ್ನೇನ್ ಕೆಲಸ ಇದೆ ಹೇಳಿಲ್ಲಿ? ಬನ್ನಿ ಹಂಗಾದ್ರೆ, ಒಳ್ಳೊಳ್ಳೆ ಪ್ಲೇಸ್ ತೋರಿಸ್ತೀನಿ, ಒಳ್ಳೊಳ್ಳೆ ಊಟ ತಿಂಡಿ ಕೊಡಿಸ್ತೀನಿ, ಇಡೀ ಸಿಂಗಾಪುರ್ನೇ ತೋರಿಸ್ತೀನಿ. ಲೋ ಪ್ರಕಾಶ, ಸಿಂಗಾಪುರ್ ತೋರಿಸ್ತೀನಿ ಅಂತ ಹೇಳಿ ಬೆಂಗಳೂರು ಕರ್ಗ ತೋರಿಸ್ಬಿಡ್ಬೇಡಪ್ಪ ನೀನು. ಲೋ, ನಿನ್ನ ಫ್ರೆಂಡ್ಸ್ ಕಣ್ರೋ, ನಿಮ್ಗೆ ಹಂಗೆ ಮಾಡ್ತೀನಿ ನಾನು. ಫ್ರೆಂಡ್ಸು ಫ್ರೆಂಡ್ಸು ಅಂತಾನೆ ನಮ್ಮನ್ನ ಬೆಂಗಳೂರಿನಲ್ಲಿ ಯಾ ಮಾರ್ಸಿದ್ದು? ಅದು ಸರಿ, ಇಲ್ಲೇನು ಮಾಡ್ಕೊಂಡಿದ್ದೀಯಾ? ಅದೇಪ್ಪ, ನಮ್ಮ ಕರ್ನಾಟಕದಲ್ಲಿ ಫಿಲಮ್ ಶೂಟಿಂಗ್ ಅಂತ ಬರ್ತಾರಲ್ಲ, ಅವ್ರಿಗೆ ಲಾಡ್ದು ಲೊಕೇಶನ್ನು ಅವ್ರಿಗೆ ಏನೇನು ಬೇಕೋ ಎಲ್ಲ ರೀತಿ ನಾನೇ ಅರೇಂಜ್ ಮಾಡೋದು ಅವ್ರಿಗೆ. ಹೌದಪ್ಪ, ನಿನ್ನ ಕೈಲಿ ಸಿಗಾಕೊಂಡ ಮೇಲೆ ಅವ್ರ ಕತೆ ಮುಗೀತು. ಆಯ್ತಪ್ಪ, ಅದೇನು ತೋರಿಸ್ತೀಯೋ ತೋರಿಸು, ಹೇಗೂ ನಮಗೆ ಟೈಮ್ ಪಾಸ್ ಆಗಬೇಕು. ಅಲ್ಲದೆ ಹಾಕೊಳ್ಳೋದಕ್ಕೆ ಬಟ್ಟೆ, ಇಟ್ಕೊಳ್ಳೋದಕ್ಕೆ ಪೆಟ್ಟಿಗೆ ತಗೋಬೇಕು. ನಡಿ ಹೋಗೋಣ. ನಡೀರಿ. ರೈಟ್.
ಕೋಪದಲ್ಲಿ ನಿಮ್ ಜೊತೆ ಜಗಳ ಮಾಡ್ಕೊಂಡು ಬಂದೆ. ಇಲ್ಲಿ ಬಂದ ಮೇಲೆ ಗೊತ್ತಾಯ್ತು ನನ್ನ ಬ್ರೀಫ್ ಕೇಸ್ ಎಕ್ಸ್ಚೇಂಜ್ ಆಗಿದೆ ಅಂತ. ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ ನೀನು? ಅವತ್ತು ನಾನ್ ನಿಮ್ ಜೊತೆ ತುಂಬಾ ರೂಡ್ ಆಗಿ ಬಿಹೇವ್ ಮಾಡ್ಬಿಟ್ಟೆ. ಸಾರಿ ಅಂಕಲ್. ಪರವಾಗಿಲ್ಲ ಬಿಡಮ್ಮ, ನೀನು ನನ್ನ ಮಗಳ ತರ ಮಗಳ ಮೇಲೆ ಕೋಪ ಮಾಡ್ಕೊಳಕಾಗತ್ತಾ? ನೀವು ಬ್ಯಾಂಗ್ಳೂರ್ಗೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬ್ರೀಫ್ ಕೇಸ್ನ ಹುಡುಕ್ಸೋಕೆ ಟ್ರೈ ಮಾಡಿ ಅಂಕಲ್. ನಾನು ಅದೇ ಅರೇಂಜ್ಮೆಂಟ್ ಮಾಡ್ಬಂದಿದ್ದೀನಮ್ಮ, ನಮ್ಮ ಹುಡುಗರು ಅದೇ ಕೆಲಸದಲ್ಲಿದ್ದಾರೆ. ನೋಡು, ನೀ ಇಲ್ಲಿಗೆ ಬಂದಿರೋದೆ ನಂಗೆ ಇಷ್ಟ ಆಗಲಿಲ್ಲ ಕಣಮ್ಮ. ಇಲ್ಲ ಅಂಕಲ್, ನಂಗೆ ಸ್ವಲ್ಪ ಚೇಂಜ್ ಬೇಕಾಗಿತ್ತು, ಅದಕ್ಕೋಸ್ಕರ ಇಲ್ಲಿಗೆ ಬಂದೆ. ನೋಡಮ್ಮ, ನೀನು ಯಾವುದಕ್ಕೂ ಸ್ವಲ್ಪ ಹುಷಾರಾಗಿರು. ಓಕೆ ಅಂಕಲ್. Excuse me, they need a room. They are coming from India. How much is double room? $200 per night. Inno dollar kodrappa, $200. Tagalappa kodrappa bega ishtu. Hey, yaku ashtu durthiya? This is your room key. Room number? Room number 420. 420 bani kodrappa. ನೀವಿಲ್ಲಿ ಆರಾಮಾಗಿ ಉಳ್ಕೊಳ್ಳಿ, ಏನು ಬೇಕೋ ತಿನ್ಕೊಂಡು ಉಳ್ಕೊಂಡು ರೆಸ್ಟ್ ತೊಗೊಳ್ಳಿ. ನಂಗೆ ಸ್ವಲ್ಪ ದುಡ್ಡು ಬರಬೇಕು, ನಾನು ಈಗಲೇ ಹೋಗ್ಬಿಟ್ಟು ವಸೂಲಿ ಮಾಡ್ಕೊಂಡು ಬಂದ್ಬಿಡ್ತೀನಿ. ನೀವು ಇಲ್ಲಿ ಎಷ್ಟು ದಿನ ಇರ್ತಿರೋ ಅಷ್ಟು ದಿನದ ಖರ್ಚು ನಂದೇನೆ. ಓಕೆ, ನೀವೇನು ವರಿ ಮಾಡ್ಕೊಬೇಡಿ, ನಾನು ಈಗಲೇ ಬೇಗ ಬಂದ್ಬಿಡ್ತೀನಿ. ಓಕೆ, ಬಾಯ್ ಬಾಯ್. ಲಾ, ಇವನು ವಾಪಸ್ ಬರ್ತಾನೇನ? ನನಗೂ ಅದೇ ಡೌಟು ಕಣ. ಬಾ, ಏನಾಗುತ್ತೋ ನೋಡೋಣ. ಹಲೋ ಶಂಭು. ಹಲೋ ಸ್ಮಿತಾ ಮೇಡಮ್. ಐ ವಿಲ್ ಕಮಿಂಗ್ ಟು ಯುವರ್ ಹೋಟೆಲ್ ಅಟ್ 1 o'clock. ಎಲ್ಲೂ ಹೋಗಬೇಡಿ, ಅಲ್ಲೇ ಇರಿ. ಆಯ್ತು ಮೇಡಮ್, ನಿಮಗೋಸ್ಕರ ವೇಟ್ ಮಾಡ್ತೀನಿ. ಓಕೆ. ಎಕ್ಸ್ಕ್ಯೂಸ್ ಮೀ ಸರ್. ಯೆಸ್ ಮ್ಯಾಮ್. ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್. ಹ್ಯಾಡ್ ಟು ಪೇ ಬ್ಯಾಲೆನ್ಸ್ ಆಫ್ $200. ಎಸ್ಟರ್ಡೇ ಐ ಪೇಡ್ ಮೇಡಮ್. ದಟ್ ಈಸ್ ಫಾರ್ ಎಸ್ಟರ್ಡೇಸ್ ಅಕೌಂಟ್, ದಿಸ್ ಇಸ್ ಫಾರ್ ಟುಡೇಸ್ ಅಕೌಂಟ್. ಪ್ಲೀಸ್ ವೇಟ್ ಮೇಡಮ್, ಮೈ ಫ್ರೆಂಡ್ ಇಸ್ ಕಮ್. ಸಾರಿ ಸರ್, ಯು ಹ್ಯಾಡ್ ಟು ಪೇ ಇಮಿಡಿಯೇಟ್ಲಿ ಆರ್ ಯು ಹ್ಯಾಡ್ ಟು ಚೆಕ್ ಔಟ್. ಎಲ್ಲ ದುಡ್ಡು ತಗೊಂಡು ಬರ್ತೀನಿ ಅಂತ ಹೋದ ಪ್ರಕಾಶ ಇನ್ನೂ ಪತ್ತೆನೇ ಇಲ್ಲ. ಅವನು ಬರ್ತಾನೆ ಅಂತ ಇನ್ನೂ ನಂಬ್ಕೊಂಡಿದ್ಯಾ? ನಮ್ಮ ಹತ್ರ ಇರೋ ದುಡ್ಡಲ್ಲಿ ಜಾರಿ ಮಾಡಿದನಷ್ಟೇನೆ. ಥು ಕಚಡ ನನ್ನ ಮಗ, ಇನ್ನೊಂದ್ಸಲ ಅವನು ನನ್ನ ಕೈಗೆ ಸಿಕ್ಲಿ. ಏ, ಅವನ ವಿಷಯ ಬಿಡು, ಆ ಸ್ಮಿತ ಯಾಕೆ ಇನ್ನೂ ಬರಲಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪಾಪ, ಅವಳಿಗೇನು ಕಷ್ಟನೋ ಏನೋ, ಆ ದಾಂಡಿಗ ಅಂಕಲನ್ನು ಕಣ್ ತಪ್ಪಿಸಿ ಬರಬೇಕಲ್ಲಪ್ಪ. To go to Hotel Aspinalls. Please get in, madam. I have to meet Shambhulinga, who's staying with you. They checked out. Why? No idea. Oh, che. Thank you. Mention not. Thank you.
ಶಂಭೋ, ಏನೋ ಇದು ನಮ್ಮ ಪರಿಸ್ಥಿತಿ. ಹಳ್ಳಿಯಿಂದ ಬೆಂಗಳೂರಿಗೆ ಬಂದಾಗಲೂ ಫುಟ್ಪಾತ್ನಲ್ಲೇ ಕೂತಿದ್ವಿ, ಬೆಂಗಳೂರಿಂದ ಸಿಂಗಾಪುರಿಗೆ ಬಂದರೂ ಫುಟ್ಪಾತ್ನಲ್ಲೇ ಕೂತಿದೀವಲ್ಲ. ಹೌದು ಕಣೋ, ನಮ್ಮ ಹಣೆ ಬರ ಅಷ್ಟೇ. ಛೇ, ಯಾಕೋ ಏನಾಯ್ತು? ಅಯ್ಯೋ, ಸ್ಮಿತಾಗ ಫೋನ್ ಮಾಡ್ಬೇಕಾಗಿತ್ತು ಕಣೋ, ಅವಳು ನಮ್ಮನ್ನು ಹುಡುಕೊಂಡು ಹೋಟೆಲ್ಗೆ ಹೋಗಿರ್ತಾಳೆ. ಹೌದಾ? ನಡಿಯ, ಇಲ್ಲೇ ಎಲ್ಲಾದರೂ ಬೂತಿರ್ಬೋದು, ಫೋನ್ ಮಾಡೋಣ. ಬಾಬಾ, ಲೋ ಶಂಭು, ಅಲ್ಲೋಡು, ಯಾವಳು ಚೈನೀಸ್ ಹುಡುಗಿ, ಚಮಕಾಯಿಸ್ತಾವಳೆ, ಸೂಪರ್ ಆಗವಳೆ ಮಗ. ಗುರಾಯಿಸ್ತಾ ಇಲ್ಲ ಕಣೋ, ಗುರಾಯಿಸ್ತಾ ಇದ್ದಾಳೆ. ಯಾರೋ ಚೈನೀಸ್ ಪೊಲೀಸ್ ಇರಬೇಕು. ಹಾಗಂತೀಯ? ಹಾಗಿದ್ರೆ ಇವಳು ಗೂಢಚಾರಿನೇ ಇರಬೇಕು. ಬಹುಶಃ ಆ ದಾಂಡಿಗ ಅಂಕಲ್ಲೇ ಇವಳು ನಮ್ಮಿಂದೆ ಬಿಟ್ಟಿರ್ಬೇಕು ಕಣ. ಹೌದು ಕಣೋ, ಮೊದ್ಲು ಇಲ್ಲಿಂದ ಎಸ್ಕೇಪ್ ಆಗೋಣ. ಬಾ ಬಾ. ಏನು ಇವಳು ಪಿಕ್ ಪಾಕೆಟ್ ಮಾಡೋಳ ತರ ಇದ್ದಾಳೆ. ಲೇ, ಇವಳು ಪ್ರಕಾಶನ್ ತರ ಕೇಸ್ ಇರ್ಬೇಕು. ಓಡೋ ಓಡು. ಏನ್ ಗೋಳೋ ಇದು, ಸಿಕ್ಬೇಕಾದವಳು ಸಿಗ್ತಾ ಇಲ್ಲ, ಇವಳು ಯಾವಳೋ ಬಂದು ಅಟಕಾಯಿಸ್ಕೋತಾ ಇದ್ದಾಳೆ. ಹೌದು ಕಣೋ, ಹೇಗಾದ್ರೂ ಮಾಡಿ ಈ ಬ್ರೀಫ್ ಕೇಸ್ನ ಸ್ಮಿತ ಕೊಟ್ಟು ಕೈ ತೊಳ್ಕೋಬೇಕಷ್ಟೇನೆ. ನಡಿಯ ಹೋಗೋಣ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾ ಇದೆ, ಏನಾದ್ರೂ ತಿನ್ನೋಣ. ಕಾಸೇ ಇಲ್ಲ ಅಂದ್ಯಲ್ಲೋ, $12 ಇದೆಯಮ್ಮ, ಸಿಂಕ್ ಮಾಡಿಟ್ಟಿದ್ದೀನಿ. ನಡಿ ರೈಟ್. What do you want? Two chicken spring roll. Fried or spicy? Okay, bring it. Anything else? Bega takambara. Roll. Okay. Roll. Hey! Lo Shambho! Alloda avulla? Yuleno, namun bidange kanta illa. Lo Shambho, idu guarantee ade case irbekana. ತಡಿ, ವಿಚಾರಿಸ್ಕೊಂಡ್ ಬರ್ತೀನಿ. ಬೇಡ ಕಣೋ, ಬರ್ತೀನಿ. ಬೇಡ ಕಣೋ. ಆಹಾ, ಕೆಂಪು ಕೆಂಪು ಒಳ್ಳೆ ಸಕ್ಕತ್ತಾಗವಳಲ್ಲಪ್ಪ, ತೊಟ್ಟ ಕಳಿಸ್ಕೊಂಡ್ರೆ ಮಾವನ ಇದ್ದಂಗೆ ಅವಳೆ. ಕನ್ಫರ್ಮ್ ಕಣ, ಇದು ಅದೇ ಕೇಸು, ಈಸಿ ಪಿಕಪ್. ಹೌದಾ? ಯಾವ್ದರ ಜೇಬಲ್ ಸಿಂಕ್ ಮಾಡಿರೋ ಡಾಲರು ಸೆಂಟ್ಸ್ ಇದ್ರೆ ನೋಡು, ರೂಮ್ ಹಾಕ್ಬಿಡೋಣ. ಇದೆ ಅದೇ ಬೆಳಗ್ಗೆ ಹೋಟ್ಲಲ್ಲಿ ಹೊಡ್ಕೊಂಡವಲ್ಲ ಬಿಟ್ಟಿ ಸೆಂಟು, ಅದೇ ಇರೋದು. ನಾವು ಇಂಥ ಹೊತ್ತಿನಲ್ಲಿ ಕಾಸಿಲ್ದಂಗೆ ಆಗೋಯ್ತಲ್ಲ. ನನ್ನ ಮಗನೇ, ಇದಕ್ಕೆ ಮಾತ್ರ ರೆಡಿಯಾಗಿರ್ತೀಯ? ಲವ್, ಸಿಂಗಾಪುರ್ನಲ್ಲಿ ಹುಡುಗಿಯರ್ನ ರೇಗಿಸಿದ್ರೆ ಏನು ಶಿಕ್ಷೆ ಅಂತ ಗೊತ್ತಾ? ಏನು? ಏನ, ಕಾಚ ಎಲ್ಲ ಬಿಚ್ಚ ಹಾಕಿ ಹಿಂದೆ ಚಡಿ ತಗೊಂಡು ಬಾರಿಸ್ತಾರಷ್ಟೇನೆ. ಏನಾಯ್ತು? ಬಿತ್ತು ಚಡಿಯಾಟು. ಏ, ಎಲ್ಲ ಅವಳು ಪತ್ತನೇ ಇಲ್ಲ. ಲವ್, ಇವಳು ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಕ್ಕೆ ಹೋಗಿರ್ಬೇಕಣ. ತಿನ್ನೋ ಬೇಗ, ಇಲ್ಲಿಂದ ರೈಟ್ ಹೇಳೋಣ. ಅಮ್ಮ, ಅಬ್ಬ, ಅವಳಿಂದ ತಪ್ಪಿಸ್ಕೊಂಡಿಲ್ಲ ಅಷ್ಟೇ ಸಾಕಪ್ಪ. ಥೋ 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 ಥೋ, ಏನೋ ಇದು, ನಾವೇನೋ ಸ್ಮಿತಾನ ಹುಡ್ಕೊಂಬಂದ್ರೆ ಇವಳು ಯಾವಳ ಗಂಟು ಬಿದ್ದಲ್ಲ. ಲವ್ ಶಂಭು, ಈಗೇನೋ ಮಾಡೋದು? ಒಂದು ಕೆಲಸ ಮಾಡೋಣವಾ, ನಾವು ಸ್ಮಿತಾ ಫೋನ್ ಮಾಡಿಬಿಟ್ಟು ನಾವೀಗ ಚೈನೀಸ್ ಪಾರ್ಕಲ್ಲಿ ಇದ್ದೀವಿ, ಇಲ್ಲಿಗೆ ಬಂದ್ಬಿಡು ಅಂತ ಹೇಳೋಣವಾ? ಅಷ್ಟು ಮಾಡೋಣ, ನಡೆಯೋ. ಸ್ಮಿತಾ, ಸ್ಮಿತಾ, ಬಾತ್ರೂಮಲ್ಲೂ ಇದ್ದಂಗಿಲ್ಲ, ಎಲ್ಲಿ ಹೋದ್ಲಿ ಇವಳು? ನನ್ನ ಕಾರು ತಗೊಂಡೋಗಿಲ್ಲ, ಮೊಬೈಲ್ ಬೇರೆ ಇಲ್ಲೇ ಬಿಟ್ಟು ಹೋಗಿದ್ದಾಳೆ.
ಹಲೋ ಸ್ಮಿತಾ, ನಾನು ಶಂಭು ಮಾತಾಡ್ತಿರೋದು. ನಾವೀಗ ಹೋಟೆಲಲ್ಲಿಲ್ಲ, ಚೈನೀಸ್ ಪಾರ್ಕಲ್ಲಿ ಇದ್ದೀವಿ, ಅಲ್ಲಿಗೆ ಬಂದ್ಬಿಡಿ. ಹಲೋ ಹಲೋ, ಏನಾಯ್ತು? ಕಟಾಯ್ತು ಕಡು, ಚೈನೀಸ್ ಪಾರ್ಕಿಗೆ ಬನ್ನಿ ಅಂತ ಹೇಳಿದ್ಯಾ? ಬಾ ಮತ್ತೆ ಅಲ್ಲಿಗೆ ಹೋಗೋಣ, ನಡಿ ಹೋಗೋಣ. ಲೋ ಶಂಭು, ನಾವು ಚೈನೀಸ್ ಪಾರ್ಕಲ್ಲೇ ಇರ್ತೀವಿ ಅಂತ ಸ್ಮಿತಾ ಕರೆಕ್ಟಾಗಿ ಹೇಳ್ದೇನಾ? ಲೋ, ನಿನ್ನ ಮುಂದೆ ಫೋನ್ ಮಾಡಿ ಹೇಳಿದ್ನಲ್ಲೋ. ಇದು ಯಾವುದೋ ಹೆಣ್ ಶನಿ ಬಂದು ಗಂಟು ಬಿದ್ದಂಗಾಯ್ತಲ್ಲ. ನೋಡೋ, ಸ್ಮಿತಾನ ಶನಿ ಗಿನಿ ಅಂತ ಅಂದ್ರೆ ನಾ ಸುಮ್ನೆ ಇರೋದಿಲ್ಲ. ಲೋ, ನಾವು ಸಿಂಗಾಪುರಿ ಬರೋದಕ್ಕೆ ಕಾರಣ ಆ ಸ್ಮಿತಾನೆ ಕಣೋ. ಸಾಕು ಸುಮ್ನೆ ಇರೋ, ನಾವು ಬೆಂಗಳೂರಿನಲ್ಲೇ ಇದ್ದಿದ್ರೆ ಆಯ್ಕೊಂಡಾದ್ರೂ ತಿನ್ಬೋದಿತ್ತು. ಇಲ್ಲಿ ಏನೋ ಇದೆ, ನೋ ಮನಿ ನೋ ಮನೆ. ಛೇ, ಏನೋಯ್ತು, ಅವಳು ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಬರ್ತಾಳೆ ಇರೋ, ಪಾಪ ಏನ್ ಕಷ್ಟನೋ ಏನೋ. ಹಲೋ ಮಿಸ್ಟರ್ ಶಂಭು ಅಂಡ್ ಲಿಂಗ. ಲೋ, ವಕ್ರಸ್ತಲೋ ಶನಿ. ಏಯ್, ನಿಮಗೆ ಈ ಬ್ರೀಫ್ ಕೇಸ್ ಇಟ್ಕೊಂಡು ತುಂಬಾ ತೊಂದರೆ ಆಗಿರ್ಬೇಕಲ್ಲ. ಪಾಪ, ಸಿಂಗಾಪುರ್ ಎಲ್ಲ ಅಲಿತಾ ಇದ್ದೀರಿ. ಶಂಭು, ಆ ಬ್ರೀಫ್ ಕೇಸ್ ನನಗೆ ಕೊಡ್ತಾ ಕೊಡ. ಇಲ್ಲ ಪರವಾಗಿಲ್ಲ ಬಿಡಿ ಸರ್, ಇದು ತುಂಬಾ ಚಿಕ್ಕದಲ್ವಾ, ನಾವೇ ಹಿಡ್ಕೋತೀವಿ. ನೀವೀಗ ಈ ಬ್ರೀಫ್ ಕೇಸ್ ನನಗೆ ಕೊಟ್ರೆ ನೀವು ಕೇಳಿದಷ್ಟು ದುಡ್ಡು ಕೊಡ್ತೀನಿ. ಇದು ಸ್ಮಿತಾ ಮೇಡಮ್ದು, ಇದನ್ ಕೊಡೋದಕ್ಕೋಸ್ಕರನೇ ನಾವ್ ಇಲ್ಲಿಗೆ ಬಂದಿರೋದು. ಅಲ್ವೇನೋ ಲಿಂಗ. ಈ ಬ್ರೀಫ್ ಕೇಸ್ ತಗೊಂಡ್ ಬಾ ಅಂತ ಅವಳೇ ನನಗೆ ಇಲ್ಲಿ ಕಳಿಸಿದ್ದು. ನೀವು ಫೋನ್ ಮಾಡಿ ಅವಳಿಗೆ ತಾನೆ ಇಲ್ಲಿಗೆ ಬಾ ಅಂತ ಹೇಳಿದ್ದು. ಆದ್ರೂ ಬೇಡ ಬಿಡಿ ಸರ್, ಸ್ಮಿತಾ ಮೇಡಮ್ ಬರ್ಲಿ, ನಾವು ಅವ್ರ ಕೈಗೆ ಬ್ರೀಫ್ ಕೇಸ್ ಕೊಡ್ತೀವಿ. ನಿಮ್ಮ ಹತ್ರ ಬ್ರೀಫ್ ಕೇಸ್ ಹ್ಯಾಕ್ ತಗೋಬೇಕು ಅಂತ ನನಗೆ ಗೊತ್ತು. ಏಯ್, ಅಟ್ಯಾಕ್ ದಮ್. ಓಡು ಓಡು ಶಂಭು. ಶಂಭು ಕಮ ನಡಿಯ ಸರ್, ನಿಮ್ಮವ್ರನ್ನ ಆಸ್ಪತ್ರೆ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ, ನಾವಿನ್ ಬರ್ತೀವಿ. ಬಾಯ್ ಕಣೋ, ಸುಮ್ನೆ ತಮಾಷೆ ಮಾಡಿದ್ದು. ನಮಗೆ ಪ್ರಾಣನೇ ಮುಖ್ಯ, ಬ್ರೀಫ್ಗೆ ಸಿಕ್ಕಿಂತ ಪ್ರಾಣನೇ ಮುಖ್ಯ. ಸರ್, ನಿಮ್ಮ ವಸ್ತು ನಮಗೆ ಯಾಕೆ ಸರ್? ತಗೊಳ್ಳಿ ಸರ್, ಇದ್ರ ಸಾಹಸ ನಮಗೆ ಬೇಡ. ತಗೊಳ್ಳಿ ಸರ್. ಎಲ್ಲಮ್ಮ ಹೋಗಿದೆ, ನಾವೆಲ್ಲ ಎಷ್ಟು ಗಾಬರಿ ಆಗ್ಬಿಟ್ಟಿದ್ವಿ ಗೊತ್ತಾ? ಕಾಂಟ್ಯಾಕ್ಟ್ ಮಾಡೋಣ ಅಂದರೆ ಮೊಬೈಲ್ನ ನಿನ್ನ ಮಲೆ ಬಿಟ್ಟು ಹೋಗಿದೆಯಾ? ನಮ್ಮ ಕಾರು ತಗೊಂಡೋಗಿಲ್ಲ, ಎಲ್ಲಿ ಹೋಗಿದ್ದೆ, ಏನಿದೆಲ್ಲ? ಅಂಕಲ್, ಯಾಕೆ ಅಂಕಲ್ ಹೀಗೆ ಗಾಬರಿ ಆಗ್ತೀರಾ? ನಾನೇನ್ ಚಿಕ್ಕ ಹುಡುಗಿನ ಅಥವಾ ಸಿಂಗಾಪುರ್ ನನಗೇನ್ ಹೊಸ್ತ? ನೀನ್ ಎಷ್ಟೇ ದೊಡ್ಡವಳಾದ್ರೂ ನನ್ನ ದೃಷ್ಟಿಲಿ ನೀನು ಚಿಕ್ಕವಳೆ. ಓ, ದಿಸ್ ಇಸ್ ಟೂ ಮಚ್ ಅಂಕಲ್. ನೋಡಮ್ಮ, ನೀನ್ ಇಲ್ಲಿದ್ರೆ ಅಪಾಯ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ನೀನ್ ಬೆಂಗಳೂರು ಹೊರಟೋಗು. ಯಾಕಂಕಲ್ ಇಷ್ಟೊಂದು ಹೆದರ್ತೀರಾ? ಏನು ಆಗಲ್ಲ ಬಿಡಿ. ಛೇ, ನಿನಗ್ ಬುದ್ಧಿ ಹೇಳಕ್ ಆಗಲ್ಲಮ್ಮ. ನೋಡಮ್ಮ, ನಿನಗೋಸ್ಕರ ಅಂತ ನಾನ್ 4 ಜನ ಬಾಡಿ ಗಾರ್ಡ್ಸ್ ನ ಅಪಾಯಿಂಟ್ ಮಾಡಿದೀನಿ. ನೀನ್ ಎಲ್ಲಿ ಹೋದ್ರು ಅವ್ರನ್ನ ಕರ್ಕೊಂಡೇ ಹೋಗ್ಬೇಕು. ಅಂಕಲ್, ಯಾಕೆ ಇದೆಲ್ಲ? ಇದೆಲ್ಲ ನಿನ್ನೊಳ್ಳದಕ್ಕೆ ಕಣಮ್ಮ. ಓಕೆ ನರೇಶ್, ವಾಟ್ ಇಸ್ ದಿಸ್? ಡೋಂಟ್ ವರಿ ಮೇಡಮ್, ನಾನು ಅವ್ರನ್ನ ಕನ್ವಿನ್ಸ್ ಮಾಡ್ತೀನಿ. ಯು ಗೋ ಟು ಯುವರ್ ರೂಮ್. ರಿಸೀವ್ ಆಗಿದೆಯಲ್ಲ, ಇದಂಕಲ್ದ ಕೆಲಸ. ಅಂಕಲ್, ಏನಿದೆಲ್ಲ, ಏನ್ ಮಾಡ್ತಿದ್ದೀರಾ? ಸ್ಮಿತಾ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದೀರಾ? ನೀವು ಹೀಗೆಲ್ಲ ರಿಸ್ಟ್ರಿಕ್ಟ್ ಮಾಡ್ತಿದ್ರೆ ನಿಮ್ಮ ತಲೆ ಕೇಳ್ತಾಳವಳು. ಸ್ವಲ್ಪ ಮುಚ್ಕೊಳ್ಳಯ್ಯ, ಮದುವೆ ಅಂತೆ ಮದುವೆ. ಅವಳನ್ನ ನಿನಗೆ ಕೊಟ್ಟು ಮದುವೆ ಮಾಡಿಬಿಟ್ರೆ ಅವಳ ಆಸ್ತಿಗೆಲ್ಲ ನೀನ ವಾರಸದಾರ ಆಗ್ತೀಯ. ನನಗೇನ್ ಸಿಗುತ್ತೆ ಮಣ್ಣು? 50% ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಲ್ಲ. ಅದಕ್ಕೆ ಅವಳು ಒಪ್ಕೋಬೇಕಲ್ಲ, ಅದೆಲ್ಲ ಆಗ್ದಿರೋ ಕೆಲಸ. ನಾನೊಂದು ಪ್ಲಾನ್ ಮಾಡಿದ್ದೀನಿ. ಏನಕ್ಕ? ಅವಳೆ ಮುಗಿಸ್ಬಿಡೋದು. ವಾಟ್?
ಬ್ಯಾಂಗ್ಳೂರಲ್ಲಿ ಏನಾದರೂ ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ನನ್ನ ಕೈಗೆ ಸಿಕ್ಕಿದ್ದಿದ್ರೆ ಅವಳು ನಲ್ಲೇ ಮುಗಿಸ್ಬಿಡ್ತಿದ್ದೆ. ಆ ಡಾಕ್ಯುಮೆಂಟ್ನೆಲ್ಲ ತಗೊಂಡು ಅವಳು ಸಿಂಗಾಪುರಿಗೆ ಬಂದು ಅಂಕಲ್ ಈಗ ಡಾಕ್ಯುಮೆಂಟ್ಸ್ ಎಲ್ಲಿದೆ? ಆ ಡಾಕ್ಯುಮೆಂಟ್ಸ್ ಇರೋ ಬ್ರೀಫ್ ಕೇಸು ಅವಳ ಕೈಯಿಂದ ಮಿಸ್ ಆಗಿ ಶಂಭುಲಿಂಗ ಅನ್ನೋ ಅಬ್ಬೆಪಾರಿಗಳ ಕೈ ಸಿಕ್ಕಾಕೊಂಡ್ಬಿಟ್ಟಿದೆ. ಅವಳು ಅವರಿಬ್ಬರನ್ನು ಇಲ್ಲಿ ಕರೆಸ್ಕೊಂಡಿದ್ದಾಳೆ. ಇವತ್ತು ಬೆಳಗ್ಗೆ ಅವರಿಬ್ಬರನ್ನು ಮೀಟ್ ಮಾಡೋಕ್ಕೆ ಅವಳು ಹೋಗಿದ್ದು. ಇವಳನ್ನು ಮುಗಿಸೋದ್ರಿಂದ ನಮಗೇನು ಪ್ರಯೋಜನ? ಅವಳು ನಾನು ಮದುವೆ ಆದರೆ ಆ ಡಾಕ್ಯುಮೆಂಟ್ಸ್ ನಮ್ಮ ಕೈಯಲ್ಲಿ ಬಂದೇ ಬರುತ್ತೆ, ಆಮೇಲೆ ಏನಾದರೂ ಪ್ಲಾನ್ ಮಾಡ್ಬೋದು. ಅಯ್ಯೋ ಮಂಕೆ, ಅವಳು ಸತ್ತರೆ ಅವಳ ಗಾಡಿ ಏನಾದರೂ ನನಗೆ ಆ ಪ್ರಾಪರ್ಟಿ ಎಲ್ಲ ಸೇರಬೇಕು ಅಂತ ಅವ್ರ ಅಪ್ಪ ವಿಲ್ ಬರೆದಿಟ್ಟಿದ್ದಾನೆ. ಮೊದಲು ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ನನ್ನ ಕೈಗೆ ಸಿಗಲಿ, ಆಮೇಲೆ ಅವಳ ಕತೆ ಮುಗಿಸೋಣ. ಅಂಕಲ್, ಸ್ಮಿತಾ ಹೇಗೂ ಇಲ್ಲೇ ಇದ್ದಾಳಲ್ಲ, ಯಾರಿಗೂ ಗೊತ್ತಾಗ್ದಂಗೆ ಫಿನಿಶ್ ಮಾಡ್ಬಿಟ್ರೆ? ಏ, ಅವಳನ್ನ ನಾವೀಗ ಫಿನಿಶ್ ಮಾಡಿದ್ರೆ ಆ ಡಾಕ್ಯುಮೆಂಟ್ಸ್ ನಮ್ಮ ಕೈಗೆ ಬರಲ್ಲ. ಆ ಶಂಭುಲಿಂಗ ಇದಾರಲ್ಲ, ಛತ್ರಿ ನನ್ನ ಮಕ್ಕಳು, ನಾವು ಚಾಪೆ ಕೆಳಗಡೆ ನುಗ್ಗಿದ್ರೆ ಅವಳು ರಂಗೋಲಿ ಕೆಳಗಡೆ ನುಗ್ತಾರೆ. ಫಸ್ಟ್ ಡಾಕ್ಯುಮೆಂಟ್ಸ್ ಎಲ್ಲ ಅವಳ ಕೈಗೆ ಬರಲಿ, ಮುಂದಿನ ಕೆಲಸ ನಮ್ಗೆ ಈಸಿ ಆಗುತ್ತೆ. ಇಷ್ಟೆಲ್ಲ ಪ್ಲಾನ್ ಇಟ್ಕೊಂಡು ಅವಳಿಗೆ ಬಾಡಿಗಾರ್ಡ್ ಬೇರೆ ಫಿಕ್ಸ್ ಮಾಡಿದಿರಾ? ಅವರು ನಮ್ಮವರೇ. ಅವಳು ಎಲ್ಲಿ ಹೋಗ್ತಾಳೆ, ಏನು ಮಾಡ್ತಾಳೆ ಅಂತ ಎಲ್ಲ ಇನ್ಫಾರ್ಮೇಶನು ನಂಗೆ ಬರ್ತಾನೆ ಇರುತ್ತೆ. ಬ್ರೀಫ್ ಕೇಸ್ ಕೈಗೆ ಬಂದ ತಕ್ಷಣ ಅವಳನ್ನ ಫಿನಿಶ್ ಮಾಡ್ಬಿಡಿ ಅಂತ ಆರ್ಡರ್ ಮಾಡಿದ್ದಾರೆ. ಅವಳು ಸತ್ರೆ ಆಸ್ತಿ ಎಲ್ಲ ನಿಮ್ಮ ಹೆಸ್ರಿಗೆ ಬಂದ್ಬಿಡುತ್ತೆ, ಆಮೇಲೆ ನನ್ನನ್ನು ಮರೆಯಲ್ಲ ತಾನೆ? ಏ, 50-50. ಯಾಕ ಏನಾಯ್ತು? ಕಾರ್ಡು ನೀಲಿ ಬ್ಯಾಲೆನ್ಸ್ ಅಂತ ತೋರಿಸ್ತಾ ಇದೆ. ತತ್ತರಿಕೆ ಇದ್ದಪ್ಪ ನಸೀಬು ಅಂದ್ರೆ. ಈಗ ನೀನೇ ಹೇಳಿ ಏನ್ ಮಾಡೋದು ಅಂತ. ಒಂದ್ ಕೆಲಸ ಮಾಡೋಣವಾ, ಸ್ಮಿತಾ ಹೇಳಿದ ಜಾಗಕ್ಕೆ ನಡ್ಕೊಂಡೆ ಹೋಗೋಣವಾ? ನಡ್ಕೊಂಡ? ಲವ್, ಅದು ಎಲ್ಲಿದೆಯೋ ಏನ್ ಕತ್ತನೆ ಯಾರಿಗ ಗೊತ್ತಾ? ನಡಿ ಹೋಗೋಣ, ನಡಿ. If you take taxi, you can reach within half an hour. If you go by walk, it will take 2 hours. Thank you. Welcome. Hello. ಏನು ಮಾಡ್ತಾ ಇಲ್ಲ ಬಿಡ, ನೋಡು ಕೊಡೆ ಬಿಡ. ಇದು ನನ್ನ ಹತ್ರ ಇದ್ರೆ ಏನ ಕಷ್ಟ? ಕೊಡೆಯಲ್ಲಿ ಇದನ್ನ ಸ್ಮಿತಾ ತಲುಪಿಸೋವರೆಗೂ ಜವಾಬ್ದಾರಿಯಿಂದ ಸೇಫ್ ಆಗಿ ಇಟ್ಕೊಂಡಿರ್ಬೇಕು ನಾವು, ಗೊತ್ತಾ? ಈ ಜವಾಬ್ದಾರಿನ ಒಪ್ಕೊಂಡಿದ್ಕೆ ಇಷ್ಟೆಲ್ಲ ಹಿಂಸೆ ಅನುಭವಿಸ್ತಾ ಇರೋದು ಎಲ್ಲ ಈ ಬ್ರೀಫ್ ಕೇಸ್ ಇಂದನೇ ಕಣ ಪ್ರಾಬ್ಲಮ್ಗಳು. ಏಯ್, ಇದೇ ಕಣು ನಮ್ಮನ್ನ ಸಿಂಗಾಪುರ್ ಕರ್ಕೊಂಡ್ಬಂದಿರೋದು ಜ್ಞಾಪಕ ಇರಲಿ. ಯಾವನಿಗೆ ಬೇಕೋ ಈ ಸಿಂಗಾಪುರ, ನಾವು ಬೆಂಗಳೂರಿನಲ್ಲೇ ಆರಾಮಾಗಿದ್ವಲ್ಲ, ಅದು ಯಾವಾಗ ಟ್ಯಾಕ್ಸಿ ಬಂತೋ ಆವಾಗ್ಲಿಂದ ಗ್ರಾಚಾರ ಶುರುವಾಯ್ತು ಕಣ. ನಮಗೆ ಕೊಡೋಕ್ಕಾಗ್ತಾ ಇಲ್ಲ, ಅವಳಿಗೆ ತಗೊಳಕ್ಕಾಗ್ತಾ ಇಲ್ಲ, ಒಳ್ಳೆ ಜಿಗಣೆ ಥರ ಅಂಟ್ಕೊಂಡ್ಬಿಟ್ಟಿದ್ಯಲ್ಲ, ಕೊಡಲ್ಲ ಆ ಬ್ರೀಫ್ ಕೇಸ್ನ. ಏಯ್, ಯಾಕೆ ವಯಸ್ತೆ, ಹೋಗಿ ತಗೊಂಬರೋ. ನಾನು ಯಾಕೋ ತಗೊಂಡು ಬರಲಿ, ಬೇಕಿದ್ರೆ ನೀನೇ ತಗೋ ಹೋಗು. ಏಯ್, ನಿಂದು ಗಾಂಚಲ ಜಾಸ್ತಿ ಆಯ್ತು ಕಣೋ, ಯಾಕೋ ಉಲ್ಟಾ ಹೊಡಿತಾ ಇದೀಯಾ? ತಗೊಂಡ್ಬರೋ. ಬಿಡ, ತಗೊಂಡ್ಬಾರೋ. ಬಿಡ, ತಗೊಂಡ್ಬಾರೋ. ಬಿಡ ಶಂಭು, ತಗೊಂಡ್ ಹೋಗು ಶಂಭು. ಬ್ರೀಫ್ ಕೇಸ್ಗೋಸ್ಕರ ನನ್ನ ಕತ್ತಿನ ಪಟ್ಟಿನ ಹಿಡಿತೀಯನ? ಹೌದು ಕಣೋ, ನೀನು ನನ್ನ ಕತ್ತಿನ ಪಟ್ಟಿನ ಹಿಡಿತೀಯ. ಏನೋ ಇದು ಇಷ್ಟೊಂದು ಡಾಲರು ಶಂಭು, ಮುಚ್ಚ ಮುಚ್ಚ.
ಶಂಭು ತೂ 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 ಲವ್, ನಾನ್ ಸ್ಮಿತ ಅಲ್ಲ ಕಣ, ನನಗೆ ಯಾಕೆ ಮುತ್ತು ಕೊಡ್ತೀಯ? ನೀನ್ ಇದನ್ನ ಎಷ್ಟದಕ್ಕೆ ತಾನೆ ಇದ್ರಲ್ಲಿ ದುಡ್ಡಿದೆ ಅಂತ ಗೊತ್ತಾಗಿದ್ದು? ನಿಂಗು ಅವಳು ದುಡ್ಡನ್ನ ಯೂಸ್ ಮಾಡ್ಕೊಂಡಿದ್ದಕ್ಕೆ ಅವಳೇನ್ ಬೇಜಾರು ಮಾಡ್ಕೊಳ್ಳಲ್ಲ ತಾನೆ? ನಾವಿಲ್ಲಿಗೆ ಬಂದಿರೋದು ಅವಳು ದುಡ್ಡಲ್ಲಲ್ವೇನಾ? ಮೊದ್ಲು ಅವಳಿಗೆ ಫೋನ್ ಮಾಡ. ಹೌದು ಕಣ, ಹೇಳು, ಅಲ್ಲಿ ಫೋನ್ ಬರ್ತಿದೆ, ಬಾ. ಹಲೋ. ಹಲೋ ಸ್ಮಿತಾ, ನಾ ಶಂಭು ಮಾತಾಡ್ತಿರೋದು. ಎಲ್ಲಿದ್ದೀರಾ ನೀವು? ಫೋನ್ ಇಲ್ಲ, ಏನಿಲ್ಲ, ಹೋಟೆಲ್ ರೂಮ್ ಕೂಡ ಚೆಕ್ಔಟ್ ಮಾಡಿದ್ದೀರಾ? ಅದು, ನಮ್ಮ ಹತ್ರ ಕಾಸಿಲ್ಲ ಅಂತ ಹೋಟೆಲಿಂದ ಆಚೆ ಹಾಕ್ಬಿಟ್ರು. ನೀವು ಚೈನೀಸ್ ಪಾರ್ಕಿಗೆ ಬನ್ನಿ ಅಂತಂದ್ರೆ ಅಂಕಲ್ನ ಕಳಿಸ್ಬಿಟ್ಟಿದ್ರಿ. ಏನು, ನಾನ್ ಕಳಿಸದ್ನ? ನನಗೆಲ್ಲಿ ಹೇಳಿದ್ರಿ? ಓ, ನನ್ನ ಫೋನ್ನ ಹೋಟೆಲ್ ರೂಮಲ್ಲೇ ಮರ್ತ್ಬಿಟ್ಟಿದ್ದೆ, ಅಂಕಲ್ಲೇ ರಿಸೀವ್ ಮಾಡಿರ್ಬೇಕು. ಈಗ ಎಲ್ಲಿದ್ದೀರಿ? ಮೇಡಮ್, ಕೈಯಲ್ಲಿ ಕಾಸಿಲ್ದೆ ಬೆಳಿಗ್ಗೆಯಿಂದ ಬೀದಿ ಬೀದಿ ಸುತ್ತಾ ಇದೀವಿ, ಆದ್ರೆ ಒಂದ್ ತಪ್ಪಾಯ್ತು. ಏನ್ ಹೇಳಿ? ಬ್ರೀಫ್ ಕೇಸ್ ನಮ್ ಕೈಯಿಂದ ಜಾರಿ ಕೆಳಗಡೆ ಬಿದ್ದು ಓಪನ್ ಆಯ್ತು, ಅದ್ರಲ್ಲಿ ಕಾಸಿಂದನೆ ಕಾರ್ಡ್ ತಗೊಂಡು ನಿಮಗೆ ಫೋನ್ ಮಾಡ್ತಾ ಇರೋದು. ಅಷ್ಟೇ ತಾನೆ? ಎಷ್ಟು ಬೇಕಾದ್ರೂ ತಗೊಳ್ಳಿ, ನನ್ಗೇನು ಬೇಜಾರಿಲ್ಲ. ಅದರಲ್ಲಿರೋ ಡಾಕ್ಯುಮೆಂಟ್ಸ್ ಮಾತ್ರ ಜೋಪಾನ. ಓಕೆ ಓಕೆ ಮೇಡಮ್. ನಾನು ಎಲ್ರ ಕಣ್ ತಪ್ಪಿಸಿ ಬರಬೇಕು, ನೀವು ಅದೇ ಹೋಟ್ಲಲ್ಲೇ ಹೋಗಿರಿ, ನಾನು ಫೋನ್ ಮಾಡ್ತೀನಿ. ಅದೇ ಹೋಟೆಲಲ್ಲೇ ಇರ್ತೀವಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತಗೊಳ್ಳ ಬಾ, ಹೋಟೆಲ್ಗೆ ಹೋಗೋಣ. Yeah. ಶಂಭು, ಅದೇ ಹೋಟ್ಲು ಅದೇ ರೂಮ್, ಹೆಂಗೆ ಬೊಂಬಾಟ ಕಣ? ನೋ ಶಂಭು, ಹೇಗೂ ಬ್ರೀಫ್ ಕೇಸ್ ಓಪನ್ ಆಗಿದೆಯಲ್ಲ, ಅದ್ರಲ್ಲಿ ಏನಿದೆ ಅಂತ ಇನ್ನೊಂದ್ಸಲ ನೋಡೋಣ. ಇದನ್ನ ಬೇಡಪ್ಪ, ದೊಡ್ಡವ್ರ ಸಾವಾಸ ನಮಗೆ ಯಾಕೋ. ಅದು ಏನಿದೆ ಅಂತ ತೆಗೆದು ನೋಡ. ನೋಡೋಣ ಅಂತೀಯ? ನೋಡ. ನೋಡೇ ಬಿಡ್ತೀನಪ್ಪ. ಕುಲ್ಜಾ ಸಿಮ್ 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 ಸಿಮ್. ಹಲೋ, ಏನೋ ಇದು, ವಿಲ್ ಪೇಪರ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಂಗಿದೆ. ಇದು ಕಣ ದೊಡ್ಡವ್ರ ವಿಷಯ ಅಂದ್ರೆ, ಈ ವಿಷಯ ಬೇಡ, ಬೇರೆ ಇನ್ನೇನಾದ್ರೂ ಇದ್ರು ನೋಡ. ಲೇ, ಸ್ಮಿತಾ ಅಂದ್ರೆ ಇವಳೆ ಏನ? ಹೌದು ಕಳು, ಹೇಗಿದ್ದಾಳು? ಲೇ, ಒಳ್ಳೆ ಗಜನಿಂಬೆ ಹಣ್ಣಿದ್ದಂಗಿದ್ದಾಳಲ್ಲ, ನೋಡೋದಕ್ಕೆ ತೇಟ್ ಹೀರೋಯಿನ್ ತರನೇ ಕಾಣಿಸ್ತಾಳೆ. ಶಂಭು, ನನ್ಗೊಂದ್ ಸಣ್ಣ ಡೌಟ್. ಏನು? ಇವಳು ನಿನಗೆ ಮ್ಯಾಚ್ ಆಗ್ತಾಳೇನ? ಯಾಕಪ್ಪ, ಏನ್ ನನಗಾಗದೆ ನಿನಗ ಆಗ್ತಾಳ? ಇವಳು ಯಾವತ್ತಿದ್ರು ನನ್ನವಳೆ ಕಣ. ಆಹಾ ನೋಡು. ಹಾಯ್ ಶ್ವೇತಾ, ತಗೊಳ್ಳಿ ಬ್ರೀಫ್ ಕೇಸ್. ಥ್ಯಾಂಕ್ ಯು ವೆರಿ ಮಚ್. ಸ್ಮಿತಾ, ಇಷ್ಟು ದಿನ ಈ ಬ್ರೀಫ್ ಕೇಸ್ನ ಸೇಫ್ ಆಗಿ ಇಟ್ಕೊಂಡಿದ್ ನಾನು. ಓ ರಿಯಲಿ, ಸೋ ಸ್ವೀಟ್. ಸ್ಮಿತಾ, ಇವನು ರೀಲ್ ಬಿಡ್ತಾ ಇದ್ದಾನೆ. ಸ್ಮಿತಾ, ಇವನು ನಂಬೇಡ, ಇವನು ತಗಲ್ಬಾಜಿ. ಈ ಬ್ರೀಫ್ ಕೇಸ್ಗೋಸ್ಕರ ರೌಡಿಗಳ ಜೊತೆ ನಾನು ಫೈಟ್ ಮಾಡಿದ್ದೀನಿ ಗೊತ್ತಾ? ಏಯ್, ನಾನು ಫೈಟ್ ಮಾಡ್ಲಿಲ್ವನ? ಮುಖ ನೋಡು, ಫೈಟ್ ಮಾಡಿದಂತೆ ಫೈಟ್. ಏನು, ನನ್ನ ಹುಡುಗಿನ ಪಟಾಯಿಸಿ ನೋಡ್ತಾ ಇದೀಯಾ? ಇವಳು ನಿನ್ನವಳೆ ಅಂತ ಏನಾದ್ರು ವಿಲ್ ಬರ್ಕೊಟ್ಟಿದ್ದಾಳೆ? ಏಯ್ ಬೇಡ ಕಣ. ಏನ ಮಾಡ್ತೀಯ? ಏನ್ ಮಾಡ್ತೀನಿ ಬೇಡ ಕಣ. ಏಯ್ ಬೇಡ ಕಣ.
ಶಂಭು. ಸ್ಮಿತಾ, ಸ್ಮಿತಾ, ಏಯ್, ಎಲ್ಲ ಆಗಿದ್ದು ನಿನ್ನಿಂದಾನೆ ನೋಡು. ಕೋಪ ಮಾಡ್ಕೊಂಡು ಹೊರಟೋದು ಸಾಕು ಸುಮ್ಮನೆ. ನಿನ್ನಿಂದಾಗಿ ನಾವು ಕೋಪ ಮಾಡ್ಕೊಂಡು ಹೋಗಿದ್ದು ಗೊತ್ತಾ? ನಿನ್ನಿಂದ ನಿನ್ನಿಂದನೆ ಕಣ. ಸ್ಮಿತಾ, ಸ್ಮಿತಾ, ಶಂಭುಲಿಂಗ, ಐ ಲವ್ ಯು ಒನ್ಸ್ ಮೋರ್, ಒನ್ಸ್ ಮೋರ್ ಬ್ಯೂಟಿ, ಒನ್ಸ್ ಮೋರ್. ನಮ್ಮಲ್ಲಿ ನನ್ನೆ ಆರಿಸ್ಕೊಳೆ, ತುಂಟಿ ನೀ ಘಾಟಿ ನನ್ನೆ ಎದೆಯಲ್ಲಿ ಕೂರಿಸ್ಕೊಳೆ. ತರಲೆ ಮಾಡುವ ಹುಡುಗ ನೀನು ಹೀಗೆ ಏಕೆ ಕಾಡುವೆ, ಪ್ರೀತಿ ಮಾಡುವ ನೋಟದಲ್ಲೇ ಎಲ್ಲ ನಾನು ಮಾಡುವೆ. ಅಯ್ಯೋ ಬೇಡ ಬೇಡ ಬೇಡ, ಗಡಿ ಬಿಡಿಯ ಮಾಡಬೇಡ ಶಂಭು. ಹುಡುಗಿ ನಮ್ಮಲ್ಲಿ ನನ್ನೆ ಆರಿಸ್ಕೊಳೆ, ತುಂಟಿ ನೀ ಘಾಟಿ ನನ್ನೆ ಎದೆಯಲ್ಲಿ ಕೂರಿಸ್ಕೊಳೆ.
ಲಿಂಗು 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 ಲಿಂಗು. ಏಯ್ ಕತ್ತೆ ಬಡವ, ಏನು ಹಾಗೆ ದುರ್ಬಿಟ್ಕೊಂಡು ನೋಡ್ತಾ ಇದೀಯಾ? ಅವಳು ನಾನ್ ಲವ್ ಮಾಡ್ತಾ ಇರೋದು. ಲವ್ ಶಂಭು, ಇಷ್ಟು ಹೊತ್ತು ನಾನು ಇವಳ ಜೊತೆ ಡ್ಯುಯೆಟ್ ಹಾಡ್ತಾ ಇದ್ದೆ ಕಣ. ನೀನು ಡ್ಯುಯೆಟ್ ಹಾಡ್ತಾ ಇದ್ಯಾ? ಲೇ, ಅವಳ ಜೊತೆ ನಾನ್ ಡ್ಯುಯೆಟ್ ಹಾಡೋದು ನೀನಲ್ಲ, ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ ಕಣೋ. ಯಾಕ ನಾನ್ ಲವ್ ಮಾಡಬಾರ್ದ? ಇಲ್ಲಪ್ಪ, ಅವಳು ನಿನ್ನ ಅತ್ತಿಗೆ ಸಮಾನ ಕಣೋ. ಶಂಭು, ಅತ್ತಿಗೆ ಅಂತ ಹೇಳ್ಬಿಟ್ಟಲ್ಲ. ಆಯ್ತು ಬಿಡ, ಈ ಅತ್ತಿಗೆನ ಬ್ರೀಫ್ ಕೇಸ್ ನಲ್ಲಿ ಹಾಕಿಟ್ಟು ಜೋಪಾನವಾಗಿ ನೋಡ್ಕೊಳಪ್ಪ. ಹಾಗ ಬಾ ದಾರಿಗೆ. ದೇವ್ರೆ, ನನಗೋಸ್ಕರ ಅಂತ ಈ ಪ್ರಪಂಚದ ಮೇಲೆ ಅದು ಯಾರನ್ನಪ್ಪ ಸೃಷ್ಟಿ ಮಾಡಿಟ್ಟಿದ್ಯಾ? Madam, what's the problem? You. I'm just going. Get inside. Why? Get inside. Okay. ಶಂಭು, ನೀವು ಇಮ್ಮಿಡಿಯೇಟ್ ಆಗಿ ಬ್ರೀಫ್ ಕೇಸ್ ತಗೊಂಡು ಜಾಪನೀಸ್ ಪಾರ್ಕ್ ಬನ್ನಿ. ಐಲ್ ಮೀಟ್ ಯು ದೇರ್. ಓಕೆ, ಬೈ ಬೈ. ಲಿಂಗು ಲಿಂಗು. ಲೋ ಶಂಭು, ಹೆದರ್ಬಿಟ್ಟಿದ್ದಲ್ಲೋ ನಾನು. ಎಲ್ಲಿ ಲಿಂಗೈಕ್ಯ ಆಗ್ಬಿಟ್ಟಿದ್ಯ ಅಂತ ಭಯ ಆಗಿತ್ತಲ್ಲ ನನಗೆ. ಶಂಭು, ನನ್ನ ಲೈಫಲ್ಲಿ ನಾನು ಬಾಟ್ ಟಬ್ಬಲ್ ಸ್ನಾನ ಮಾಡಬೇಕು ಅಂತ ಆಸೆ ಪಟ್ಟಿದ್ದೆ ಕಣ. ಆಸೆ ಇವತ್ತು ಈಡಿಯರ್ತಪ್ಪ. ಎಲ್ಲ ಸ್ಮಿತಾ ಅದೇ ಕಣೋ, ಅವಳಿಗೆ ಥ್ಯಾಂಕ್ಸ್ ಹೇಳಬೇಕು. ಶುಂಭ, ಸ್ಮಿತಾಗ್ ಫೋನ್ ಮಾಡಿದ್ದೇನೆ. ಹೌದು ಕಣೋ, ಫೋನ್ ಮಾಡಿದ್ಲು. ಬೇಗ ಬೇಗ ರೆಡಿ ಆಗು, ಬರೋದಕ್ಕೆ ಹೇಳಿದಾಳೆ. ಎಲ್ಲಿಗೆ ಹೋಗ್ಬೇಕಂತ? ಅದ ಜಪಾನೀಸ್ ಪಾರ್ಕ್. ಹೌದಾ? ಹಾಗಿದ್ರೆ ಬೇಗ ಸ್ನಾನ ಮಾಡಪ್ಪ. ಸ್ಮಿತಾ ಮೇಡಮ್, ಅಲರ್ಟ್ ಆಗಿರೋ ಜಾಗ ನೋಡ್ಬೇಕು ಅಂದ್ರಲ್ಲ, ಹೋಗೋಣ. ಸಾರಿ ನರೇಶ್, ನನ್ನ ಕೈಲಿ ಆಗಲ್ಲ, ನಂಗೆ ಬೇರೇನೋ ಕೆಲಸ ಇದೆ, ಅದಕ್ಕೆ ಹೋಗ್ತಾ ಇದ್ದೀನಿ. ಯಾವ ಕಡೆ ಅಂತ ಕೇಳ್ಬೋದಾ? ಶಾಲ ಅಕಂಪನಿ ಯು? ನೋ ಥ್ಯಾಂಕ್ಸ್. ಅಂಕಲ್. ಏನ್ ಸ್ಮಿತಾ, ಎಲ್ಲೋ ಹೊರಟಾಗಿದೆ? ಏನಿಲ್ಲ ಅಂಕಲ್, ಸುಮ್ಮನೆ ಹೀಗೆ. ಹಾ ಸರಿ, ನನ್ನ ಕಾರ್ ತಗೊಂಡೋಗು, ಹಾಗೆ ಈ ಬಾಡಿಗಾರ್ಡ್ಸ್ ನಿನ್ನ ಜೊತೆ ಬರ್ತಾರೆ. ಅಂಕಲ್. ಸ್ಮಿತಾ, ಅಂಕಲ್ ಹೇಳ್ದ ಕೇಳ್ತೀಯೋ ಇಲ್ವೋ? ಓಕೆ ಹೋಗು. ಬಾಯ್. Thank you.
ಸೂಪರ್ ಆಗಿರೋ ಜಾಗಕ್ಕೆ ಬರೋದಕ್ಕೆ ಹೇಳಿದಾಳೆ ಬಿಡ. ನೌ ಹೊಡಿಯೋದಕ್ಕೆ ಬೊಂಬಟ್ ಆಗಿರೋ ಜಾಗ ಕಣ. ನೌ ಶಂಭು ಏನು ಒಂದು ಕೆಲಸ ಮಾಡು. ಏನು ನೀನು ಲವ್ ಮಾಡ್ತಿರೋ ವಿಷಯನ ಇಲ್ಲಿ ಅವಳಿಗೆ ಹೇಳ್ಬಿಡ. ನಿನ್ನ ಮುಂದೆ ಯಾಕೋ ಹೇಳಿ, ನಾನು ಎಲ್ಲಿ ಹೇಳಬೇಕೋ ಅಲ್ಲೇ ಹೇಳ್ತೀನಿ. ಸರಿನಪ್ಪ. ಏ ಬರ್ತಾವಳೆ ನೋಡ ನಿನ್ ಡವ್. ಹಾಯ್ 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 ಹಾಯ್. ಆಹಾ ಆಹಾ, ಹೇಗಿದ್ದಾಳು ನಮ್ಮ ಹುಡುಗಿ? ನೀನ್ ಬಿಡ ಮಗ, ಅದೃಷ್ಟ ಮಾಡಿದೀಯ. ಹಾಯ್ ಶಂಭು. ಹಾಯ್. ಇವರೇ ಲಿಂಗು. ಹೌದು, ನಾನೇ ಲಿಂಗು. ಹಾಯ್. ಹಾಯ್ ಮಿತಾ, ತಗೊಳ್ಳಿ ನಿಮ್ಮ ಬ್ರೀಫ್ ಕೇಸ್. ನನ್ನಿಂದ ನಿಮಗೆ ತುಂಬಾ ತೊಂದರೆ ಆಯ್ತು. ಇಲ್ಲಪ್ಪ, ನಮಗೇನು ತೊಂದರೆ ಆಗಿಲ್ಲ. ಅಲ್ವೇನ ಲಿಂಗು? ಇಲ್ಲ ಇಲ್ಲ ಇಲ್ಲ, ಒಂಚೂರು ತೊಂದರೆ ಆಗಿಲ್ಲ. ಅಬ್ಬ, ಕೊನೆಗೂ ಈ ಬ್ರೀಫ್ ಕೇಸ್ ನನ್ನ ಕೈಗೆ ಬಂತು. ಗಿವ್ ದಿ ಬ್ರೀಫ್ ಕೇಸ್. ಹೋಲ್ಡ್ ಆನ್. ಏಯ್ ಕೊಡೋ. ಕಮ್ ಕಮ್ ಕೊಡೋ ಶಂಭು. ಆ ಏಯ್ ಲೀಮಿ. Boss, here's the briefcase. Well done, well done. Where is Smita? We missed her. She escaped from us. Go and search her. Okay, boss. Shit. Uncle, yen madadiga? Yen madada? Ishtina avulidlo, ee briefcase illa. Iga briefcase ide, avulilla. We must get her, dead or alive. ಅಂತ ಅವರಿಂದ ತಪ್ಪಿಸ್ಕೊಂಡ್ವಲ್ಲ. ಈ ಗಾಡಿ ಏನಾದ್ರೂ ಸಿಕ್ಕಿಲ್ಲ ಅಂದಿದ್ರೆ ನಮ್ ಕತೆ ಅಷ್ಟೇ. ಮೊದ್ಲು ಇವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಪ್ಪ. ಥ್ಯಾಂಕ್ಸ್ ಮೇಡಮ್. ನೌ ಮೆನ್ಷನ್. ಇವಳ ಇವ್ರು ನಿಮಗೆ ಗೊತ್ತಾ? ಗೊತ್ತಿಲ್ಲ, ಆದ್ರೂ ಗೊತ್ತು. ಎರಡು ಸಲ ನಮ್ ಹಿಂದಿಂದನೆ ಬಂದು ಕಾಟ ಕೊಟ್ಟಿದ್ಲು. ನೀವ್ ನನ್ನ ರೇಕ್ಸಿದ್ದು? ನಿಮ್ಗೆ ಕನ್ನಡ ಬರುತ್ತಾ? ನೀವ್ ಯಾರು ಮತ್ತೆ ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದ್ರಿ? ನಾನ್ ಒಂದ್ ವರ್ಷ ಬ್ಯಾಂಗ್ಳೂರಲ್ಲಿದ್ದೆ. ನೀವಿಲ್ಲಿ ಸೇಫ್ ಆಗಿರಬಹುದು. ನಮ್ ಸೇಫ್ಟಿ ನಾವು ನೋಡ್ಕೊಳ್ತೀವಿ. ಮೊದಲು ನೀವ್ಯಾರು ಅಂತ ಹೇಳಿ. ಐ ಆಮ್ ಸಿಂಗಾಪುರ್ ಪೊಲೀಸ್. ಮಿಸ್ ಸ್ಮಿತಾ, ಐ ನೋ ಯು ಆರ್ ಇನ್ ಟ್ರಬಲ್. ವಿ ಹ್ಯಾವ್ ಗಾಟ್ ಇನ್ಫಾರ್ಮೇಶನ್ ಫ್ರಮ್ ಇಂಟೆಲಿಜೆನ್ಸ್. ಐ ನೋ ಹೂ ಇಸ್ ಟ್ರಬ್ಲಿಂಗ್ ಯು. ಯುವರ್ ಅಂಕಲ್ ಅಂಡ್ ಮಿಸ್ಟರ್ ನರೇಶ್. ವಿ ಆಲ್ಸೋ ಇಂಟ್ರಿಗೇಟೆಡ್ ಪ್ರಕಾಶ್ ಫ್ರಮ್ ಇಂಡಿಯಾ. ಹಿ ಇಸ್ ಇನ್ ಅವರ್ ಕಸ್ಟಡಿ. ಪಾಸ್ಪೋರ್ಟ್ ಪ್ರಕಾಶ್, ಅವನು ನಮಗೂ ಮೋಸ ಮಾಡ್ದ. ಐ ನೋ ಯು ಹ್ಯಾವ್ ಕಮ್ ಟು ಹೆಲ್ಪ್ ಸ್ಮಿತಾ. ಯಾ ಯಾ. Now you don't worry. I've solved all your problems. Be comfortable. I'll meet tomorrow. Okay, okay. Bye. Excuse me? Yes? I'm sorry. Yakke? Nimana regsidike. It's okay. Nimme hesaru gottagilla. Toshiba. Toshiba? Ha. Toshiba. Toshiba. Nim hesaru? Lingraju. Everybody call me Lingu, Lingu, with love. ಲಿಂಗು, ಸ್ವೀಟ್ ನೇಮ್, ಕ್ಯೂಟ್ ಗೈ. ಹೆಂಗವಳಲ್ಲಪ್ಪ ತೋಶಿಬಾ, ತೋಶಿಬಾ, ತೋಶಿಬಾಯ್. ಶಂಭು, ಇಷ್ಟು ದಿವಸ ನಿಮ್ ಹತ್ರ ಇದ್ದ ಬ್ರೀಫ್ ಕೇಸು ಅವ್ರ ಪಾಲಾಯ್ತು. ಅವ್ರ ಹತ್ರ ಇದ್ದ ನಾನು ನಿಮ್ ಹತ್ರ ಬಂದೆ. ಅದೊಂಥರ ಒಳ್ಳೇದಾಯ್ತು ಬಿಡು. ಅಂದ್ರೆ ಆ ಬ್ರೀಫ್ ಕೇಸ್ ಹಾಳಾಗಿ ಹೋಗ್ಲಿ, ಆ ಕೆಟ್ಟ ಜನಗಳ ಚಕ್ರವ್ಯೂಹದಿಂದ ನೀನ್ ಆಚೆ ಬಂದಿಲ್ಲ, ನನಗೆ ಅಷ್ಟೇ ಸಾಕು. ಇಲ್ಲ ಶಂಭು, ನನ್ನ ಲೈಫೇ ಆ ಬ್ರೀಫ್ ಕೇಸ್ ಅಲ್ಲಿದೆ. ಅದ್ ನನಗ್ ಬೇಕೇ ಬೇಕು. ಸ್ಮಿತಾ ಅಳಬೇಡ. ಸ್ಮಿತಾ ಛೇ 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 ಅಳಬೇಡ. ನಾನು ಲಿಂಗು ಹೋಗಿ ಹೇಗಾದ್ರೂ ಮಾಡಿ ಆ ಬ್ರೀಫ್ ಕೇಸ್ ನ ತಗೊಂಡ್ ಬರ್ತೀವಿ, ಸರಿನಾ? ಹೂ ಐ
ಲಿಂಗು. ಹಾಯ್ ತೋಷಿಬಾ. ಯಾಕೆ ಒಬ್ಬನೇ ನಿಂತಿದೀಯಾ? ಅದು ನನಗಿನ್ನೂ ಯಾರು ಅಡ್ಜಸ್ಟ್ ಆಗಿಲ್ವಲ್ಲ. ಏನಿಲ್ಲ ಏನಿಲ್ಲ, ಅದು ನಾನೊಬ್ನೇ ಇದ್ದೆ, ಈಗ ನೀನು ಬಂದಲ್ಲ. ಸ್ಮಾರ್ಟ್ ಫೆಲು, ಚೆನ್ನಾಗಿ ಮಾತಾಡ್ತೀಯ. ನಿನಗಿಂತನ ಕನ್ನಡದವರೇ ಕನ್ನಡನ ಮರಿತಿರ್ಬೇಕಾದ್ರೆ ನೀನು ತುಂಬಾ ಚೆನ್ನಾಗಿ ಮಾತಾಡ್ತೀಯ ಬಿಡು. ಕನ್ನಡ ವೆರಿ ಸ್ವೀಟ್ ಲ್ಯಾಂಗ್ವೇಜ್ ಲೈಕ್ ಹನಿ. ಹನಿ ಹನಿ ಅಂದ್ರೆ ಕನ್ನಡದಲ್ಲಿ ಏನು ಅಂತ ನಿನಗೆ ಗೊತ್ತಾ? ಗೊತ್ತಿಲ್ಲ. ಜೇನು 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 ಜೇನು. ತೋಷಿಬಾ, ನಿನ್ ಜೊತೆ ಮಾತಾಡ್ತಾ ಇದ್ರೆ ಹಾಡು ಹೇಳ್ದಂಗಿರುತ್ತೆ. ನಿನಗೆ ಯಾವ್ದಾದ್ರು ಹಾಡು ಗೊತ್ತಾ? ನೋ. ಪದ್ಯ ಪೊಯಂ ಯಾವ್ದಾದ್ರು ಗೊತ್ತಾ? ಗೊತ್ತಿಲ್ಲ, ನೀವೇ ಹೇಳ್ಕೊಡಿ. ಯಾವ್ದಪ್ಪ ಪದ್ಯ? ಸ್ಕೂಲಲ್ಲಿ ಓದಿದ್ದನ್ನೆಲ್ಲ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಒಂದು ಜ್ಞಾಪಕಕ್ಕೆ ಬರ್ತಾ ಇಲ್ವೇ? ನಿಮ್ಗೂ ಗೊತ್ತಿಲ್ವಾ? ಗೊತ್ತು ಗೊತ್ತು, ನಾನು ಹೇಳ್ಕೊಡ್ತೀನಿ, ಹಾಗೆ ಹೇಳು. ಒಂದು ಎರಡು ಒಂದು ಎರಡು ಬಾಳೆಲೆ ಹರಡು ಬಾಳೆಲೆ ಹರಡು ಮೂರು ನಾಕು ಮೂರು ನಾಕು ಅನ್ನ ಹಾಕು ಅನ್ನ ಹಾಕು ಐದು ಆರು ಐದು ಆರು ಮುದ್ದೆ ಸಾರು. ಏ ಮುದ್ದೆ ಸಾರಲ್ಲ, ಬೇಳೆ ಸಾರು. ಇಲ್ಲ ತೋಷಿಬ, ಈಗ ಕರ್ನಾಟಕದಲ್ಲಿ ಅದೇ ಫೇಮಸ್. ಯು ನಾಟಿ. ಒಂದರಿಂದ ಹತ್ತು ಹೀಗಿತ್ತು, ಊಟದ ಆಟವು ಮುಗಿದಿತ್ತು. ಆ
ಬೆಳಕಿನ ಚೆಲುವೆ ಪ್ರೇಮವು ಭೂಮಿಗೆ ಬರವೇ ಕನ್ನಡ ನಾಡಿನ ಚೆಲುವ ನನ್ನಲ್ಲಿ ತೋರಿದೆ ಒಲವ ಕನ್ನಡದಲ್ಲಿ ಏನೋದು ಸೀರಿಯಸ್ ವಿಷಯ ಅಂದೆ. ಆ ಸ್ಮಿತಾಗೆ ಹೇಗಾದ್ರೂ ಮಾಡಿ ಆ ಬ್ರೀಫ್ ಕೇಸ್ ತಂದ್ಕೊಡ್ಬೇಕಣ. ಏನ್ ಮಾಡೋದು? ಏ ಮತ್ತೆ ಆ ದಾಂಡಿಗ್ನ ಹತ್ರ ಹೋಗ್ಬೇಕಣ. ಏ ಸ್ಮಿತ ಅಳ್ತಾ ಇದ್ದಾಳೆ ಕಣೋ, ಹೇಗಾದ್ರೂ ಮಾಡಿ ಬ್ರೀಫ್ ಕೇಸ್ ತಂದ್ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡಿದೀನಿ ಕಣೋ. ಹಾ ಏನಾದ್ರು ಮಾಡು. ಏನ್ ಮಾಡೋದು? ಹಾ ನಡಿಯೋ ಹೋಗೋಣ. ಎಲ್ಲಿಗೋ? ನಾನು ಹೇಳ್ತೀನಿ ನಡಿಯೋ ಹೋಗೋಣ. ಮಂಚ ಲಿಂಗು. ಲಿಂಗು, ಎಲ್ಲೂ ಬ್ರೀಫ್ ಕೇಸ ಕಾಣ್ತಾ ಇಲ್ಲ. ನಾನು ಮಲಗಿದ್ದೀನಿ ಕಣ, ಡಿಸ್ಟರ್ಬ್ ಮಾಡಬೇಡ. ಅಲ್ಲೇ ಇಲ್ಲೇ ಇರ್ಬೇಕು ನೋಡ. ಹೇಳೋ ಮೇಲೆ ಬ್ರೀಫ್ ಕೇಸ್ ಹುಡುಕೋ ಅಂದ್ರೆ ಹೇಳೋ ಮೇಲೆ ಹೇಳು. ಚಂಬು ಇಲ್ಲೇ ಇದೆಯಲ್ಲ. ಎಲ್ಲೋ ಇಲ್ಲ. ಎಲ್ಲೋ ಇಲ್ಲ. ಸಿಕ್ತಲ್ವೋ? ಆಹಾ ಬರು, ಕಾಫಿ ಕುಡಿಯೋ ನೀರ. ಏ ಬರು ಬರು. ಓಯ್ ಎಲ್ಲಿದ್ದೀರಾ? ಏಯ್ ಬರ ಈ ಕಡೆ, ಬರ ಈ ಕಡೆ, ಬರ ನಡಿ ನಡಿ, ಮಾಡ್ತೀನಿ ನಿಮಗೆ. ಕತ್ತ ಕತ್ತ ಗಡಿ ಅವಳಿಗೆ, ಗಡಿ ಅವಳಿಕೆ. ಐ ಬರ. ಅಯ್ಯೋ ಮೆತ್ತಗ್ ತಳ್ಳಪ್ಪ. ಐ ರೂಟ್ ಹೇಳ. ರೈಟಿಗೆ ಹೋಗಿ ಸ್ಟ್ರೈಟು, ಲೆಫ್ಟು. ಲೆಫ್ಟ್ ಅಲ್ಲ ಕಣ, ರೈಟ್ಗೆ ಹೋಗಿ ಸ್ಟ್ರೈಟು. ರೈಟ್ ಕಣ? ಇಲ್ಲ ಕಣ, ಲೆಫ್ಟ್. ರೈಟು ರೈಟು ಲೆಫ್ಟ್. ಜಾಗ ಹೇಳ. ಚೈನೀಸ್ ಕಾಲೋನಿ. ಡ್ರೈವರ್ ಯಾವುದಾದ್ರೂ ಒಂದು ಸಾಂಗ್ ಹಾಕಿ. ಇವನ್ ಟ್ಯಾಕ್ಸಿ ಓಡಾಡೋವಾಗ ಎಫ್ ಎಂ ಕೇಳಿ ಅಭ್ಯಾಸ ಹಾಕಿ. ಹಾಕಿ ಪ್ಲೀಸ್. ಹಾಕಲ್ವಾ? ಬೇಡ ಬಿಡಿ. ಲವ್ ನಾವ್ ಯಾರಿಗೇನೋ ಕಡಿಮೆ, ನಾವೇ ಹಾಡೋಣ ಬಿಡು.
ಕೊನೆಗೂ ಬಂದಿಯಲ್ಲ, ಹಿಡ್ಕೋ ನನ್ನ ಮಕ್ಕಳನ್ನ, ಬಿಡ್ಬೇಡ ಆ ಬ್ರೀಫ್ ಕೇಸ್ ಕಿತ್ಕೋ. ಅಂಕಲ್, ಸ್ಮಿತಾನ ನನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಫಾಲ್ಸ್ ಪ್ರಾಮಿಸ್ ಮಾಡಿದ್ರಿ ಅಲ್ಲ ಬಾಯ್ಸ್. ನನ್ನ ಹತ್ರನೇ ಡಬ್ಬಲ್ಗೆ ಮಾಡ್ತಾ ಇದೀಯ ನೀನು. ಅಂಕಲ್, ನಿಮ್ ಮಾತಿನ ಏನು ನಡೆಯಲ್ಲ, ಬ್ರೀಫ್ ಕೇಸು ಸ್ಮಿತಾ ನನ್ನ ಕಸ್ಟಡಿಲಿದ್ದಾರೆ. ನಾನು ಅವತ್ತೇ ಹೇಳಿಲ್ವಾ ನಿನಗೆ ಇಬ್ರು 50-50 ಹಂಚ್ಕೊಳ್ಳೋಣ ಅಂತ? ಮತ್ತೆ ಯಾಕೆ ಹೀಗೆ ಮಾಡ್ತಿದ್ಯಾ ನೋಡು, ನನ್ನ ಮಾತು ಕೇಳು, ನನ್ನ ಮಾತು ಕೇಳಯ್ಯ. ಸ್ಮಿತಾನ ಮರ್ಡರ್ ಮಾಡಿದ್ರೆ ಇಬ್ರಿಗೂ 50-50 ಆಸ್ತಿ ಅಂತ ಹೇಳಿದ್ರಿ. ಸ್ಮಿತಾ ನನ್ನ ಮದುವೆ ಆಗಿ ಆಗ್ತೀನಿ, ಆಗ ನನಗೆ 100% ಆಸ್ತಿ. ಯಾಕೆ ನಗ್ತಾ ಇದ್ದೀರಾ? ನನಗೆ ಚಮಕ್ ತೋರ್ತೀಯ ನೀನು? ಏ, ಅಲ್ಲೋಡಲ್ಲಿ ಎತ್ಕೊಂಡು ಓಡಾಗ್ತೀಯಾರೆ, ಅಲ್ಲೋಡು. ಕಮಾನ್. ಸ್ಟಾಪ್ ಸ್ಟಾಪ್ ಸ್ಟಾಪ್. ಹೇ, ಬಾ ಬಾ, ಗೆಟ್ ಬ್ಯಾಕ್, ಗೆಟ್ ಬ್ಯಾಕ್, ಗೆಟ್ ಬ್ಯಾಕ್. ಬಾ, ನಡಿ ನಡಿ, ಇನ್ನೊಮ್ಮೆ ನಡಿ, ಬಾ ಬಾ. ಸರ್ 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 ಸರ್, ಬೇಕಾದ್ರೆ ಬ್ರೀಫ್ ಕೇಸ್ ನೀವೇ ಇಟ್ಕೊಳ್ಳಿ ಸರ್, ದಯವಿಟ್ಟು ಸ್ಮಿತನ್ ಬಿಟ್ಬಿಡಿ ಸರ್. ಹೌದಾ? ಬೇಕಾದ್ರೆ ನಿಮ್ ಕಾಲಿ ಬಿಡ್ತೀನಿ ಸರ್. ಬಿಡಲ್ಲ, ಬಿಡಲ್ಲ ಪ್ಲೀಸ್ ಸರ್. ಓಡಾಗ್ತಾರೆ, ಹೇಳದಲ್ಲ ಅವತ್ತೇ 50-50 ಅಂತ. ಓಡಿ ಬರಿ.
ಶಂಭು ಪ್ರಕಾಶ್, ಸ್ಮಿತಾ ಲಿಂಗು, ಹ್ಯಾಂಡ್ಸ್ ಡೌನ್. You four of you go, and you all mow. Mow, mow. Mow. Hmm. Ee Shambhu. La la la. ಬಲೆ ಹುಡುಗಿ ನಮ್ಮಲ್ಲಿ ನನ್ನೆ ಆರಿಸ್ಕೊಳೇ, ತುಂಟಿ ನೀ ಘಾಟಿ ನನ್ನೆ ಎದೆಯಲ್ಲಿ ಕೂರಿಸ್ಕೊಳೆ. ತರಲೆ ಮಾಡುವ ಹುಡುಗ ನೀನು ಹೀಗೆ ಏಕೆ ಕಾಡುವೆ, ಪ್ರೀತಿ ಮಾಡುವ ನೋಟದಲ್ಲೇ ಎಲ್ಲ